ಮಹದೇಶ್ವರ, ನನಗೆ ನಿನ್ನ ಪೂಜೆ ಮಾಡಕ್ಕೆ ತುಂಬಾ ಇಷ್ಟ, ಮಾಡ್ತೀನಿ. ಆದ್ರೆ ಏನನ್ನೂ ಬೇಡಲ್ಲ. ಯಾಕೆ ಗೊತ್ತಾ? ನಿನ್ನ ಪೂಜೆ ಮಾಡಿ ಬೇಡಕ್ಕಿನ್ನ ನನಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ ಮೇಲೆ ತುಂಬಾ ದೊಡ್ಡ ನಂಬಿಕೆ. ಅದಕ್ಕೆ ಆ ಶಕ್ತಿನ ಆ ದೇವರುಗಳ ಹತ್ರ ಬೇಡ್ಕೋತೀನಿ. ನೀವು ನೀವು ನೀವೇ ಸಾಧನೆ ಮಾಡೋರ ಪಾಲಿಗೆ ನಿಜವಾದ ದೇವರುಗಳು. ಆದಷ್ಟು ಬೇಗ ನಾನು ನಿಮ್ಮ ಥರ ಆಗ್ಬೇಕು ಅನ್ನೋ ಆಸೆ ಇದೆ. ಹಣ, ಐಶ್ವರ್ಯ, ಕೀರ್ತಿ ಎಲ್ಲ ಸಂಪಾದನೆ ಮಾಡಬೇಕು. ಹಂಗನ್ಬಿಟ್ಟು ಸಕ್ಸಸ್ಗೆ ಶಾರ್ಟ್ಕಟ್ ರೂಟು ನಮ್ಮ ತಾಯಿಗೂ ನಾನು ಹುಡುಕಲ್ಲ ಬಾಸ್. ನೀವೆಲ್ಲ ನಡ್ಕೊಂಬಂದ್ರಲ್ಲ, ಅದೇ ರಾಜಬೀದಿಲಿ ನಡ್ಕೊಂಬರ್ತೀನಿ. ನನಗೆ ಚೆನ್ನಾಗಿ ಗೊತ್ತು ತುಂಬ ಕಷ್ಟ ಇದೆ ಅಂತ. ಅದಕ್ಕೆ ಬೇಕಾಗಿರೋ ತಾಳ್ಮೆ, ಶಕ್ತಿ, ಬುದ್ಧಿ ಎಲ್ಲ ನೀವುಗಳೇ ಕೊಡಬೇಕು. ಅಷ್ಟೇ ಅಲ್ಲ ಅಭಿಮಾನಿ ದೇವರುಗಳೇ, ನಿಮ್ಮ ಆಶೀರ್ವಾದ ತುಂಬಾ ಬೇಕು. ಲೋ ಮಾದ, ಏನೋ ಇದು ನೀನ್ ಹುಚ್ಚಾಟ? ಮನುಷ್ಯನ ಯಾರಾದ್ರೂ ದೇವ್ರು ಅಂತ ಪೂಜೆ ಮಾಡ್ತಾರ? ಅಮ್ಮ, ಯಾಕೆ ಮಾಡಬಾರ್ದು? ಓದಿದ್ದು 4ನೇ ಕ್ಲಾಸು, ಗೆದ್ದಿದ್ದು 6 ಕೋಟಿ ಕನ್ನಡಿಗರ ಹೃದಯ ಸಾಮ್ರಾಜ್ಯನ. ನಮ್ಮ ಅಣ್ಣವರು ಯಾವ ದೇವ್ರಿಗೇನು ಕಡಿಮೆ? ಹುಟ್ಟಿದ್ದು ಕುಗ್ರಾಮದಲ್ಲಿ, ಆಗಿದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಜ್ಞಾನಿಗಳಾಗಿ ನಮ್ಮ ದೇಶದ ಹೆಸರನ್ನ ಹಾಳು ಮಾಡೋರ ಮಧ್ಯೆ ವಿಜ್ಞಾನಿಯಾಗಿ ನಮ್ಮ ದೇಶದ ಕೀರ್ತಿ ಪತಾಕೆನ ಪ್ರಪಂಚದಾದ್ಯಂತ ಕರ್ಕೊಂಡೋದಂತ ಏಕೈಕ ವ್ಯಕ್ತಿ ಅಬ್ದುಲ್ ಕಲಾಂ ಜಿ. ಇವರು ಯಾವ ದೇವರಿಗೇನು ಕಡಿಮೆ ತಾಯಿ? ಸಲಾಂ ಅಲೈಕುಂ ಜಿ. ಬದುಕಿದ್ರೆ ಇವ್ರ ತರ ಬದುಕ್ ಬಿಡ್ಬೇಕಮ್ಮ. ಆಯ್ತಾಯ್ತು, ಆಗಿವಿ ಅಂತೆ. ನಿನ್ ಹತ್ರ ಯಾರು ಮಾತ್ಕೊಡಕ್ಕಾಗಲ್ಲ. ಆಗ್ತಾ ಆಗ್ತಾ ಒಂದ್ ಮದ್ವೆ ಆಗ ನಂಗೂನೆ. ಮದ್ವೆ ವಿಷಯ ನೀನ್ ಇವಾಗ್ಲೇ ಎತ್ಬೇಡ. ಫಸ್ಟ್ ಅಲ್ಲಿ ಕರೋಡ್ಪತಿ ಆಗ್ಬೇಕು, ಪ್ಯಾಲೇಸ್ ಪಕ್ಕ ಒಂದ್ ದೊಡ್ಡ ಸೈಟ್ ತಗೋಬೇಕು, ಒಂದ್ ದೊಡ್ಡ ಅರಮನೆ ಕಟ್ಬೇಕು, ಅದ್ರಲ್ಲಿ ನಮ್ಮ ಮಹಾರಾಣಿ ತರ ಕೂರಿಸ್ಬೇಕು, ಆಮೇಲೆ ಮದ್ವೆ ವಿಷಯ. ಯಾಕೆ ಸ್ವಯಂವರ? ಅಯ್ಯ, ಅದನ್ನ ರಾಖಿ ಸಾವಂತ ನಮ್ ರಕ್ಷಿತ ಮಾಡ್ತಾ ಇಲ್ವೇನಮ್ಮ. ಅಯ್ಯೋ, ಮದ್ವೆ ಆಗು ಅಂದ್ರೆ ಅರಮನೆ. ದೇವಸ್ಥಾನದಲ್ಲೂ ಮದ್ವೆಗೆ ರೆಡಿ. ನಿಂಗ್ ಯಾರ ಗಂಡ್ ಕೊಡ್ತಾರೆ? ನಾನ್ ಹೂ ಅಂದ್ರೆ ಕಂಟ್ರೋಲ್ ಮಾಡಕ್ ಮಿಲಿಟರಿ ಬರ್ಬೇಕು. ಟೆರರಿಸ್ಟ್. ಆದ್ರೆ ನನಗ್ ನಿಮ್ಮಂತ ಬಡವ್ರ ಫ್ಯಾಮಿಲಿ ಮಗನ್ ಮದ್ವೆಗೆ ಕಾಸೆ ಕಂಟ್ರೋಲ್ ಮಾಡ್ಬೋದಲ್ಲ, ಅದಕ್ಕೆ. ಬಡವ್ರ ಬಗ್ಗೆ ಮಾತಾಡ್ಬೇಡ ನೀನು. ಅಯ್ಯಯ್ಯೋ, ಗಿಣಿ ತರ ಸಾಕಿರೋ ಮಗನ ಗಿಡ್ಗನ್ ಕೈಲಿ ಕೊಡದ? ಸುಮ್ಮನೆ ಇಲ್ಲ, ಕರಿ ಮಡಿಕೆ ಅವನು ನೋಡಿ ಅಣ್ಣ. ಹಾ, ಕರಿ ಮಡಿಕೆ ಗಿಡ್ಕೆ ಅನ್ನೋ ಬರ್ಕೆ ತರ್ತೀನಿ. ಯಾಕೋ ಲೋಫರ್, ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಏ, ಹುಡುಗರು ಹುಡುಗರನ್ನ ಇಷ್ಟ ಪಡೋದ್ ಕೋರ್ಟ್ ಒಪ್ಪಿರ್ಬೋದ್ ಕಣೆ, ಬಟ್ ನಾನು ಒಪ್ಬೇಕಲ್ಲ. ಅಂದ್ರೆ ನಾನ್ ಹುಡುಗನ? ಡೌಟಾ? ಏಯ್, ಈ ಸ್ಟ್ರಕ್ಚರ್ ಇಟ್ಕೊಂಡ್ ರೋಡಲ್ಲಿ ಕ್ಯಾಟ್ ವಾಕ್ ಮಾಡ್ತಿದ್ರೆ ಜನ ಜೊಲ್ಲಲ್ಲೇ ಸ್ನಾನ ಮಾಡ್ತಾರೆ. ಹೌದಾ? ಏ, ಅದಕ್ಕೆ ಕಣೆ ನಮ್ ದೇಶ ಇನ್ನ ಉದ್ದಾರ ಆಗಿಲ್ಲ. ಈ ಜೊಲ್ಸುರ್ಸೋ ಜೋಕರ್ಗಳು ಹುಡುಗಿರು ಈ ಅಂತ ಅಲ್ಕಿರೋದ್ನ ಕಾಂಪ್ಲಿಮೆಂಟ್ಗಳು ಅನ್ಕೊಂಡ್ರೆ ನಿಮ್ಮ ತಾಯಣೆಗೂ ಯಾರು ಉದ್ದಾರ ಆಗಲ್ಲ. ಇವಳೋಗಿದ ತಕ್ಷಣ ಗಂಜ ತಗೊಂಡ್ ಸ್ವಲ್ಪ ಮನೆ ಸಾರಿಸು, ಸ್ವಲ್ಪ ಮನೆ ಪಾವನ ಆಗ್ಲಿ. ಮೈ ತುಂಬ ಬಟ್ಟೆ ಹಾಕೊಳ್ಳಲೇ ಕರ್ಮೀನು. ಮುದ್ದೆ ತೋರಿಸಮ್ಮ, ಟೈಮ್ ಆಯ್ತು. ಮಗನ್ ತಕ್ಕ ತಾಯಿ. ಏನಾಯ್ತು ಇವಾಗ? ಇವನ್ ಬಾಯ್ ಮಣ್ಣ ಹಾಕೋಗ. ಬೆಳಿಗ್ಗೆ ಎಲ್ಲ ದೇವ್ರ ಇದ್ದಂಗ ಇರ್ತಾನೆ, ರಾತ್ರಿ ಆದ್ರೂ ಹೊಟ್ಟೆ ತುಂಬ ಕುಡ್ಕೊಂಡು ಸಿಕ್ ಸಿಕ್ಕವ್ರನ್ನೆಲ್ಲ ಹೊಡ್ಕೊಂಡು ನಮ್ ಹೊಟ್ಟೆ ಉರ್ಸಕ್ಕೆ. ಮಾದ, ಈ ನನ್ ಮಗ ಕುಡಿದ್ಞಾನದಲ್ಲಿ ರಾತ್ರಿ ಹೋಗಿ ಪೊಲೀಸ್ನವ್ರು ಹೊಡೆದವನೆ, ಅವ್ರು ಕರ್ಕೊಂಡೋಗಿ ಹೆಂಗ್ ಉಜ್ಕೊಳ್ಸವ್ರು ನೋಡು. ಕುಂಗುಸ್ವಾಮಿ, ಯಾಕೆ ಹೋಗಿ ಹೋಗಿ ಪೊಲೀಸ್ ಅವ್ರ ರಾಶಿಗೆ ಎಂಟ್ರಿ ಕೊಟ್ಟೆ? ರಾತ್ರಿ ನಿಸಾಬಾಜಿ ಒಳಗ್ ಸ್ಟಾರ್ ಗೊತ್ತಾಗ್ಲಿಲ್ಲ, ವಾಚ್ ಮೇನ್ ಅನ್ಬಿಟ್ಟು ಸಿಂಗಸ್ಟರ್ ತದಕ್ ಬಿಟ್ಟಿದೀನಿ ಕಣ. ಶಿವಕ್ಕ, ನಿಂಗೇನ್ ಬುದ್ಧಿಗಿದ್ದಿಲ್ವಾ? ಇರೋಣ ಮಗ,
ಬೀದಿಲಿ ಕರ್ಕೊಂಡ್ ರಂಪುರ ಮನೆ ಮಾಡಿ ಅವನ್ ಪರ್ಕೆಲ್ ಹೊಡಿತಾ ಇದೆಯಲ್ಲ ಮನೆಯೊಳಗೆ ಕರ್ಕೊಂಡು ಬುದ್ಧಿ ಹೇಳಕ್ಕಾಗಲ್ಲ. ಅಯ್ಯೋ ನನ್ ಮಾತೇಲಪ್ಪ ಕೇಳ್ತಾನೆ, ಮಕ್ಕಳದು 4 ದಿನ ಜೊತೆಲಿ ಇಟ್ಕೊಂಡು ಕೆಲಸ ಕೆಲಸ ಕೊಡ್ಸಪ್ಪ ಅವನ್ಗೆ. ಅಯ್ಯೋ ಬೇಡಮ್ಮ, ನನ್ ಮಗ ಏನು ತಿಳಿದಿರೋ ಹುಡುಗ, ನಿನ್ ಮಗನ್ ಸಹವಾಸ ಮಾಡಿ ಜೂಜು ಕುರ್ತಾ ಮೆಡ್ತಾ ಅಂತ ಶುರು ಮಾಡ್ಬಿಟ್ರೆ ತುಂಬಾ ಕಷ್ಟ. ಏನು ನಿನ್ ಮಗನ ಸಾರೆ ಅಂಗಡಿ ಒಳಗೆ ಕೂಡ ಹಾಕಿದ್ರು ನಿನ್ ಮಗ ಒಂದ್ ತೊಟ್ಟು ಕುಡಿಯಕ್ಕಿಲ್ಲ, ಇಂಥ 100 ಜನ ಪುಂಗಂದ್ರು ಬಂದ್ರು ನಿನ್ ಮಗ ಏನ್ ದಾರಿ ತಪ್ಪಕ್ಕಿಲ್ಲ. ಅಲ್ವಾ ಮತ್ತೆ ನಮ್ ಕೋದಂಡ ಬತ್ತಿದ್ದಿದೆ ದಂಡ 3 ಹೊತ್ತು ಬಿತ್ಕೊಂಡಿರ್ತಿದ್ದ, ಇವತ್ತು ಈ ಮಾದಿನ ಜೊತೆ ಸೇರ್ಕೊಂಡು ಹಾಲ್ ಮಾಡ್ತಾನೆ, ಪೇಪರ್ ಹಾಕ್ತಾನೆ, ಏನೇನೋ ಮಾಡ್ತಾನೆ. ಏನೋ ಇವನ್ ಜೊತೆ ಸೇರಿ ನಮ್ ಮಕ್ಳು ಉದ್ಧಾರ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ನಾವ್ ಪುಂಗ ಮಾದನ್ ನೋಡಿ ಕಲಿ, ಬೇಕಾದ್ರೆ ಅವ್ನ ಕಾಲ್ಸಂದಲ್ಲಿ 2 ಸಲ ನುಗ್ಗು, ಬುದ್ಧಿನಾದ್ರೂ ಬರುತ್ತೆ. ನೋಡಿ ಇದ್ರ ಇಂಡಿಸೆಂಟ್ ಬಿಹೇವ್ ಮಾಡ್ಬೇಡ, ನಿನ್ ಬಟ್ಟೆ ಹಾಕೊಂಡ್ ನೀವ್ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ. ಸುಂದರಮ್ಮ ಸ್ವಾರ್ಥಕ್ಕೆ ಬದುಕಾಡ್ ನಾವು, ಇನ್ನೊಬ್ರು ಒಳ್ಳೇದ್ ಬಯಸ್ಬೇಕು. ನನ್ ಕೆಲ್ಸಕ್ಕೆ ಟೈಮ್ ಆಯ್ತಲ್ಲ, ಬರ್ತೀನಿ. ಬಾರು ಮೋದೇವಿ, ಸ್ವಲ್ಪ ಕೆಲಸ ಇದೆ, ಬಾ. ಊಟ ಆಗ್ತೀಯಾ? ಹಲೋ, ನಾನು ಸಾಹೇಬ್ರು. ಸಾಹೇಬ್ರು ಸಾಹೇಬ್ರು ಸಾಹೇಬ್ರೆ ಸಾಹೇಬ್ರಲ್ಲಯ್ಯ, ನಾನು ಕೃಷ್ಣಮೂರ್ತಿ. ನಮ್ ಪಕ್ಷದ ನಾಯಕರು ಮಾನಸ ಪುತ್ರ. ನಮ್ ಸಾಹೇಬ್ರಿಗೆ ಎಡಗೈ ಬಲಗೈ ಇಲ್ಲ, ನೀನೇ ಅಂದ್ಮೇಲೆ ನೀನು ಒಂಥರ ಮಿನಿ ಸಾಹೇಬನೆ. ಹೇಳಿದ್ರೆ ಏನ್ ವಿಷಯ, ಇಲ್ಲೊಂದು ಎಡವಟ್ ಮೀಟಿಂಗ್ ನಡೀತಾ ಐತೆ. ಹೋದ ಸಲ ನಿಮ್ ಊರಲ್ಲಿ ಸೋತೋಗ್ಬಿಟ್ಟಿದ್ದಾಳಪ್ಪ ಅವನು ಮಾಯಿಗೆಗೌಡ, ಈ ಸಲನು ಇಲ್ಲಿಗೆ ಬಂದು ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂತ ಗಲಾಟೆ ಮಾಡ್ತಾ ಕುಂತವ್ನೆ. ಏ ಮಕ್ಕೋದ್ರಿ ಅವನ್ನ, ಅವ್ನ ಡಿಪ್ಯೂಟಿ ಕ್ಯಾಂಡಿಡೇಟ್ ಮಗ. ಆಗ್ತಾ ಇಲ್ಲಪ್ಪ, ಅವನ್ ಜೊತೆಗೆ ಆ ರೈತರ ಲೀಡರ್ ಇಲ್ವಾ ಪುಟ್ಸ್ವಾಮಿನೂ ಕರ್ಕ ಬಂದವನೆ. ಸಾಹೇಬ್ರ ಹತ್ರ ಬಂದು ಅವ್ರ ತಲೆಗೆ ಅದ್ಯಾವ ತುಪ್ಪ ಸೌರ್ತಿಯೋ ಸೌರು, ಇಲ್ಲ ಅಂದ್ರೆ ಟಿಕೆಟ್ ಅವ್ನ ಪಾಲಾಗದ್ ಗ್ಯಾರಂಟಿ. ಅಲ್ಲ ಪಕ್ಕದಲ್ಲಿ ಯಾರು ಇಲ್ವಾ? ಹೇಳ್ಬೇಡ, ನಾನು ಬರ್ತೀನಿ. ಇಕ್ಕೋ ಕೋಟೆ, ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ನಮ್ಮ ಮಾಡ್ಸೋ ನನಗೆ ಪಂಗ ನಮಗ ಹಂಗ ಕಾಣ್ತದೆ ಅಂದ್ರೆ ನಾನು ಹೇಳ್ತೀನಿ, ಬಾ ಬೆಂಗಳೂರು ಹೋಗೋಣ. ಬಾಬಾ, ಈಗಿನ ಕಾಲದಲ್ಲಿ ಹೆಂಡತಿ ಬಸರಾದ್ರೆ ಗಂಡನ ಗೊತ್ತಾಗೋದಕ್ಕೆ ಮುಂಚೆ ಟಿವಿ ಮಾಧ್ಯಮದ ಮೂಲಕ ಇಡೀ ಊರಿಗೆ ಪ್ರಚಾರ ಆಗುತ್ತೆ. ಅಂತದ್ರಲ್ಲಿ ಆ ಕೋಟೆ ಮಾಡಿರೋ ಹಲಾಲ್ ಟೋಪಿ ಕೆಲಸ ನನಗೆ ಗೊತ್ತೇ ಇಲ್ಲ ಅಂತಿರಲ್ಲ ನಾಯಕ್ರೆ. ಯೋಚನೆ ಮಾಡೋಣ ಕೊಡ್ರೆ. ಯೋಚನೆ ಮಾಡೋದಕ್ಕೆ ಪುರುಸೊತ್ತಿಲ್ಲ ಸ್ವಾಮಿ, 3 ತಿಂಗಳು ಅನ್ನೋದು ಮುಗಿಸ್ಕೊಂಡ್ಬಿಡ್ತದೆ. ಅಷ್ಟರಾಗೆ ನಾನು ಎಲೆಕ್ಷನ್ಗೆ ರೆಡಿ ಆಗ್ಬೇಕು. ಒಂದು ನನಗೆ ಸೀಟ್ ಕೊಡಿ, ಇದು ಸೋತ್ ಮುಖ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಈ ಹುಡುಗನ ಕೊಡಿ. ಇನ್ನು ಯುವಕ ಯೂತ್ ನ ಲೇಡೀಸ್ ಮನಸ್ನ ಇವನು ಗೆದ್ಕೊಂಡವನೆ, ಇನ್ನು ರೈತರಂತೂ ಇವನು ಪ್ರಾಣ ಕೊಡೋದಕ್ಕೆ ಟೊಂಕ ಕಟ್ಕೊಂಡು ರೆಡಿಯಾಗಿ ನಿಂತವ್ರೆ. ನಿಮ್ಗೆ ಇನ್ನು 3 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟಾಗಿ ನೀವು ಪಾಸಿಟಿವ್ ರಿಸಲ್ಟ್ ಕೊಡ್ಬೇಕು. ಬರ್ರಿ ಹೋಗೋಣ, ನಡೀರಿ. ಇವನಿಂದ ದೇವ್ರಪ್ಪ ನನ್ಗೇನ್ ದಾರಿ ಗೊತ್ತಿಲ್ವ? ಲೋ ಬಂದ್ರ ಲೋ ಗುರು, ಅದೇನ್ ಏರಿಯಾ ಅಂತ ಕಳಿಸ್ದೆ ಗುರು? ಆ ಏರಿಯಾ ತುಂಬಾ ನನ್ ಮಳೆ ಗಡ್ಡ ಬಿಟ್ಟ ಕೂತವ್ರೆ. ಅಲ್ಲಿ ನಿನ್ ಶೇವಿಂಗ್ ಶರ್ಟ್ ಮರ ಕಳಿಸಿದ್ಯಾ, ಒಬ್ನು ಮೂಸ್ತಾ ಇಲ್ಲ ಅಲ್ಲಿ. ಸರಸ್ವತಿಪುರಂ ಬಗ್ಗೆ ಹೇಳ್ತಾ ಇದ್ಯಾ? ಲೇ ದಡ್ಡ, ಅಲ್ಲಿ ಬರೀ ಕವಿಗಳು ಪತ್ರಕರ್ತರು ಚಿಂತನಾಕಾರರು ಜಾಗ ಕಣ. ಈ ಶೇವಿಂಗ್ ಸೆಟ್ ಎಲ್ಲ ವರ್ಕೌಟ್ ಆಗಲ್ಲ ಅಲ್ಲಿಗೆ. ನೀನ್ ತಗೊಂಡೋಗ್ ಬರೀ ಪೆನ್ ಸೆಟ್ ಮಾಡಿ ನೋಡು, ಭಾರಿ ವ್ಯಾಪಾರ ಆಗತ್ತೆ. ಹೌದಲ್ಲ? ಹೌದ್ರಿ. ನಮ್ ಏರಿಯಾದಲ್ಲಿ ಈ ಕಿಚನ್ ಐಟಮ್ ತಗೊಂಡೋಗ್ ಮಾರಕ್ ಹೋದ್ರೆ ಕಸ್ಟಮರ್ಗಳು ಏನಂತಾರೆ ಗೊತ್ತಾ? ಲೋ ಗುಗ್ಗು, ಈ ಚಾಕುಲಿ ಉಗುರ್ ಕಟ್ ಮಾಡೋದೇ ಕಷ್ಟ, ಕೈ ಕಲ್ ಎತ್ತದ ಹೆಂಗೋ, ಮಚ್ಚುಲಾಂಗಿರೋ ತಗೊಂಬಾ ಪರ್ಚೇಸ್ ಮಾಡ್ತೀವಿ ಅಂತಾರೆ. ನಿಂದ ಆ ಏರಿಯಾನಾ? ಲೋ ಅದು ಫುಲ್ ರೌಡಿಸಮ್ ಬೆಲ್ಟ್ ಕಣ. ಇನ್ನೊಂದು ಕೆಲಸ ಮಾಡು, ವಿಡಿಯೋ ಗೇಮ್ಸ್ ಮಾಡೋ. ರೌಡಿಗಳೇನ್ 24 ಗಂಟೆ ಮರ್ಡರ್ಗಳು ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಅನ್ಕೊಂಡಿದ್ದೀರಾ? ಅವಾಗ ಒಂದ್ ಇವಾಗ ಒಂದ್ ಮರ್ಡರ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಕ್ ಆಗದಿರ ಅಪ್ಸ್ಟ್ಯಾಂಡಿಂಗ್ ಅಲ್ಲಿ ವಿಲಿ 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 ಅಂತ ಒದ್ದಾಡ್ತಾ ಇರ್ತಾರೆ ಕಣ್ರು. ಅವ್ರಿಗೆ ತಗೊಂಡೋಗಿ ತರದ ಒಂದ್ ವಿಡಿಯೋ ಗೇಮ್ಸ್ ಮಾರು, ಭಾರಿ ವ್ಯಾಪಾರ ಆಗುತ್ತೆ. ಹೌದಲ್ಲ? ಮತ್ತೆ ಇಂತ ಐಡಿಯಾಗಳೆಲ್ಲ ಸೂಪರ್ ಬ್ರೈನ್ ಕಣ. ಅಲೇ ಪುಂಗ, ನಿಂದೇನೋ ಸಮಾಚಾರ? ನಾನಂತೂ ಬಾರ್ ಮುಂದೆ ಹೇಳ್ತೀನಿ, ಟೈ ಸಾಕ್ಸ್ ಇಟ್ಕೊಂಡು ನಿಂತ್ಕೊಂತೀನಿ. ಟೈಟ್ ಆದವ್ರಿಗೆಲ್ಲ ಟೈ ಕೊಡ್ತೀನಿ, ಸುಖವರ್ ಸುಸ್ತ ಆದ್ರೆ ಸಾಕ್ಸ್ ಕೊಡ್ತೀನಿ. ನನ್ ಮಕ್ಳು ಮೈ ಮೇಲೆ ಜ್ಞಾನನೇ ಇರಲ್ಲ, ಚಿಲ್ಡ್ರೆ ಕಾಸ್ ಅಂತೂ ಕೇಳದೇ ಇಲ್ಲ. ಲೇ ಮಗ ಹುಷಾರು, ಮುಂಡಾಯಿಸಿದ ದುಡ್ಡು 3 ದಿನ ಬರಕ್ಕಿಲ್ಲ, ಅದೇ ನಿಯತ್ತಿನ ದುಡ್ಡು 100 ಜನ್ಮ ತಲೆ ಕಾಯ್ತದೆ ಗೊತ್ತಾ? ಯಾರಲ್ಲಪ್ಪ ಮೈಗೋಯ್ತಾರೆ ಇವರು? ಅದೇ ಮಿನಿ ಡೋಗಳು, ಬೈಕ್ ರೈಸಿಂಗ್, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದೇ ವೇಳೆ ಹೋಯ್ತಾರಪ್ಪ. ದಾವದತ್ ನನ್ ಮಕ್ಕಳು ಎಲ್ಲ ಆಯೋ ಬೂಸ ಗಾಡಿಗಳು ಬಿದ್ರೆ ನನ್ ಮಕ್ಳು ಗೊತ್ತಿಲ್ಲ ಒಟ್ಟು ಬೂಸ ಆಗ್ತಾರೆ ಅಂತ. ಹಾ
ಬಟ್ಟೆ ಬಟ್ಟೆ ಅನ್ಕೊಂಡು ಹೊಟ್ಟೆ ಬಂದಿರೋ ಚಿಟ್ಟೆ ನಡೆದು ಬಿಟ್ಟಲ್ಲ ಮಚ್ಚ. ಏನಂತೆ ಎಷ್ಟು ತಿಂಗಳು? ನಮ್ಮ ಅಂಕಲ್ ಈ ಬಟ್ಟೆ ಬರ್ಸಕ್ ಎಷ್ಟು ಸಾಧನೆ ಮಾಡಿರ್ಬೇಕು ಮಚ್ಚ. ಮದ್ದಾನೆ ಇಂಥದೇ ಒಂದ್ ತಾಯಿ ಎತ್ತಿರೋ ಮಗ ಕಣ. ಹೋಗಮ್ಮ ನೀನು ಕರ್ಕೊಂಡೋಗ ಅಪ್ಪಗ ಕರ್ಕೊಂಡೋಗ. ಏಯ್ ಬಟ್ಟೆ ಕೈ ಹಾಕೋ ಶೋಕ್ ಇದ್ರೆ ನಿಮ್ಮಪ್ಪನ ಪಂಚ ಕೈ ಹಾಕ್ರಲ್ಲ. ಏಯ್ ಮಕ್ಳ ನಮ್ಮಪ್ಪನ ಹೆಸರು ಮೀಟ್ ಆಯ್ತಾನೆ. ಅಯ್ಯ ದಡ್ ನಾನು ಮಕ್ಳ ನಿಮ್ಮಪ್ಪನ ಹೆಸರು ಹೇಳ್ದ ನಿಮ್ ಮನೆ ಪಕ್ಕ ಮನೆ ಅಂಕಲ್ ಹೆಸರು ಹೇಳೇನಾ? ಏ ಹೋಗ ಹೋಗಲ್ಲ ಅಯ್ಯ ಒದಗಿದ್ರೆ ತಿಂದೆ ಹೋಗಲ್ಲ. ಏಯ್ ಸುಮ್ನೆ ಮನೆಗೆ ಹೋಗ್ಬಿಡ್ರಿ ಅಷ್ಟೇ. ಹೋಗಲ್ಲ ಮಚ್ಚ ನಿಮ್ಮ ಅಮ್ಮನ ಸರಕು ಕೈ ಹಾಕ್ತೀನಿ ಹೋಗಲ್ಲ. ತಮಾಷೆ ಆಗೋಯ್ತು ನನ್ನ ಮಕ್ಕಳ ಇನ್ಮೇಲೆ ಕನ್ಸಲ್ಲೂ ಬೈಕ್ ಓಡಿಸ್ಬಾರ್ದು. ಬಾತ್ರೂಮ್ ಅಲ್ಲಿ ಕುತ್ಕೊಂಡು ನಿಂತ್ಕೊಂಡು ಯಾವನಯ್ಯ ಮಾಗೆ ಕೂಡ ನನ್ನ ಕನ್ಸಲ್ಲೆಲ್ಲ ಬಂದು ಹಿಂಸೆ ಕೊಡ್ತಿದ್ದಾನೆ. ಯಾವುದೇ ಕಾರಣಕ್ಕೂ ನಿನಗೆ ಟಿಕೆಟ್ ಕೊಡಬಾರ್ದು ಅಂತ ಹಠ ಮಾಡ್ತಿದ್ದಾನೆ. ಮಾಡ್ಲಿ, ಅವನ್ ಮಾತು ಬಗ್ಲಿಲ್ಲ ಅಂದ್ರೆ ಹೈಕಮಾಂಡ್ ಹೋಗ್ತಾನಂತೆ. ಅಲ್ಲಿ ಅವನ್ ಮಾತು ನಡೆಯತ್ತೆ. ನಡೀಲಿ ನಡೀಲಿ. ಅಲ್ಲ, ಈಗ ನಿನ್ನ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆದೆ ಅಂತ ಇಟ್ಕೋ. ಇನ್ನು 15 ಕಾನ್ಸ್ಟೆನ್ಸಿಗಳಲ್ಲಿ ಅವನ ಕಡೆ ಕ್ಯಾಂಡಿಡೇಟ್ ಗಳು ಒತ್ತಾಯ ಮಾಡೋದು ರೆಡಿಯಾಗಿದ್ದಾರೆ. ಅದಿರ್ಲಿ, ಪಾರ್ಟಿ ಪ್ರೆಸಿಡೆಂಟ್ ನಾನಾ ಅವನಾ? ಎಲ್ಲ ಅವನ ಕಣಗ್ ನಡೆದ್ಬಿಟ್ರೆ ದೇವ್ರ ಅನ್ಕಂಡಂಗೂ ನಡೆಯಬೇಕಲ್ವೇ? ಏನ್ ನಡೆಯತ್ತೆ ಮಣ್ಣು? ಭೀಕರ ರಸ್ತೆ ಅಪಘಾತ. ಹಿರಿಯ ರಾಜಕಾರಣಿ ಮಾಯಿಜೆ ಗೌಡ ಮತ್ತು ರೈತ ಮುಖಂಡ ಕುಟ್ಟಸ್ವಾಮಿ ಸ್ಥಳದಲ್ಲೇ ಸಾವು. ಮೈಸೂರು ಪ್ರಾಂತ್ಯದ ಪ್ರಭಾವಿ ರಾಜಕಾರಣಿಯಾಗಿದ್ದ ಮಾಯಿಗೆ ಗೌಡ ಈ ಬಾರಿಯ ಟಿಕೆಟ್ ಆಕಾಂಕ್ಷಿಯು. ಟೆನ್ಷನ್ ತಗತ್ತೀರ ನೀವು? ತಾಯಿ 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 ಬಿದ್ದಿದ್ದಲ್ಲ ಇದು ನಮ್ ಸಾಹೇಬ್ರ ಕೆಂಗಣ್ಣಿದು ಅಂದ್ರೆ ಕೋಟೆ. ಇದು ಆಕ್ಸಿಡೆಂಟ್ ಅಲ್ವಾ? ನಮ್ಮ ತಾಯಿಗೂ ಅಲ್ಲ ಆಕ್ಸಿಡೆಂಟ್ ತರವೇ. ಆದ್ರೆ ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್ ಗೊತ್ತಿಲ್ಲ ಇದ್ದಾರೆ, ಇದು ಗೊತ್ತಿದ್ದೇ ಮಾಡಿದ್ದು. ಕೋಟೆ ಕೋಟೆ, ತಲೆ ಅಂದ್ರೆ ತಲೆ ಕಣನಿದ್ದು, ಗಂಡ್ಸು ಅಂದ್ರೆ ನೀನೇ ಕಣ. ಬಿಡ, ಈ ಸತಿ ಟಿಕೆಟ್ ಫಿಕ್ಸ್ ಬಿಡ. ಕೋಟೆ, ನೀನೊಬ್ಬ ನನ್ ಬೆನ್ಗಿರು, ನನ್ ಸೀಟ್ ನ ಮಾಯಿಗೆ ಗೌಡ ಅಲ್ಲ, ಯಾವ ಗೌಡ್ನು ಅಲ್ಲಾಡ್ಸಕ್ ಆಗಲ್ಲ. ನಿಮ್ ಸೀಟ್ ಭದ್ರವಾಗಿದ್ರಲ್ವೇ, ನಮ್ಗೆಲ್ರಿಗೂ ಅನ್ನಿರು. ನಮ್ ತಲೆ ಮೇಲೆ ಮಾಸಿರೋದೇ ಇರ್ಲಿ, ನಿಮ್ ತಲೆ ಕಾಯ ಜವಾಬ್ದಾರಿ ನಮ್. ಬಿಡ, ಅದ್ ಯಾವತ್ತು ಇದ್ದೇ ಇರ್ತದೆ. ಬರ್ಲೆ ಸರಿ. ಚೇರ್ಮನ್ ನನ್ ಕರೆದು ಅಪ್ರಿಶಿಯೇಟ್ ಮಾಡಿದ್ರು ಗೊತ್ತಾ? ರಕ್ತ ಕೊಟ್ಟಿದ್ದು ನಾವೆಲ್ರು, ಹೊಗಳಿಕೆ ಮಾತ್ರ ನಿನ್ಗೊಬ್ಳಿಗೆನಾ? ಏ ಹೊಟ್ಟೆ ಉರ್ಕೋಬೇಡ ಕಣೆ, ಅವ್ರ ನನ್ನ ಹೋಗ್ಲಿಕ್ ತಕ್ಷಣ ನಾನೇನು ಉಬ್ಬೋಗಿಲ್ಲ. ಈ ಕ್ರೆಡಿಟ್ ನಮ್ ಕ್ಯಾಂಪೇನ್ಗೂ ಇಲ್ಲಿ ಡೊನೇಟ್ ಮಾಡಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಸೇರ್ಬೇಕು ಅಂತಾನೆ ಹೇಳಿರೋದು. ಏ ಹೌದು, ಇದೇ ತರ ಬ್ಲಡ್ ಡೊನೇಷನ್ ಕ್ಯಾಂಪು ನಿಮ್ ಏರಿಯಾದಲ್ಲಿ ಮಾಡ್ಬೇಕು ಅಂತಿದ್ಯಲ್ಲ, ಅವ್ರ ಹತ್ರ ಮಾತಾಡಿದ್ಯಾನೆ? ಓ ಮೈ ಗಾಡ್, ನಂಗ್ ಮರ್ತೇ ಹೋಯ್ತು, ಆ ಬ್ಲಡ್ ಬ್ಯಾಂಕ್ ಅವರು ಇಲ್ಲೇ ಇರ್ಬೇಕು ಅನ್ಕೋತೀನಿ. ನಾನು ಹೋಗಿ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡ್ ಬರ್ತೀನಿ. ಸರಿ ಹೋಗ್ಬ, ಬೇಗಪ್ಪ ಯಾರಾದ್ರೂ ನೋಡ್ತಾರೆ. ಏನಿದು ಭಾರತಿ,
ನಿನ್ ಖರ್ಚಿಗೆ ಬೇಕಾಗುತ್ತೆ ಇಟ್ಕೋ. ನೀನು ಇಲ್ಲೇನು ನೋಡಿಲ್ಲ, ತಗೋ ಇಟ್ಕೋ ಇಟ್ಕೋ. ಅಲಮ ಭಾರತಿ, ಇದು ನಮ್ಮ ಸಂಸ್ಥೆಯ ಮರ್ಯಾದೆ ಪ್ರಶ್ನೆ ಅಲ್ವಾ? ಖಂಡಿತ ಸರ್, ಆ ಮರ್ಯಾದೆ ಉಳಿಸೋಕೋಸ್ಕರನೇ ನಾವು ಹೋರಾಟ ಮಾಡ್ತಿರೋದು. ಹೇಳಮ್ಮ, ನಿನ್ ಸಮಸ್ಯೆ ಏನ್ ಹೇಳು? ಸರ್, ಜನ ರಕ್ತದಾನ ಮಾಡೋದು ರೋಗಿಗಳ ಪ್ರಾಣ ಉಳಿಸೋಕೆ, ಅದೇ ರಕ್ತನ ಏಂಜಲ್ ಗಾಸ್ಗೆ ಮಾರ್ಕೊಳ್ಳೋ ಕ್ರೂರಿಗಳಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಈಗ ಆ ರೀತಿ ಮಾಡಿದವ್ರು ಯಾರಮ್ಮ? ವೀಣಾ, ಇವತ್ ಕ್ಯಾಂಪ್ ನಲ್ಲಿ ನಾವು ತುಂಬಾ ಆಸೆಯಿಂದ ಕೊಟ್ಟ ರಕ್ತನ ಈ ಶೂರ್ಪಣಕ್ಕೆ ಪ್ರೈವೇಟ್ ಆಸ್ಪತ್ರೆಗೆ ಮಾಡ್ತಾ ಇದ್ದು, ನಾನು ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀನಿ. ರಾಜಲಕ್ಷ್ಮಿ, ಏನ್ರಿ ದರಿದ್ರ ಇದು? ನಿಮ್ಮನ್ನ ಈ ಜಾಗದಲ್ಲಿ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ರೇ ಶ್ರೀರಾಮ್, ಇವ್ರದ್ದು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆರ್ಡರ್ ರೆಡಿ ಮಾಡಿ ಅವ್ರ ಮುಖದ ಮೇಲೆ ಬಿಸಾಡಿ. ಈ ಕ್ಷಣದಿಂದ ಈ ಹಾಸ್ಪಿಟಲ್ ಅಲ್ಲಿ ಈ ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಎಲ್ಲೂ ಕಾಣಿಸ್ಬಾರ್ದು. ಹುಷಾರು, ಏನ್ ಬಂದೆ ನಿಂಗ್ ಗೊತ್ತು? ಬಾರ್ಗಳಲ್ಲಿ ಕೌಂಟರ್ ಗಿರಾಕಿ ಕುಡ್ದಂಗ್ ಕುಡಿದ್ಯಲ್ಲೇ. ಆಫ್ಟರ್ ಆಲ್ ಟ್ರೈನಿಂಗ್ ಬಂದಿರೋ ಅವಳು ಇವತ್ತು ನನ್ನ ಮಾನ ಮರ್ಯಾದಿನ ಮೂರ್ ಕಾಸ್ ಹರಾಜ್ ಹಾಕಿದ್ದಾಳೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ನ ಭಿಕ್ನಾಸಿ ಜೀವನನ ಜನಗಳು ನೋಡಿ ನಗಬಾರ್ದ ಕಡೆ ನಗ್ತಾ ಇದ್ದಾರೆ. ನೀನ್ ಅದೇನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ. ನಿನಗಿನ್ನು ಮೂರ್ ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅವಳು ಬಾಳು ಅಗ್ದು ಉಗ್ದಿರೋ ಬಬ್ಬಲ್ ಗಮ್ ತರ ಆಗಿರೋದನ್ನ ನಾನ್ ನೋಡ್ಬೇಕು ಅಷ್ಟೇ. ಬಂಗಾರಿ ಬಂಗಾರಿ, ನಾನು ಇವಾಗ ಹೆಣ್ಣನ್ನ ಕೆಣಕಿದ್ರೆ ಜನ ನನ್ಗೆ ಓಟ್ ಕೊಡೋ ಬದಲು ಏಟ್ ಕೊಡ್ತಾರಮ್ಮಿ. ಅವಳನ್ನ ಕೆಣಕಿದ್ರೆ ಏಟು, ಈ ಫೋಟೋ ಪೇಪರ್ ನಲ್ಲಿ ಬಂದ್ರೆ ನಿನಗೆ ಎಕ್ಕಡದ ಏಟು. ಏ ರಾಜಲಕ್ಷ್ಮಿ, ಈ ಫೋಟೋ ತರ್ಸ್ಬಿಡ್ ಲಕ್ಷಾಂತರ ರೂಪಾಯಿ ವಸೂಲ್ ಮಾಡ್ದೆ, ಇವ ಬುಡುಕ್ಕೆ ಕೈ ಇಕ್ತಿದ್ಯಲ್ಲ ರಾಜು. ನೀನ್ ಅವಳ ಮನೆ ರೈಡ್ ಮಾಡ್ತೀಯ ಅಥವಾ ಮೀಡಿಯಾದವರು ನಿನ್ ಮನೆ ರೈಡ್ ಮಾಡ್ಬೇಕಾ? ಏ ಇಂದ್ರ ಸುಂದ್ರ, ಏನ್ ಬಾವಾ ಬಾವಾ, ನಿಮ್ ಅಕ್ಕಂಗಾರ ಅವಮಾನ ಮಾಡ್ಬಿಟ್ರ ಕಣ. ಆ ಮಾತ ಯಾರನ್ ತಗೊಂಡ್ಬಿಟ್ಟು ಅವ್ಳು ಹಿಡ್ಕ ಬಂದು ಲಾಜಿಗೆ ಕೂಡಕ್ರಪ್ಪ. ಆಮೇಲೆ ಆಮೇಲೆ ಹೊಡ್ತುಂಬ ಉಂಡ್ಬಿಟ್ಟು ಅವಳ ಬಾಂಬೆ ಪರ್ಸ್ ಮಾಡ್ಬಿಟ್ರ. ಹಲೋ, ನಿಮ್ ಹೆಸರೇನು? ಪ್ರಿಯಾ. ಹಾ, ಪ್ರಿಯತಮ ಶಾಸ್ತ್ರಿ. ಪ್ರಿಯತಮನ, ಸೋ ಕ್ಯೂಟ್. ಥ್ಯಾಂಕ್ ಯು. ನಿಮ್ ಕೈಯಿಂದ ಈ ರೋಸ್ ತಗೊಳ್ಳೋ ಲಕ್ಕಿ ಗರ್ಲ್ ಯಾರು ಅಂತ ತಿಳ್ಕೋಬಹುದಾ? ನೀವೇ? ಏನ್ ಬರೀ ರೋಸಾ ಅಥವಾ ನೀವು ಅಂದ್ರೆ ಎಲ್ಲದಕ್ಕೂ ಓಕೆ. ಚಲೋ ಬನ್ನಿ. ನೀನೇನೆ ಇವನ್ ಜೊತೆ? ಯಾರ ಇವನು? ಪ್ರಿಯತಮ ಶಾಸ್ತ್ರಿ. ಅಯ್ಯೋ, ರವಿ ಶಾಸ್ತ್ರಿ ತಮ್ಮನ ತರನೇ ಇದಾನೆ. ನೀನೇನೆ ಇಲ್ಲಿ? ಇವ್ ನನ್ ಲವರ್, ನನ್ ಬಾಯ್ ಫ್ರೆಂಡ್. ಅದನ್ ಕೇಳಕ್ ನೀನ್ ಯಾರೋ? ಅಯ್ಯೋ, ನಿನ್ ನೈ ನಿನ್ ಬಾಯ್ ಫ್ರೆಂಡ್, ಅವನ ಬಾಯಿಗೆ ನಿನ್ ಫ್ರೆಂಡೋ ಇಲ್ಲ ಅವನ ಜೋಬ್ಗೆ ನಿನ್ ಫ್ರೆಂಡೋ, ದೇವ್ರಿಗೊಬ್ಬನ ಗೊತ್ತಪ್ಪ, ಮನೆ ಮಾಡಿ ಕೊಡ್ತಾರ. ಹುಷಾರು, ಡೇ ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಸ್ವಾಮಿ ಕನ್ನಡಕ್ಕೆ ಹಾಕೊಂಡಿರೋ ಕನ್ನಡಿಗರೇ, ಜ್ಞಾಪಕ ಇದೆಯಾ ಉಪೇಂದ್ರ ಅವ್ರ ಪಿಚ್ಚರ್ ಅಲ್ಲಿ ದಾಮಿನಿ ಹಿಂಗೆ ಯಾರೊಬ್ಬ ಪ್ರಜೆ ಹಾಕೊಂಡು ಹೋಗ್ತಾನೆ, ನಾಯಿ ಇಡಿ ಪೇ ಇಡಿ ತಿಂತಾನೆ. ಆ ಸೀನ್ ನಿಮ್ಗೂ ಕೂಡ ಆಗಬಹುದು, ಡಿಸ್ಕವರಿ ಚಾನಲ್ ಕೂಡ ಬರಬಹುದು. ಹುಷಾರಾಗಿರಿ. ಶಾಸ್ತ್ರಿ ಬಟ್ಟೆ ಬಿಚ್ಚಿ ಕಾಲ್ತಲ್ಲಿ ನಿಲ್ಸ್ಬಿಡ್ತಾಳೆ. 51,000 ಒಂದ್ ಸಾರಿ, ಎರಡ್ ಸಾರಿ, ಮೂರ್ ಸಾರಿ ಚೀಟಿ ಬಿಡ್ತಾ ಇದೀನಿ, ಬಿಡ್ತಾ ಇದೀನಿ, ಬಿಡ್ತಾ ಇದೀನಿ. ಬರ್ಕೊಂಬಿಡ್ಲಾ? ಮುಂದಿನ ಚೀಟಿ ಒಂದ್ ತಗೊಂಡಪ್ಪ. ಚೀಟಿ ಎಡ್ದವ್ರು ತಿಂಗಳಿಗೆ ತಿಂಗಳ ಕರೆಕ್ಟ್ ಆಗಿ ಕಟ್ಬಿಡಿ, ಕೈ ಎತ್ತ ಹೋಗ್ಬೇಡಿ. ಅಷ್ಟೇ, ಈಗ ಇವ್ರದೇ ನೋಡಪ್ಪ. ಲೇ ಇವಾಗ ನೋಡ್ಲಾ, ಮುಂದಿನ ತಿಂಗಳ ಚೀಟಿ ಹೊತ್ತಿಗೆ ತಲಾ 1,00,000 ರೂಪಾಯಿ ಅಡ್ಜಸ್ಟ್ ಮಾಡ್ರಿ. ಲೈಫ್ ಎಲ್ಲ ಹಿಂಗೇನಕ್ ಆಗಲ್ಲ ಕಣ. ಒಂದ್ 4 ಗಾಡಿ ತಗೊಂಡು ಒಳ್ಳೆ ಟ್ರಾವೆಲ್ಸ್ ಓಪನ್ ಮಾಡಿ ಲೈಫ್ ಸೆಟ್ಲ್ ಮಾಡ್ಕೋಣ. ದಿನ 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 ಮೇಲೆ ಕತ್ಬೇಕಲ್ಲ ಲೈಫ್. ಲವ್ ಮದ, ಆ ಲೋನ್ ಗ್ಯಾರಂಟಿ ಆಗುತ್ತ ಮಗ? ಏನ್ ದಡ್ಡನ್ ತರ ಮಾತಾಡ್ತಾನೆ ಇವನು. ಲವ್, ಆ ಡಾಕ್ ನನ್ ಮಗ ಆಪಲ್ ಅವನಲ್ಲ, ಅವನಿಗೆ ಸುಮ್ ಸುಮ್ನೆ ಕೊಡ್ತೇವೆ ನಾವು ದುಡ್ಡನ್ನ. ಕಮಿಷನ್ ತಗೊಂತಾನೆ ಕನ್ಫರ್ಮ್ ಲೋನ್. ಲವ್ ಮದ, ನಮ್ಮಪ್ಪ ರಿಟೈರ್ಡ್ ಆಗಿದ್ದಕ್ಕೆ 1,00,000 ಪಿ ಎಫ್ ಅಮೌಂಟ್ ಬಂದಿದೆ. ಅದ್ ಹೇಗಿದೆಯೋ ಹಾಗೆ ನಿನ್ ಕೈಲಿ ತಂದು ಕೊಡ್ತೀನಿ. ಆದ್ರೆ ನೀನ್ ನಂಗೊಂದ್ ಮಾತು ಕೊಡ್ಬೇಕು. ಏನಾದ? ಅದು ಈಗ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ ಹೊಸ ಬಿಸ್ನೆಸ್, ಅದೇನಾದ್ರು ಲಾಸ್ ಆಗಿ ನಮ್ಮ ಮನೆ ಮಠ ಹಾಳಾಗಲ್ಲ ತಾನೆ? ನನ್ನ ಮಗನೇ, ಪ್ರಾಫಿಟ್ ಲಾಸ್ ನಮ್ ಕೈಲಿದೆ ಕಣ. ಒಂದ್ ತಿಳ್ಕೊ, ಏನು ಮನೆ ಮಠ ಹಾಳಾಗತ್ತೆ ಅಂದಲ್ಲ, ನನ್ನ ನಂಬು. ನನ್ನ ಉಸಿರಿರೋವರ್ಗುನು ಯಾರ ಮನೆ ಮಠನು ಹಾಳಾಗಕ್ ನಾನು ಬಿಡಲ್ಲ. ಯಾಕೋ ನಾನು ನಮ್ದೇ ಸುಮ್ಮನೆ ಸಾಯ್ತಿರಲ್ಲೇ, ಅರ್ಥ ಮಾಡ್ಕೊಂಡಲ್ಲೇ. ಏಯ್ ಕೋದಂಡ, ಏ ನಿಂದೇನಾ? ಮದ,
ನನಗಪ್ಪ ಇಲ್ಲ, ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ತಂಗಿ ಮದುವೆ ಅಷ್ಟೊತ್ತಿಗೆ ಬಂಡವಾಳ ವಾಪಸ್ ಬರುತ್ತಲ್ಲ ಮಗ. ಏಯ್, ನನ್ನ ಮಗನೇ, ನಿನ್ನ ತಂಗಿ ಎಷ್ಟೇ ಕ್ಲಾಸ್ ಇವಾಗ? ಎಷ್ಟೇ ಕ್ಲಾಸು? SSLC ಮಗ. ಮತ್ತೆ ಅವಳ ಮದುವೆ ಟೈಮ್ಗೆ ಇದಕ್ಕೆ ಹತ್ತರಷ್ಟು ದುಡ್ದಿರ್ತೀವಿ ನಾವು. ಅವಳ ಮದುವೆನ ದಾಮು ಧೂಮ್ ಅಂತ ನಾವೆಲ್ಲ ಮುಂದೆ ನಿಂತ್ಕೊಂಡು ಮಾಡೋಣ. ಸರಿ ಮಗ. ನೀನು ಆರಾಮಾಗಿರೋ ನಂಬಿಕೆ ಇಟ್ಕೊಂಡು ಯಾಕೆ ಹೋಗಿ ಸಾಯ್ತೀರಲ್ಲ? ಈ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಲಾಭ ಇದೆಯಾ? ಲವ್, ನಿನ್ ತಮ್ಮನ್ ಬರೀ ಡಾಕ್ಟ್ರೆ ಅಲ್ಲ, ದೊಡ್ಡದೊಂದು ಹಾಸ್ಪಿಟ್ಲ್ ಕೂಡ ಕಟ್ಸ್ಕೊಡ್ಬೋದು. ಅಂತ ಬಿಸ್ನೆಸ್ ನನ್ ಕೈ ಹಾಕಿರೋದು. ಮಗ ಧೈರ್ಯವಾಗಿರು, ಆ ಒಡವೆ ನಿಮ್ಮ ಮುಂದಲ್ಲ ನಮ್ಮ ಮುಂದು ಅಂತ ಕಾಪಾಡ್ತೀನಿ. ಆರೇ ತಿಂಗಳಲ್ಲಿ ನಿಂಗೆ ಬಿಡಿಸ್ಕೊಡ್ತೀನಿ. ಹೋಗ ನೋಡ್ರ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ದೊಡ್ಡ ವಿಷಯ ಅಲ್ಲ. ನಾವು ಬದುಕಿರಂಗೆ ಈ ಭೂಮಿ ಮೇಲೆ ನಮ್ಮ ಸುತ್ತ ಸ್ವರ್ಗ ಸೃಷ್ಟಿ ಮಾಡ್ಕೊಳ್ಳೋದೇ ದೊಡ್ಡ ಸಾಧನೆ. ನೀವೆಲ್ಲರೂ ನನಗೊಂದು ಕೈ ಜೋಡಿಸ್ರೋ, ಮೆಕ್ಕಿ ನಾನು ನೋಡ್ಕೋತೀನಿ. ಓ ತಾಯಿ ತಾಯಿ, ಊಟಕ್ಕೆ ಬನ್ರೋ. ಲೈ ಬನ್ರೋ ಅಕ್ಕ, ನಿಮ್ಮನೇಲಿ ಊಟ ಮಾಡಿ, ನಮ್ಮನೇಲಿ ಮಾಡಿರೋ ಅಡುಗೆ ಚೆಲ್ಲದ? ಬೇಡಕ್ಕ, ಮನೆಗೆ ಹೋಗಿ ಮಾಡ್ತೀವಿ. ನೆಮ್ಮದಿ ಆಯ್ತು ನಿಜವಾಗ್ಲೂ. ಅಮ್ಮ ನೋಡಿ, ಊರಿಗೆ ಇವತ್ತು ಅನ್ನದ ಬೆಲೆ ಅರ್ಥ ಆಗಿದೆ. ಅದಕ್ಕೆ ಅಮ್ಮ ಅವ್ರನ್ನ ಕಷ್ಟಪಟ್ಟು ಹೆಂಗಾದ್ರೂ ಮಾಡಿ ಮೇಲಕ್ಕೆ ಎತ್ತಬೇಕನ್ನೋ ಆಸೆ. ಏನೋಪ್ಪ, ನೀನು ಚೆನ್ನಾಗಿರ್ಬೇಕು, ನೀನ್ ಸುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀಯಲ್ಲ, ಆ ದೊಡ್ಡ ಗುಣನೇ ನಿನ್ ಕಾಪಾಡುತ್ತೆ. ಮನೆಗೆ ಒಬ್ಳಿಂತ ಅವ್ಳು ಬಿಟ್ಬಿಟ್ರೆ ಸಾಕು. ಕೈ ಕಾಲು ಕಟ್ಟ ಹಾಕ್ಬಿಟ್ಟು ಗುಡ್ಡೆಲ್ಲ ಹಾಕ್ಬಿಡ್ತಾರಮ್ಮ ಉಕ್ರಳ್ಳಿ ಕೆರೆಯಲ್ಲಿ. ಹೋಗ್ ಹೋಗು, ಹೆಣ್ಮಕ್ಳು ಮನೆಗೆ ಬರೋ ಟೈಮ್ ಏನೇ ಇದು? ಏನು ಚೂರು ಭಯ ಭಕ್ತಿ ಇಲ್ಲದೆ ರಾಜಾರೋಷವಾಗಿ ಮನೆ ಮುಂದೆ ಬಂದು ಗಾಡಿಲಿ ಹುಡುಗನ ಜೊತೆ ಇಳಿತಾ ಇದ್ದಾಳೆ. ಹೆಲೋ ಆಂಟಿ, ನಾನ್ ಪಂಡ್ರಿಬಾಯಿ ಕಾಲ್ದವಳಲ್ಲ, ಕರೀನಾ ಕಪೂರ್ ಜಮಾನ ಇದು. ಅದಕ್ಕೆ ಕರ್ರಗಿರೋದು ಇವಳು. ಕಾಲ ಯಾವ್ದಾದ್ರೇನು, ಹೆಣ್ಣು ಹೆಣ್ಣೆ ತುಂಬಾ ಮೆರಿತಿದ್ಯಾ, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ್ ಕಲಿ. ಹೊಟ್ಟೆ ಸುತ್ತೈತೆ, ಅವಳಿಗೇನ್ ಬುದ್ಧಿ ಹೇಳ್ತೀಯ? ಅವಳಗ್ ಬುದ್ಧಿ ಹೇಳೋದು ಒಂದೇ, ಆನೆ ಚಡ್ಡಿ ಹೊಲ್ಸೋದು ಒಂದೇ. ನಡಿಯಲೇ ಇಡೀ ಊರ್ ನಾವು ನಡ್ಕೊಂಡ್ ಬರ್ತೀನಿ. ಯಾರು ನನ್ಗೆ ಇದ್ರೆ ಮಾತಾಡೋ? ಇವ್ರು ಇದಾರಲ್ಲ ಅಮ್ಮ ಮಗ, ಟೈಮ್ ಬರ್ಲಿ ಮಾಡ್ತೀನಿ. ಯಾರು ಹೋಗಬಾರ್ದು, ಸೈಲೆಂಟ್ ಆಗಿರ್ಬೇಕು. ನಂಗ್ ಸೌಂಡ್ ಒಂದು ಅಲರ್ಜಿ. ಚಪ್ಪಲಿ ಹೊಡಿಬೇಕಂದ್ರೆ ಹಿಂಗ್ ಹೊಡಿಬೇಕು. ಯಾಕೋ ಆಪೋಸಿಟ್ ಲೀಡರ್ ಹೆಚ್ಚಿಗೆ ಜನ ಸೇರಿಸಿದಾನೆ, ಅವನೇನಾದ್ರೂ ಹೊರಗಡೆ ಬಂದ್ರೆ ಏನ್ ಅಪರ ಮಾಡ್ತಾನೆ ಗೊತ್ತಾ? ಮೊದ್ಲಿ ನನಗೆ ಸೂರ್ಯ ನಮಸ್ಕಾರ ಮಾಡ್ಬೇಕಾರೆ ನನದೇ ಆಗ್ಬಿಡ್ಕೊಣ. ಅವನ ಅಬ್ರ ಇಕ್ಕದಷ್ಟು ನನಗೆ ಪ್ಲಸ್. ಯಾವನ ಉದಾರ ಹಾಕಿದ್ದು ತಗೊಂಡ್ರ ಬಡಲಿ? ಮುರಳಿ ಯಾರು ಬೇಡ ನೋಡ, ನಾನು ಒಬ್ನೇ ಹೋಗ್ತೀನಿ, ಒಬ್ನೇ ಫೀಲ್ ಮಾಡ್ತೀನಿ. ಯಾರು ಬೇಡ, ಬೇಡ ಸರಳತೆ, ಸಿಂಪ್ಲಿಸಿಟಿ. ತಗ್ಯೋ ತಗ್ಯೋ ಅಂತಂದ್ರೆ ಆಯ್ತಣ್ಣ. ಕೋಟೆ, ನಿನಗೇನಾದ್ರು ಹುಚ್ಚಿ ಚಿಡಿದಿದ್ಯಾ? ಎಲೆಕ್ಷನ್ ಪಬ್ಲಿಸಿಟಿಗೆ ಏನು ವರ್ಷಗಟ್ಟಲೆ ಟೈಮ್ ಕೊಡ್ತಾರಾ? ಇರೋದಿನ್ನು ಬರೀ 14 ದಿವಸ. ಮೊದ್ಲೆ ನಾನ್ ನಿನ್ನ ಹತ್ರ ಇರೋದಕ್ಕಿಂತ ಅವ್ರ ಹತ್ರ ಹೇಳಿದ್ರೆ ಪಬ್ಲಿಸಿಟಿ ಆಯ್ತದೆ. ಸ್ಟೇಂಟ್ ಕಣ ಇದು. ಬಾ ಬಾ ಬಾ, ಬನ್ನಿ ಬನ್ನಿ ಬನ್ನಿ. ಇದೊಂಥರ ವಿಚಿತ್ರವಾಗಿದೆ, ಜೈಕಾರನೂ ಇಲ್ಲ, ಹೂವಿನಾರನೂ ಇಲ್ಲ, ಪಟಾಕಿನೂ ಹೊಡಿಸ್ಲಿಲ್ಲ. ಯಾಕೆ ಅಂತ ಕೇಳ್ಬೋದಾ? ನಾನು ಊನರ್ ಹಾಕೊಂಡು ಮೆರೆದಡ ರಾಜಕಾರಣಿ ಅಲ್ಲ. ಈ ಪಟಾಕಿ ಹೊಡೆಯೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಜೈಕಾರ ಹಾಕೋದ್ರಿಂದ ಶಬ್ದ ಮಾಲಿನ್ಯ ಆಯ್ತದೆ. ನಾನು ಜನನಾಯಕನಲ್ಲ, ಬರ್ಕೊಳ್ರಿ, ಕರೆಕ್ಟ್ ಬರ್ಕೊಳ್ಳಿ, ನಾನು ಜನಸೇವಕನಾಗಿ ಪರಿಸರ ಪ್ರೇಮಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಮಾದರಿಯಾಗಿ ನಾಮಪತ್ರ ಸಲ್ಲಿಸಬೇಕು ಅಂತ ಈ ರೀತಿ ಮಾಡೋದು. ಅದೇನ್ ಮಾಡೋದು ದುರಂತ, ನಮ್ಮ ವಿರೋಧಿ ರಾಜಕೀಯ ಮಿತ್ರರು ಇವತ್ತು ಈ ವಾತಾವರಣನೆಲ್ಲ ಗಬ್ಬೆ ಬರ್ಸಿ ಗಲೀಜು ಮಾಡಿದ್ದಾರೆ. ಇದನ್ನ ನಾವು ಸ್ವಚ್ಛ ಮಾಡ್ತೀವಿ, ಆಮೇಲೆ ಪರಿಸರ ಪ್ರೇಮಿಗಳು ಅಂತ ನಿರೂಪಿಸ್ತೀವಿ. ಎಲ್ಲಪ್ಪ ಸಮಾಜ ಸೇವಕ ಜೈಕರ್ ಹಾಕದನ್ನ ಮನ್ಸಲ್ಲಿ ಹೇಳ್ಕೊಡ್ರು, ವೋಟ್ ಪತ್ರ ನನಗೆ ಹಾಕಿ. ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ, ಒಂದೇ
ನೋಡ್ರಪ್ಪ, ನಾನಂತೂ ಪ್ರಚಾರ ಪ್ರಿಯನಲ್ಲ. ನೀವು ಫೋಟೋ ತಗೋಬಹುದು, ಪೇಪರ್ ಹಾಕೋಬಹುದು, ಅದ್ ನನಗೆ ಸಂಬಂಧಪಟ್ಟಿಲ್ಲ. ನಾನಂತೂ ಸ್ವಚ್ಛ ಮಾಡೇ ಮಾಡ್ತೀನಿ. ಕರೆಕ್ಟ್ ಆಗಿ ಹೇಳ, ನಿಮ್ ಬಾಮ ಒಬ್ಬನಪ್ಪ ಅಂತ ಕರಿತಿದ್ನ, ಇಲ್ಲ ಒಂದ್ ಅಷ್ಟು ಜನರನ್ನಪ್ಪ ಅಂತ ಕರಿತಿದ್ನ? ಯಾಕೆ ಮಾವ? ಯಾಕೋ ಇಲ್ಲ, ನಾನು ಬಹಳಷ್ಟು ಜನ ಗಿರಾಕಿಗಳನ್ನ ನೋಡಿದೀನಿ, ಆದ್ರೆ ನಿಮ್ ಬಾವನಂತ ಡೌ ಗಿರಾಕಿನ್ ಮಾತ್ರ ನೋಡಿಲ್ಲ. ಇಲ್ಲ ಅವನಲ್ಲಪ್ಪ, ಕಲರ್ ಕೊಡಿ. ಏಮ್ ನಾಯ್ಡು ಗಾರು ಆಪಲಂತ ಉನ್ನಾರು, ಎಂತ ಕಿಲೋ? ಅಲ್ಲ, ಎಂಜಲ್ ಕೈಲಿ ಕಾಗೇನು ಓಡ್ಸನಲ್ಲ ನೀನು, ಏನೋ ತಗೊಂಡು ತಿನ್ನೋರ್ ತರ ರೇಟ್ ಬೇರೆ ಕೇಳ್ತೀಯಲ್ಲ. ಏನಯ್ಯ ಇಂತ ಕೊಳ್ತೋಗ್ರ ಆಪಲ ಜನಕ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ. ಎಷ್ಟು ದುರಂಕಾರ ನಿನ್ಗೆ, ಯಾಕೋ ಎಸ್ದೆ? ಒಳತೋಗಿತ್ತು ಅದಕ್ಕೆ ಎಸ್ದೆ. ಸೊಸೈಟಿಲಿ ಮಾರೋ ಅಕ್ಕಿಗೆ ಮಾತ್ರ ಬೂಜಿರುತ್ತೆ ಅನ್ಕೊಂಡೆ. ನಿನ್ನ ಆಪಲ್ದು ಅದೇ ಕತೆ ಅಲ್ಲಯ್ಯ. ಅದಕ್ಕೇನಂತೆ, ಹೆಂಗೋ ಗುಂಪಲ್ ಗೋವಿಂದ ಅಂತ ತಳತಾ ಇದ್ದೆ. ಅನ್ಯಾಯ 15 ರೂಪಾಯಿ ಆಡ್ಬಾಬಿಟ್ಟಲ್ಲಪ್ಪ. ಹೇ, ಅಟ್ಲಕಾದ್ ನಾಯ್ಡುಗಾರು, ನಮ್ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ನಿನ್ ಕಮಿಷನ್ ಜೊತೆ 15 ರೂಪಾಯಿ ಎಕ್ಸ್ಟ್ರಾನ ತಗೋ. ಮೊದ್ಲು ವಿಶಿಕ್ ಬಾ. ಮದ, ಪೇಪರ್ಸ್ ಎಲ್ಲ ಓಕೆ, ಬಟ್ ಅದ್ರಲ್ಲಿ ಒಂದೇ ಒಂದ್ ಪ್ರಾಬ್ಲಮ್. ಆ ಬ್ಯಾಂಕ್ ಮ್ಯಾನೇಜರ್ ಹಿಂದೆ PT ಬಾಸ್ ಆಗಿದ್ದಂತೆ. ಅವನಿಗೆ ಸ್ಪೋರ್ಟ್ಸ್ ಮನ್ಗಳು ಅಂದ್ರೆ ಬಲ್ಲೇ ಇಷ್ಟ. ಸ್ಪೋರ್ಟ್ಸ್ ಮನ್ಗಳು ಯಾರೇ ಲೋನ್ ಅಪ್ಲೈ ಮಾಡಿದ್ರು ಇಮಿಡಿಯೇಟ್ ಲೋನ್ ಸ್ಯಾಂಕ್ಷನ್ ಮಾಡ್ಬಿಡ್ತಾನೆ, ಇಲ್ಲ ರಿಜೆಕ್ಟ್ ಮಾಡ್ಬಿಡ್ತಾನೆ. ಅಯ್ಯ, ಮತ್ ನಮ್ಕತೆ? ಅದಕ್ಕೆ ನಾನು ನೀ ಲೈಫ್ ಅಲ್ಲಿ ಬೇಜಾನ್ ಆಟ ಆಡ್ಬಿಡಿದೆ ಅಂತ ಪಟ್ಟಿ ಕಟ್ಟಿದೀನಿ. ಬುದ್ಧಿ ಕಿದ್ದಿ ಕೆಟ್ಟಾಯ್ತಾನೆ ಹಿಂಗೆ ಹೋಗಿ ನಮ್ಮ ಅಮ್ಮನ್ ಹೇಳು ಪರಕೆ ತಗೊಂಡ್ ಬೈಡ್ ಬೇಡ ಅಂತ ಹೊಡೆದಾಕ್ ಬಿಡ್ತಾಳೆ ನಿನ್ಗೆ. ನಾನು ತುಂಬಾ ಪವಿತ್ರವಾಗಿರೋ ಪ್ಯೂರ್ ದೇಹ ಅನ್ನೋದು ಐ ಎಮ್ ಎ ವೆರಿ ಗುಡ್ ಬಾಯ್ ಹೇಳ್ರಲ್ಲ. ನಾನೇನು ಅಪ್ಪ ಅಮ್ಮ ಆಟದ ಬಗ್ಗೆ ನಾ ಮಾತಾಡ್ತಿದ್ದೀನಿ. ಆಟ ಅಂದ್ರೆ ಫುಟ್ಬಾಲು, ಕ್ರಿಕೆಟ್, ಕಬಡ್ಡಿ. ಓಕೆ 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 ಓಕೆ, ಈಗ ನಾನೇನ್ ಮಾಡ್ಬೇಕು? ನೀನ್ ಏನು ಮಾಡ್ಬೇಡ, ಒಂದಷ್ಟು ಡ್ರೆಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ, ಪಕ್ಕ ಸ್ಪೋರ್ಟ್ಸ್ ಮ್ಯಾನ್ ತರ ಡಿಸೈನ್ ಡಿಸೈನ್ ಆಗಿ ಫೋಟೋ ತೆಗ್ಸ್ಕೋ. ಅಷ್ಟೇ ತಾನೇ, ಇನ್ ಒನ್ ಅವರ್ ಅಲ್ಲಿ ಫೋಟೋಗಳು ನಿನ್ನ ಎದೆ ಮೇಲೆ ಇರ್ತವೆ. ಅಷ್ಟ್ ಮಾಡು, ಇನ್ನೊಂದು ವಾರದಲ್ಲಿ ಲೋನು ನಿನ್ ಕೈಯಲ್ಲಿರುತ್ತೆ. ಸರ್ ನಮಸ್ಕಾರ ಸರ್, ಇಲ್ಲಿ ಸ್ಪೋರ್ಟ್ಸ್ ಡ್ರೆಸ್ ಎಲ್ಲಿದೆ? ಅಲ್ಲಿದೆ. ಓಪನಿಂಗ್ ಮಾತಾಡ್ತಾರೆ ನೋಡಿ. ಇವಾಗ ಸ್ಪೋರ್ಟ್ಸ್ ಶಾಪ್, ನಾನೊಂದು ರಿಸ್ ಪ್ಯಾಂಟ್ ತಗೋಬೇಕು, ಬನ್ನಿ. ಏ ಭಾರತಿ, ನಿಂಗೆ ದಿನಕ್ಕೊಂದೊಂದು ವಸ್ತು ಶಾಪಿಂಗ್ ಮಾಡಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಅಲ್ವಾ? ನಮ್ಗೆ ಅಲ್ಲಿಗೆ ಬಂದ್ರೆ ಏನೇನೋ ತಗೋಬೇಕು ಅಂತ ಆಸೆ ಆಗುತ್ತೆ, ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಸರಿ ಕಣೆ, ನೀನು ಹೋಗ್ಬಾ, ನಾವೆಲ್ಲ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಾ ಇರ್ತೀವಿ. Right, make a right, make a tight, spin around.
ಪ್ರಯಾಣ ಕಿತ್ತು ಇಡ್ಲ ನಿನ್ ಪ್ರೀತಿ ಸಾಕ್ಷಿಗೀಗ ಒಂದ್ ತಾಜ್ ಮಹಲ್ ಕಟ್ಲ ಬಾತ್ರೂಮ್ ಇರತ್ತೆ ಅಂಗಡಿ ಒಂದರಲ್ಲಿ ಕುದುರ್ಸ್ಕೊಂಡ್ಬಿಡ್ತೀಯ ನೀನು ಕೂದಲು ನೋಡಪ್ಪ ಹೆಂಗ್ ಬಿಟ್ಟವಳೆ ಹಾ ಹಾ ಹೇರ್ ಸ್ಟೈಲ್ ನೋಡು ಬರೇ ಮಚಾ ಜಾತ್ರೆಲ್ಲಿ ಅವರು ನಂದಿ ಕೋರ್ ಇದ್ದಂಗವಳೆ ಎತ್ಕೊಂಡು ಹೋಗ್ಬೇಕು ಇವಳನ್ನ ಬರ್ರು ನನ್ನ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ನೋಡಿದಕ್ಕೆ ಮೂರ್ಛೆ ಹೋಗವಳೆ ಇಲ್ಲಿ ಬರ್ತಡೇ ಡ್ರೆಸ್ ಅಲ್ಲಿ ನೋಡಿದ್ರೆ ಏನ್ ತಿಂತಾಳೆ ಇವಳು ಭಾರಿ ವೈಟ್ ಅವಳೆ ಏ ಆಟೋ ಯಾರು ಅವನು ರಾಜ ಅರಸುವಾಗ ಅಂಟ್ಕೊಂಡವನೆ ಅಂದ್ರೆ ಅವಳು ಡವ್ ಇರ್ಬೇಕು ಅವನು ಎತ್ತಾಕೊಳ್ಳೋಣ ಲವ್ ಅದಮ್ಕೊಳ್ಳ ಲವ್ ಬಾಪ ಇಲ್ಲಿ ಒಂದು ನಿಮಿಷ ಗಡ್ಗಮ್ಮ ತಗೊಂಡ್ ಬಿಟ್ಬಿಡು ಮನೆಗೆ ಯಾಕೋತಾರ್ದೆ ಮಗನೇ ಹುಡುಗನ್ ಜೊತೆಲಿ ಇರೋವಾಗ ಹುಡುಗಿನ ಕೇಳಕದ್ರೆ ಮೀಟರ್ ಇದ್ದವನು ಕೂಡ ಮೈಕ್ ಟೆಸ್ಟ್ ಆಗ್ಬಿಡ್ತಾನೆ ರಿಸ್ಕ್ ಬೇಡ ಅದು ಸರಿನೇ ಅವಳು ಡ್ರೆಸ್ ನೋಡ್ರೆ ಹೇಳ್ಬೋದು ಅವಳು ಎಷ್ಟು ಚೆಂಗ್ಲೆತ್ತದ್ರಲ್ಲಿ ಎಕ್ಸ್ಪರ್ಟ್ ಅಂತ ಎಲ್ಲ ಹೋಗ್ತಾಳೆ ಸಿಕ್ಕೇ ಸಿಗ್ತಾಳೆ ಟೈಮ್ ನೋಡಿ ಅದನ್ ಬಿಡೋಣ ಬಾ ನಡೆ ಆಹಾ ನಾನು ಯಾವತ್ತಪ್ಪ ಇಂಥ ಅರಮನೆ ಕಟ್ಸೋದು ನಮ್ಮಮ್ಮ ನನಗೆ ಸ್ವಯಂವರ ನಡೆಸೋದು ಒಳ್ಳೆ ಹುಡುಗಿ ನೋಡ್ ಮದುವೆ ಮಾಡಿದ್ರೆ ನಾನೇ ನಾನೇ ಬರ್ಬೇಕು ಕಾಫಿ ಡೇಗೆ ಇದನ್ನ 55 ರೂಪಾಯಿ ಒಂದ್ ಕಾಫಿ ನಮ್ಗೆ ಶರ್ಟ್ ಪೀಸ್ ಬರ್ತಲ್ಲ ನಾನಂತೂ ಕಾಸು ಕೊಡಲ್ಲಪ್ಪ ಇಲ್ಗೆ ಯಾಕೆ ಕರ್ಕೊಂಡ್ ಬಂದೆ ಆ ಸೋಡಾ ಬಿಟ್ಟಿ ನನ್ ಮಗ ನನ್ ಮೇಲೆ ಬೇಜಾನ್ ಫಿದ ಆಗಿದ್ದಾನೆ ಅವನ ಎದೆ ಮೇಲೆ ಕೈ ಮೇಲೆ ನನ್ನ ಹೆಸರು ಬರ್ಸ್ಕೊಂಡಿದ್ದಾನೆ ಹೆಂಗಾದ್ರೂ ಮಾಡಿ ಲವ್ನ ಕಟ್ ಮಾಡ್ಸೋ ಪ್ಲೀಸ್ ಗಣೇಶ ಬಂದಂಗ್ ಬನ್ನಿ ಶಾಸ್ತ್ರಿಗಳೇ ಬನ್ನಿ ಬನ್ನಿ ಕೂತ್ಕೊಳ್ಳಿ ಒಂದ್ ಕಾಫಿ ಕೊಡಪ್ಪ ಬಿಲ್ ನಾನು ಕೊಡ್ತೀನಿ ಅಂದಾಗೆ ನಮ್ ಭಾರತಿ ಮೇಡಮ್ ಹೆಸರನ್ನ ಮೈಯೆಲ್ಲ ಕಿತ್ತಿಸ್ಕೊಂಡಿರೋ ಏಕೈಕ ಮಗದೀರ ನೀವೇನು ಹೌದೌದು ಚೆನ್ನಾಗಿಲ್ಲ ಕಣೆ ನೀನ್ ಹೇಗ್ ನಿಮ್ಮಪ್ಪ ನಾಳೆ ಕೆರದಲ್ಲಿ ಹೊಡಿಯಾ ನಿಮ್ಮ ಅಪ್ಪ ಅಮ್ಮನ ಹೆಸರು ಬರ್ಕೊಳ್ರಿ ಅಂದ್ರೆ ಕೈ ಕೊಡ ಹುಡುಗಿ ಹೆಸರೆಲ್ಲ ಬರ್ಸ್ಕೋತೀರಲ್ಲ ಏ ಇವ್ಳು ಹೆಂಗಯ್ಯ ನೀನ್ ಲವ್ ಮಾಡಿದೆ ಇವಳು ಯಾವ ಆಂಗಲಲ್ಲಿ ಹುಡುಗಿ ತರ ಕಾಣದೇ ಇಲ್ವಲ್ಲ ಸರ್ ನೀವೇನಾದ್ರೂ ಹೇಳ್ಕೊಳ್ಳಿ ಇವ್ರಂದ್ರೆ ನಂಗೆ ಪಂಚ ಪ್ರಾಣ ಇಲ್ಲ ಮದುವೆ ತರ ಇದ್ರೆ ಇಬ್ರು ನಿಜವಾಗ್ಲು
ಅಲ್ಲಯ್ಯ ಪಂಚಪ್ರಾಣ ಅನ್ಕೊಂಡು ನಿಮ್ಮ ಪ್ರಾಣಕ್ಕೆ ಕಾಪತ್ತು ಅನ್ಕೊಂತ ಇದೀಯ. ಕರೆಕ್ಟ್ ಆಗಿ ಅವಳನ್ನ ಗುನ್ನಿಸ್ ಮಾಡಿ ನೋಡು. ನೀನ್ ಸಂಪಾದನೆ ಮಾಡೋ ತಿಂಗಳ ಸಂಬಳ ಅವಳು ಹಾಕೊಳ್ಳೋ ಮೇಕಪ್ಗೆ ಸಾಕಾಗಲ್ಲ. ಪರವಾಗಿಲ್ಲ. ಜೊತೆಗೆ ವಾರಕ್ಕೆ ಮೂರು ಸಿನಿಮಾ ಪಿ ವಿ ಆರ್ ಗೋಲ್ಡ್ ಕ್ಲಾಸ್ ಅಲ್ಲೇ ಕುತ್ಕೊಂಡು ನೋಡುವಂತ ಶೋಕಿ. ದಿನಾ ಮಟನ್ ಚಿಕನ್ ಇರ್ಲೇಬೇಕು. ತಿಂಗಳಿಗೊಂದ್ಸರಿ ಫಾರಿನ್ ಟೂರ್ಗಂತೂ ಕರ್ಕೊಂಡು ಹೋಗ್ಲೇಬೇಕು. ಅಕಸ್ಮಾತ್ ನೀವೇನ ಕರ್ಕೊಂಡು ಹೋಗಿಲ್ಲ ಅನ್ಕೊಳ್ಳಿ ಶಾಸ್ತ್ರಿಗಳೇ, ನೀವು ತಿನ್ನೋ ಊಟದಲ್ಲಿ ವಿಷ ಹಾಕೊಟ್ಬಿಡ್ತಾರೆ. ಮದ್ವೆ ಆದ್ಮೇಲೆ ಅತ್ತೆ ಮಾವ ಜೊತೆಗೆ ಇರಬಾರದು ಅನ್ನೋದೇ ಇವಳ ಮೇಜರ್ ಕಂಡೀಷನ್. ಸೊ ಹಂಗಾಗಿ ಮದ್ವೆ ದಿವಸನೇ ನಿಮ್ಮ ಅಪ್ಪ ಅಮ್ಮ ಕೇರ ಫುಟ್ಪಾತ್. ಹೌದು, ಇದೆಲ್ಲ ನನ್ಗ್ಯಾ ಕೇಳ್ತಿದ್ದೀರಾ? ಮರ್ಯಾದೆ ಯಾವ್ದನ ಬಡವ್ರ ಮನೆ ಮಕ್ಕಳನ್ನ ಮದ್ವೆ ಆಗಿ ತುಂಬಾ ತಗ್ಗಿ ಬಗ್ಗಿ ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ಒಂದು ಲೈಫ್ ಕೊಡ್ತಾರೆ, ಅದನ್ನ ಬಿಟ್ಟು ಹೆಣ್ಣು ಅನ್ನೋ ಭ್ರಮೆಯಲ್ಲಿರೋ ಈ ಗಂಡು ಬೀರಿನ ಮದ್ವೆ ಆಗ ಕೊರಟಿದಿರಲ್ಲ, ಬುದ್ಧಿಗಿದ್ದಿ ಇತಿಹಾಸ ಶಾಸ್ತ್ರಗಳ ನಿಮ್ಗೆ ದಯವಿಟ್ಟು ಇಲ್ಲಿ ಕಲ್ಸ್ಕೊಡು. ಏನು ಪಬ್ಲಿಕ್ ನಲ್ಲಿ ಒಳ್ಳೆ ರಾಕ್ಷಸ ತರ ಕಿರಿಸ್ತಾ ಇದೆಯಲ್ಲ. ಹೇ, ಹೆಣ್ಣು ಅಂದ್ರೆ ಸಿಂಬಲ್ ಆಫ್ ಸಹನೆ ಅಲ್ವೇನೆ? ಅಯ್ಯೋ, ಇದು ನನ್ನ ಕ್ಯಾರೆಕ್ಟರ್ ಕಣೋ, ನಾನು ಬೆಳೆದಿರೋದೇ ಹೀಗೆ. ಒಂದ್ ಹೇಳ, ಒಂದ್ ಯಾಕೆ ಒಂದ್ ಡಜನ್ ಕೇಳೆ. ನನ್ ಮನ್ಸಲ್ಲೂ ಒಂದ್ ಸಣ್ಣ ಕನ್ಸು ಚಿಗರ್ತಾ ಇದೆ, ಅದ್ ಬೆಳ್ದೆ ನನ್ಸಾದ್ರೆ ನನ್ನಂತ ಲಕ್ಕಿಗಳು ಯಾರೂ ಇರಲ್ಲ. ಓಹೋ, ಕನಸು ಕಾಣುವಷ್ಟು ದೊಡ್ಡ ಮಟ್ಟಿಗೆ ಬೆಳೆದ್ಬಿಟ್ಟಿದ್ಯಾ? ಬಿ ಸೀರಿಯಸ್, ನಿಂಗ್ ಗೊತ್ತಾ ಕನ್ಸ್ ಏನು ಅಂತ? ನಾನು ನೀನು ಗಂಡ ಹೆಂಡತಿಯ ಅಂದ್ರೆ ನೀನು ಕನ್ನಡದಲ್ಲಿ ಪ್ರೀತ್ಸನ್ ಬಾ ಅಂತ ಇದ್ಯಾ? ಬಟ್ ನಾವ್ ಇಂಗ್ಲಿಷ್ ಅಲ್ಲಿ ಐ ಆಮ್ ಸಾರಿ ಅಂತಾನೆ ಉತ್ತರ ಕೊಡೋದು. ಕನಸು ನಂದೇ ಆದ ಆಸೆ, ನಂದೇ ಆದ ಪಾಲಿಸಿ ಇಟ್ಕೊಂಡಿದ್ದೀನಿ. ನನ್ನ ಮುದ್ದಾದ ಕನಸಲ್ಲಿ ಒಬ್ಳು ಪ್ರೀತಿಯಾದ ಹೆಂಡತಿ ಇದ್ದಾಳೆ, ಅವಳಿಗೂ ನಿನ್ಗೂ ಯಾವ ಆಂಗಲ್ ಅಲ್ಲೂ ನಮ್ಮ ತಾಯಿಗೂ ಸೆಟ್ ಆಗಲ್ಲ ಕಣೆ. ನನಗೆ ಈ ದೇಶ, ಈ ರಾಜ್ಯ, ಈ ಭಾಷೆ, ಈ ಸಂಸ್ಕೃತಿ ಅಂದ್ರೆ ಪಂಚ ಪ್ರಾಣ ಕಣೆ. ನನ್ನ ಮುದ್ದಾದ ಹೆಂಡತಿ ಇಳಕಲ್ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ತೊಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಹೂವು ಮುಡ್ಕೊಂಡು ಯಾವಾಗಲೂ ನಾವು ಜೊತೆ ಜುಬ್ಬಾ ಪೈಜಾಮ ಹಾಕೊಂಡು ಕಾವೇರಿ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕನ್ನಡಮ್ಮನ ದೇವಾಲಯ ಕಂಡೆ ಆಕೆಯ ಹೃದಯದಲ್ಲಿ ಅಂತ ಆಡುವಂತ ದೊಡ್ಡ ಆಸೆ ಇದೆ ನನಗೆ. ಆದ್ರೆ ನಾನು ನಿನ್ನೇನ ಮದುವೆ ಆದ್ರೆ ನಿಮ್ಗೆ ಚಿಕ್ಕ ಚಡ್ಡಿ ಹೊಲಿಸಿ ನಾನು ದೊಡ್ಡ ಚಡ್ಡಿ ಹೊಲಿಸ್ಕೊಂಡು ಎರಡು ಲೀಟರ್ ಸುಣ್ಣ ತಂದು ಕುಚ್ಮಂಡೆ ತಗೊಂಡು ನಿನ್ ಬಾಡಿಗೆಲ್ಲ ಮ್ಯಾಚ್ ಮಾಡಿ ಕಾಸ್ಟ್ಯೂಮ್ ಹಾಕ್ಸ್ಕೊಂಡು ಅನ್ಕೇಳಿ ನಿನ್ನ ಕರ್ಕೊಂಡು ಹೋಗಕ್ ಆಗಲ್ಲ ಕಣೆ. ಅದನ್ನ ಮೀರಿ ನಾಲ್ಕು ಜನ ಬಾಡಿ ಗಾರ್ಡ್ಗಳನ್ನ ನಿನ್ನ ಬಾಡಿನ ಮೇಂಟೈನ್ ಮಾಡಿ ಅಂತ ಬಿಟ್ರೆ ಆ ನಾಲ್ಕು ಜನ ಗಾರ್ಡ್ಗಳಿಗೆ ಅವ್ರ ತರನೇ ಮಕ್ಕಳಾಗೋಗ್ಬಿಟ್ಟು ಆ ಮಕ್ಕಳನ್ನ ನನ್ನ ಕೇಳಿ ಸೇಫ್ ಗಾರ್ಡ್ ಮಾಡಕ್ ನಮ್ಮ ತಾಯಣೆಗೂ ಆಗಲ್ಲ ಕಣೆ. ಯಾಕೆ ಅಂದ್ರೆ ಆ ಗಾರ್ಡ್ಗಳು ದಿನರಾತ್ರಿ ನಮ್ಮ ಮನೆ ಮುಂದೆ 12:30 ಕರೆಕ್ಟ್ ಆಗಿ ಜಾಗತೆ ರಹೋತ ಹೋಗ್ತಾ ಇರ್ತಾರೆ. ಅದಕ್ಕೆ ನನಗೂ ನಿನ್ಗೂ ಸೆಟ್ ಆಗಲ್ಲ, ನಮ್ಮ ತಾಯಣೆಗೂ ನಾನು ಬಿಟ್ಬಿಡು, ನನಗೂ ನಿಂಗು ಮ್ಯಾಚ್ ಆಗಲ್ಲ ಕಣೆ, ಸೂರ್ಪನಕ್ಕೆ ಬಿಟ್ಬಿಡ ನನ್ನಲ್ಲೇ. ನಾನು ನಿನ್ ಲವ್ ಮಾಡ್ತಾ ಇದೀನಿ ಕಣೆ, ಆದ್ರೆ ಹೇಳಲ್ಲ, ನೀನ್ ಬಂದಾಗ ಹೇಳ್ತೀವಿ ಸುಮ್ಮನೆ ಇರು. ನಾಯ್ಡು ಎಲ್ಲಯ್ಯ ನಮ್ ಲೋನ್ ಆ ವಿಷಯನ ಹೇಳಕ್ ಬಂದೆ. ಆ ಗುಡ್ ನ್ಯೂಸ್ ಏನಾದ್ರು ಹೇಳ್ಬಿಟ್ರೆ ನಿನ್ನ ಆನೆ ಕಟ್ಟಾಕೋ ಜನರಲ್ಲಿ ಕಟ್ಟಾಕ್ಬೇಕಪ್ಪ. ಯಾಕಪ್ಪ ಗುಡ್ ನ್ಯೂಸ್ ಅಂದ್ರೆ ನಿಮ್ ಪರ್ಸನಲ್ಲ, ನೀ ಇಂಟ್ಲು ಆಡೋಳು ನೀಳೆಸ್ಕೊಂಡಾರ ಸಣ್ಣ ಹುಡುಕಿಲ್ಲ ಮುಂಗಾರು ಮಳೆ ಅದಲ್ರಯ್ಯ, ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಯ್ತು. ಇಡಿ ಕೈ ಬಂದಿದ ತಕ್ಷಣ ಜೋಬಲ್ ಕಮಿಷನ್ ಇರಬೇಕು. ಯಾವ ನಾಯಿಗೆ ಬೇಕು ನಿನ್ನ ಋಣ? ನೀನ್ ಮಾರೋ ಕೊಳ್ತೋಗ್ರೆ ಆಪಲ್ ಮೇಲೆ ಆಣೆ, ನಿಮ್ಗೆ ನಿಮ್ ಕಮಿಷನ್ ಹಿಡ್ಕೊಂಡು ನಮ್ ದುಡ್ಡು ವಾಪಸ್ ಕೊಡು. ನಮಗೆಲ್ಲ ಮೋಸ ಮಾಡೋರಲ್ಲ. ತಗೊಳಲ್ಲ, ಇದನ್ನ ತಗೊಂಡು ಬ್ಯಾಂಕ್ ಹತ್ರ ಬಾ, ಮೊದ್ಲು ಕೊಡೋ ಕಮಿಷನ್ ಕೊಡು. ನಾಳೆ ನಿಮ್ ಮಗ ಬರೀ ಮಾದ ಅಲ್ಲ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೊಪ್ರೈಟರ್ ಮಾದ. ಚೇಂಜ್ ಆಗಲ್ಲ ಕಣೆ, ಲೂಸು. ಹೆಣ್ಣಿನ ಯೋಗ್ಯತೆ ಕಂಡಿಡಿಯೋದು ಗುಳದಿಂದ. ಯಾವುದೇ ಕಾಮನ್ ಸೆನ್ಸ್ ಹುಡುಗಿ ನಂಗೆ ಕರ್ಕೊಂಡು ರೇಪ್ ಮಾಡ್ತಾ ಇದ್ದಾರೆ, ಬಂದು ಕಾಪಾಡೋ ಅಂತ ಸುಮ್ಮನೆ ಭಯ ಪಡ್ಕೊಳ್ಳಲ್ಲ. ಕಾಮನ್ ಸೆನ್ಸ್ ಇದೆ ನಿನ್ಗೆ, ಬರ್ತೀನಿ ನೋಡ್ಬೇಕು. ನೀನು ಮಾಡೋ ಚೇಷ್ಟೆಯಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಯಾವ ಥರ? ನೀನು ನಮ್ಮ ದೇಶದ ಹೆಣ್ಮಕ್ಳು ಅವ್ರ ಎದಲ್ಲಿ ಎಷ್ಟೇ ಟೆನ್ಷನ್ ಇದ್ರು ಎದಲ್ಲಿ ಬಚ್ಚಿಟ್ಕೊಂಡು ಗಂಡಿನ ಜೊತೆ ಖುಷಿಯಾಗಿರೋಕೆ ಇಷ್ಟಪಡ್ತಾರೆ. ನಿಂತರ ತಿರುಪೋಕಿ ನಾಟಕ ಆಡಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಳ್ಳೆ ಕೆಲಸ ಮಾಡಕ್ಕೆ ಕೊಟ್ಟಿದ್ದೆ. ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ನಿನಗಲ್ಲಿ? ನಮ್ಮಮ್ಮ ನಾನು ಒಳ್ಳೇದಾಗತ್ತೆ ಅಂತ ಕನಸು ಕಾಣ್ತಾ ಕೂತಿದ್ರು. ಎಲ್ಲ ಅರ್ಧಂಬರ್ಧ ಮಾಡ್ಬಿಟ್ಟೆ. ನಿನ್ಗೆ ಯಾವತ್ತು ಬರುತ್ತೆ ಬುದ್ಧಿ? ಮಾತಾ ನಿಲ್ಸು ನೋಡು, ನಂಗೆ ಅದೆಲ್ಲ ಗೊತ್ತಾಗಲ್ಲ.
ನಂಗದು ಬೇಕಾಗೂ ಇಲ್ಲ. ನೀನ್ ನನಗೆ ಇಷ್ಟ ಆಗಿದ್ಯಾ ಅಷ್ಟೇ. ಹುಟ್ಟಿದ್ದು ಒಳ್ಳೆಗಳಿಗೇನೋ ಕೆಟ್ಟಗಳಿಗೇನೋ ನಂಗೆ ಗೊತ್ತಿಲ್ಲ. ನನಗೆ ನಿನ್ಮೇಲೆ ಪ್ರೀತಿ ಹುಟ್ಟಿದೆ. ನಾನೇ ಮೊದಲು ನಿನ್ನ ಇಷ್ಟಪಟ್ಟಿದ್ಕೋಸ್ಕರ ನಿನ್ನ ಇಷ್ಟ ಪ್ರಕಾರ ನಾನ್ ಚೇಂಜ್ ಆಗಕ್ಕೆ ರೆಡಿ. ಆದ್ರೆ ಎಲ್ಲ ಒಂದೇ ಸಲ ಕಲಿಯಕ್ ಆಗಲ್ವಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಲಿತೀನಿ. ಇವತ್ ನನ್ನಿಂದ ಏನೋ ಮಿಸ್ಟೇಕ್ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಇವತ್ ನಾನು ನಿನ್ನ ಲವ್ ಮಾಡೋ ಪರಿಸ್ಥಿತಿಲಿ ಇಲ್ಲ ಕಣೆ. ನನ್ನ ಲೈಫಲ್ಲಿ ಸೆಟ್ಲ್ ಆಗೋದ್ ಬೇಡವಾ? ನಾನು ಯೋಚನೆ ಮಾಡಕ್ ಟೈಮ್ ಬೇಡವಾ? ಅರ್ಥ ಮಾಡ್ಕೊಳೆ. ಅಂದ್ರೆ ಪ್ರೀತ ತಪ್ಪ? ಪ್ರೀತ ತಪ್ಪು ನಾನು ಹೇಳ್ತಿಲ್ಲ. ಆದ್ರೆ ನನ್ನ ಪ್ರೀತ ಕೊಟ್ಟಿದ್ದಿಲ್ಲ, ದೊಡ್ಡ ತಪ್ಪು. ಯಾಕೆ? ನನಗದ್ರಲ್ಲಿ ನಂಬಿಕೆ ಆಗ್ಲಿ ಇಂಟ್ರೆಸ್ಟ್ ಆಗ್ಲಿ ಎರಡೂ ಇಲ್ಲ. ನನ್ನ ಬದುಕನ್ನ ಪ್ರೀತಿಸ್ತೀನಿ, ನನ್ನ ಸಂಪಾದನೆ ಪ್ರೀತಿಸ್ತೀನಿ. ಅದನ್ನ ಬಿಟ್ಟು ಪಾರ್ಕಲ್ಲಿ ಪೇಪರ್ ಹಾಕೊಂಡು ಕಾಪಿಡಲ್ಲಿ ಓತ್ಲ ಹೊಡ್ಕೊಂಡು ಥಿಯೇಟ್ರಲ್ಲಿ ಕೈ ಚಳಕ ತೋರಿಸ್ಕೊಂಡು ಡಿಸ್ಕೋತೆಕ್ಕಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಅದನ್ನೇ ಪವಿತ್ರ ಪ್ರೇಮ ಅಂತ ನಂಬಿರೋರು ನನ್ನ ಕಣ್ಣಿಗೆ ಯಾವತ್ತೂ ತುಂಬ ಕಾಮಿಡಿ ಫಿಗರ್ಗಳಿಗೆ ಕಾಣಿಸ್ತಾರದು. ನನಗೆ ನನ್ನ ಜೀವನದ ಗುರಿ ತುಂಬ ಮುಖ್ಯ. ಭಕ್ತಿ ಅನ್ನೋ ದೇವ್ರ ಫೋಟೋ ಮೇಲೆ ಪ್ರೀತಿ ಅನ್ನೋ ಹೂವು ಇಟ್ಟಾಗಲೇ ತುಂಬ ಚೆಂದ ಕಣೆ. ಅದನ್ನು ಬಿಟ್ಟು ದುಡಿಯೋ ವಯಸ್ಸಿನಲ್ಲಿ ಓದೋ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತೆಲ್ಲ ಅಲ್ಕೊಂಡಿದ್ರೆ ಲೈಫ್ ಲಾಂಗ್ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡಬೇಕಾಗತ್ತೆ. ನೋಡು ಇವತ್ತು ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಇನ್ಮೇಲೆ ನನ್ನ ಲೈಫಲ್ಲಿ ನೀನು ಯಾವತ್ತೂ ಇಂಥ ತರಲೆ ಆಟಾಡಕ್ಕೆ ಬರಬೇಡ. ನಿನಗೇನು ಗಿಟ್ಟಲ್ಲ, ಹುಷಾರು. ನಾಚಿಕೆ ಬಿಟ್ಟು ನಾನೇ ಮೇಲ್ಬಿದ್ರು ಹೊಡೆದು ಬೀಳ್ತಾನೆ. ಈ ಬಂಡೆ ಭಾವನೆಗಳೇ ಇಲ್ವಾ? ನೀನೆಲ್ಲೇ ಹೋದ್ರು ಈ ನೈಸರ್ ಸುರೇಶ ಬಿಡಲ್ಲ ಕಣೆ. ನೋಡ್ರು ಬೇರೆ ಹುಡುಗಿರ್ತಾರೆ, ವೀಕಲ್ಲ ನಾನು. ಎರಡು ನಿಂತ್ರೆ ರಾಕ್ಷಸಿ ಅವತಾರ ತಾಳ್ತೀನಿ. ಮರ್ಯಾದೆಗೆ ನನ್ನ ಇಳಿಸಿ ಬಚಾವಾಗಿ, ಇಲ್ಲ ಬೇಜಾನ್ ಅನ್ಬೋಸ್ರಿ ನೀವು. ಕೊಬ್ಬು ಕುರಿ ಸರಿಯಾಗಿ ಕೊಬ್ಬ ಇಟ್ಕೊಂಡು ಕೊಬ್ಬಲಿ ಬಿಡುಗರು ಒಬ್ಬಷ್ಟು ಕೂಡ ಬಾ. ಹೋಗ ಬೇಗ ತಾಮರ್ಗ. ಲೈ ಸುಂದ್ರ, ನೀನು ಹೋಗ, ಅವ್ನು ಇನ್ನು ಚಿಕ್ಕ ಹುಡುಗ, ಅವ್ನ ಯಾವ ಮಾಡಿಸ್ಬಿಟ್ಟು ಲೋಕಲ್ ಈ ಕಾಲ್ ಕೊಟ್ಬಿಡ್ತಾರ. ಲೈ ಕುದುರ್ಸು ಕುದುರ್ಸು ಎಲ್ಲ ಅನ್ಬೇಕು, ಇದಕ್ ಮಾತ್ರ ಬೇಡ. ಆಂದೋಲನ ಸರ್ಕಲ್ ಕಡೆ Oh,
ಕಂಚಿ ಕೋಟೆ ಸೂರ್ಯನಷ್ಟೇ ಪ್ರಾಮಾಣಿಕ. ಡೈಲಿ ಸೂರ್ಯ ಹೆಂಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನ ಹಂಗೆ ಯಾವ ನಾವು ನನ್ನ ಬಾಮೆಗಳನ್ನು ಕರ್ಕೊತಾವಣೆ ಸ್ಟೇಷನ್ ಯಾರು ಬರ್ಬೇಕು ನಾನು ಡಿಸೈಡ್ ಮಾಡ್ತೇನೆ. ನೀವು ತೆಗೀರಿ ಕೈನ ತೆಗೀರಿ ರೀ. ಏನ್ ಗೊತ್ತೇನಮ್ಮ ಇಂತ ನನ್ನ ಮಕ್ಕಳನ್ನ ಪರ್ಕ್ ಪರ್ಕ್ ಹೊಡಿಬೇಕು. ಇವ್ರು ವಿಷಯ ನನ್ನ ಅಭಿಮಾನಿ ಕಂಡ್ರೆ ನಮ್ಮ ಹುಡುಗ ನಂಗೋಸ್ಕರ ಬಂದಾನೆ, ನಂಗೋಸ್ಕರ ಪ್ರಾಣ ಕೊಟ್ಬಿಡ್ತಾನೆ. ಇನ್ನು ತೇಜ್ ಏನೇ ಸಮಸ್ಯೆ ಇದ್ರು ಆಮೇಲೆ ಮಾತಾಡ್ತಾಣ. ನಿಮ್ ಬಗ್ಗೆ ಒಳ್ಳೇದ್ ಹೇಳ್ಬಿಡ್ಲಾ. ಆ ಜನಗಳೇ ಜನಸೇವೆ ಜನಾರ್ದನ ಸೇವೆ ಅಂತ ಹಗಲು ರಾತ್ರಿ ಕಷ್ಟ ಪಡ್ತಾರೋ, ಈ ಕಂಚಿನ ಕೋಟೆ ಖಂಡಿತವಾಗ್ಲೂ ಗೆಲ್ಲಬೇಕು. ನೀವು ಓಟ್ ಹಾಕ್ಲೇಬೇಕು. ಮೈಕಲ್ ಬಿಡು ಮೈಕಲ್. ಹಂಗಾದ್ರೆ ತುಂಬಾ ನೀಟ್ ಆಗಿ ಡಿಸೆಂಟ್ ಆಗಿ ಎಜುಕೇಟೆಡ್ ತರ ಮಾತಾಡ್ಲಾ. ಥ್ಯಾಂಕ್ ಯು ಐ ಎಮ್ ಎಜುಕೇಟೆಡ್ ಫೆಲೋ. ಮಹಾಜನಗಳೇ, ನಾನು ಪಕ್ಕದ ಕಾವೇರಿ ನಗರದ ನಿವಾಸಿ. ಇಂಥ ಲೋಪ ನನ್ನ ಮಕ್ಕಳಿಗೆಲ್ಲ ನೀವು ಓಟ್ ಹಾಕ್ತೀನಿ ಅಂತೀರಲ್ಲ, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಈಗ ಅವೆಲ್ಲ ಯಾಕೆ ಆಮೇಲೆ ಮಾತಾಡೋಣ. ಏಯ್ ಪಬ್ಲಿಕ್ ಇದು ತೆಗಿ ಕೈನ. ಇವನಿಗೆ 210 ಲಾಡ್ಜ್ಗಳಿದೆ, ಅದರಲ್ಲಿ ಫುಲ್ಲು ನಡೆಸೋದು ವ್ಯಭಿಚಾರನೆ. ಇವರಿಂದ ಅನ್ಯಾಯ ಆಗಿರೋ ಹೆಣ್ಮಕ್ಳ ಸಂಖ್ಯೆ ಲೆಕ್ಕನೇ ಇಲ್ಲ. ಈಗ ತಾನೇ ನಾನು ಹೋಗಿ ಒಂದು ಅನ್ಯಾಯ ತಡೆದೇ ಹೋಗಿದ್ರೆ ಇವರಿಬ್ಬರು ಬಾಮ ಇದ್ದಿರೋ ಒಂದು ಹೆಣ್ಮಗು ಬಾಳ್ನ ಹಾಳು ಮಾಡ್ಬಿಡ್ತಿದ್ರು. ಯಾರಾದ್ರೂ ಹೆಣ್ಣೆತ್ತಿರೋರಾಗ್ಲಿ ಅಥವಾ ಹೆಣ್ಣು ಮೇಲೆ ಗೌರವ ಇರೋರಾಗ್ಲಿ ಮರ್ಯಾದೆ ಅಂತಿದ್ರೆ ಇಂಥ ಕಳ್ಳರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಡಿ. ಇವನು ಜನನಾಯಕ ಆಗೋದಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೀನಿ, ನೀವೇನು ಹೇಳ್ತೀರಾ? ನಾನು ಕಂಡಿದ್ದೀನಿ, ಸೋಷಿಯಲ್ ರೈಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಲೇ ಕಂಚಿನ ಕೋಟೆ, ನಿನ್ ಬಾಮ ಇದ್ರು ಹೇಳು ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿರ್ ತರ ನೋಡ್ಬೇಕು ಅಂತ. ಇಲ್ಲ ಅಂತಂದ್ರೆ ನಂತರ ಅಣ್ಣತಮ್ಮ ಹುಟ್ಟತಾನೆ ಇರ್ತೀವಿ, ಸರಿಯಾಗಿ ಇಕ್ತಾನೆ ಇರ್ತೀವಿ. ಅವರ ಇನ್ಮೇಲೆ ನಿಮ್ ಜಿಪ್ಗಳಿಗೆ ನೀವು ಬೀಗ ಹಾಕೊಂಡಿರ್ಬೇಕು. ಅದನ್ ಬಿಟ್ಟು ಉಮೇಶ್ ರೆಡ್ಡಿ ತರ ಮೆರಿಯಕ್ ಹೋದ್ರೆ ಓರಿ ಹೊಡ್ತಾರಲ್ಲ, ಹಂಗ್ ಹೊಡೆದಾಕ್ಬಿಡ್ತೀನಿ. ಹುಷಾರಾಗಿರಿ. ಹೋಗಯ್ಯ ಫಸ್ಟ್ ಈ ಚಪ್ಪರಕ್ಕೆ ಚಪ್ಪನ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡೋ ಬದಲು ಲಾ ಅಂಡ್ ರೈಟ್ಸ್ ಕಾಪಾಡದ್ ಕಲಿ. ಮಹಾಜನಗಳೇ, ಇಂಥ ನನ್ನ ಮಕ್ಕಳಿಗೆ ಏನಾರ ಓಟ್ ಹಾಕಿದ್ರೆ ಮನೆ ಹಾಳು ಮಾಡ್ಬಿಡ್ತಾರ, ಹುಷಾರಾಗಿರಿ. ಏ ಪಂಡ್ರಯ್ಯ ಈ ಕಡೆಗೆ. ಕೋಟೆ, ನಿನ್ನ ಬಾಮೈದರಿಗೆ ತಲೆನೇನು ಇಲ್ಲದಿಲ್ಲ, ಆಡಿ ಅಂದ್ರೆ ಅತಿಯಾಗಿ ಆಡ್ತಾರೆ. ಇದೆಲ್ಲ ಸೂಕ್ಷ್ಮವಾದ ವಿಚಾರ. ಈ ನೋಡು, ಟಿವಿ ಅವರು ಎಲ್ಲನೂ ಕವರ್ ಮಾಡಿದ್ದಾರೆ. ನಾಳೆ ಇದೆಲ್ಲ ಪ್ರಸಾರ ಆದ್ರೆ ನಿನ್ನ ಪಾರ್ಟಿಯಲ್ಲಿ ನಿನ್ನ ಮಾನ ಮರ್ಯಾದೆ ಗತಿ ಏನು? ಏ ಕೋಟೆ, ನಿನ್ ಸುಮ್ಮನೆ ಇರೋ ಜಾಯಮಾನನ ಎಲ್ಲ ಕಣೆ. ಯಾರೇ ಆ ಹುಡುಗ ಪಬ್ಲಿಕ್ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀನು ಕರಪ್ಟ್ ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಬಾಯಿ ಬಂದು ಕ್ಯಾಕ ಸುಕ್ಕಿತಾ ಇದ್ದಾನೆ? ಎಲ್ಲ ಚಾನೆಲ್ಗಳು ಹಬ್ಬ ಮಾಡ್ಕೊಂಡು ಚೆಂತಾ ಇದ್ದಾರೆ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಎಲ್ಲೆಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗೋದೂ ಇಲ್ಲ ನಿನಗೆ. ಈ ಸಲ ನೀನು ಕಂಟೆಸ್ಟ್ ಮಾಡೋ ವಿಚಾರ ನಾನು ಪೆಂಡಿಂಗ್ ಇಡ್ತಾ ಇದ್ದೀನಿ. ಪಾರ್ಟಿ ಮೀಟಿಂಗ್ ಆದ್ಮೇಲೆ ನೀನು ನಾಮಪತ್ರನ ವಾಪಸ್ ತಗೊಳ್ಳೋ ಪರಿಸ್ಥಿತಿ ಬಂದರೂ ಬರ್ಬೋದು, ಅದಕ್ಕೆ ರೆಡಿಯಾಗು. ಅಲ್ಲ ಸರ್, ಒಂದು ಹುಡುಗಿನ ಪಬ್ಲಿಕ್ನಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ಸರ್. ನಿಮ್ಮ ಮಗಳನ್ನ ಒಂದ್ಸಲ ಕರೆಸಿ ಸರ್, ಆಕೆ ಧೈರ್ಯವಂತೆ ಅಂತ ಕೇಳಿದೀವಿ. ಒಂದೇ ಒಂದು ಇಂಟರ್ವ್ಯೂ ಸಾಕು, ಆ ಕೋಟೆ ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನೆಲ್ಲ ಬಯಲುಗೆಳೆದು ಸೆನ್ಸೇಷನಲ್ ಸ್ಟೋರಿ ಮಾಡ್ತೀವಿ ಸರ್. ನೋಡಿ, ನಿಮಗೆಲ್ಲ ಕೈ ಮುಗಿದು ಬೇಡ್ಕೋತೀನಿ. ಏನೋ ದೇವ್ರ ದಯೆಯಿಂದ ಆಗೋ ಅನಾಹುತ ತಪ್ಪಿದೆ. ಅಂಥ ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಎದುರಾಕೊಳ್ಳೋ ಶಕ್ತಿ ನಮಗಿಲ್ಲ ಸ್ವಾಮಿ. ನೋಡ್ರಪ್ಪ, ನಾವು ಬಡವರು, ಈ ಥರ ನಮ್ಮ ಮಗಳ ಫೋಟೋ ಟಿವಿಯಲ್ಲಿ ಬಂದ್ರೆ ನಾವು ಮರ್ಯಾದೆಯಿಂದ ಬದುಕಕ್ಕಾಗಲ್ಲ. ಸುಮ್ಮನೆ ನಮಗೆ ಬಲವಂತ ಮಾಡಿ ವಿಷ ತಗೊಂಡು ಸಾಯೋ ಹಾಗೆ ಮಾಡಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿಂದ ಹೊರಟು ಹೋಗ್ಬಿಡಿ. ನಡಿಗುರು, ಆ ಅಪ್ಪ ಒಪ್ಪಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ನೋಡು, ನೀನು ಕ್ಯಾಮ್ರಾ ಎತ್ಕೊಂಡು ರೆಡಿ ಇರು. ಆಗ್ಲೇ ತುಂಬಾ ಜನ ಪ್ರೆಸ್ ಅವ್ರು ಇರೋದನ್ನ ನೋಡಿ ಗಾಬರಿ ಆಗ್ಬಿಟ್ಟಿರ್ತಾರೆ. ಈಗ ಕೂಲಾಗಿ ಕನ್ವಿನ್ಸ್ ಮಾಡಿದ್ರೆ ಒಪ್ಕೋತಾರೆ. ನಾನು ಗ್ಯಾರಂಟಿ ಕೊಡ್ತೀನಲ್ಲ, ಬಾ.
ಕೋಟೆ ಕೀಪ್ ರಾಜಲಕ್ಷ್ಮಿ ಅಲ್ವಾ? ಏ ಭಾರತಿ, ಭಾರತಿ ಆಚೆ ಬಾರೆ. ಏನೋ ಹೊಸ ಸ್ಟೋರಿ ಸಿಗೋಗಿದೆ, ಬೇಗ ಬಾ ಕ್ಯಾಮರಾ ಎತ್ಕೊಂಡು. ಏಯ್ ಕಾರ್ಯ, ನಿನ್ ಮಗಳನ್ನ ಆಚೆಗಲೈ ಕಾರ್ಯ ಅವಳನ್ನಾ? ರೀ ಯಾರಿ ನೀವು, ಯಾಕ್ಷಿಗೆಲ್ಲ ಮಾಡ್ತಾ ಇದ್ದೀರಾ, ಎಷ್ಟು ಅಸಹ್ಯವಾಗಿ ಬೈತಾ ಇದ್ದೀರಾ? ನಾನ್ ಯಾರು ಅಂತ ಆಮೇಲೆ ನಿನಗೆ ಗೊತ್ತಾಗುತ್ತೆ. ಫಸ್ಟ್ ಅವಳನ್ನ ಮರ್ಯಾದಾಗ ಆಚೆ ಕರಿಯೆ. ಅಮ್ಮಮ್ಮ ದಯವಿಟ್ಟು ಕೂಗಾಡ್ಬೇಡಿ, ಜನ ಎಲ್ಲ ನೋಡ್ತಿದ್ದಾರೆ, ನೋಡಿ ಒಳಗ್ ಬನ್ನಿ ಕೂತ್ ಮಾತಾಡೋಣ. ಯೋ ನಿನ್ ಹತ್ರ ಕೂತ್ಕೊಂಡು ಮಲ್ಕೊಂಡು ಮಾತಾಡಕ್ ಬರ್ಲಿಲ್ಲ ಕಣಯ್ಯ ನಾನು. ಅವತ್ತು ಇದೇ ತರ ನನ್ ಮಾನ ಮರ್ಯಾದಿನ ಹೀಗೆ ಪಬ್ಲಿಕ್ ಅಲ್ಲಿ ತೆಗ್ದಿದ್ದಾಳ ಅವಳು. ಇವತ್ತು ತೋರಿಸ್ತೀನಿ ಕಣಯ್ಯ ನಾನ್ ಯಾರು ಅಂತ. ಹೇಳಿಮ್ಮ ದಯವಿಟ್ಟು ನಿಮಗೆ ಕೈ ಮುಗಿತೀನಿ. ನೀನು ಒಬ್ಬ ಗಂಡ್ಸೇನಯ್ಯ, ನಿನ್ನಂತ ಹೆಣ್ಸಂಗನ್ಗೆ ಆ ಗಂಡ್ಬಿರಿ ಹೆಂಗಯ್ಯ ಹುಟ್ಟು? ಏನ್ರಿ ಏನ್ರಿ ನಿಮ್ ಪ್ರಾಬ್ಲಮ್? ಏಯ್ ಏನು ನೀನ್ ಎಗ್ರಾಡೋದ್ ಇನ್ನೂ ಏನ್ ಕಡಿಮೆ ಆಗಿಲ್ವಾ? ಶಟ್ ಅಪ್, ನಿಮ್ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಎಷ್ಟು ಚೀಪ್ ಅಂತ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ, ಇಲ್ಲಾದ್ರೆ ಪೊಲೀಸ್ ಕರಿಬೇಕಾಗತ್ತೆ. ಹೋಗಮ್ಮ, ಇವಳಿಗೊಂದ್ ಗತಿ ಕಾಣಿಸ್ದೆ ಇವತ್ತು ಇಲ್ಲಿಂದ ಹೋಗೋದಿಲ್ಲ. ಯಾರೇ ಇವಳು? ಅದೇ ರಥ ಮಾಡ್ತಿದ್ದಲ್ಲ, ಏನೇ ಬೊಗಳ್ದೆ ನೀನು? ನಾನು ನೋಡ್ತಾ ಇದೀನಿ, ಅವಾಗ ಏನ್ ರಿಂಗ್ ಆಡ್ತೀನಿ ನೀವು? ಮರ್ಯಾದೆ ಇಲ್ವಾ? ಹೋಗಿ ಅಂಕಲ್ ಒಳಗೆ ಕರ್ಕೊಂಡು ಹೋಗಿ ಆಂಟಿ. ಏಯ್ ಹೋಗಮ್ಮ ಸುಮ್ನೆ ಹೋಗು, ರೆಟ್ಟಿ ಮನೆಗೆನೆ. ಏಯ್ ಬರೇ ಇಲ್ಲಿ, ಇವತ್ತು ನಿನ್ ಟೈಮ್ ಫುಲ್ ಖರಾಬು, ಅದಕ್ಕೆ ಹೇಳದ್ ಕಡಿಮೆ ಮೇರಿ ಅಂತ. ಮದ ನನ್ ಚಲ್ ಚಲಾಗಿ ಆಡೋ ಹುಡುಗಿ ಆಗಿರ್ಬೋದು, ಆದ್ರೆ ಈ ಇನ್ಸಿಡೆಂಟ್ ಅಲ್ಲಿ ನನ್ನೊಂದ್ ಚೂರು ತಪ್ಪಿಲ್ಲ. ನಾನ್ ಹೋರಾಟ ಮಾಡಿದ್ ನ್ಯಾಯಕ್ಕೋಸ್ಕರ. ಸರಿ ಆಗಿದ್ದಾಯ್ತು, ಏನಾರ ಪ್ರಾಬ್ಲಮ್ ಅಂದ್ರೆ ನನಗೆ ಫೋನ್ ಮಾಡಾಯ್ತಾ? ಹೋಗು ಹೋಗು, ನೆಟ್ಟಗ್ ಮಲ್ಕೊಂಡ್ ಬೆಳಗ್ಗೆ ಕಾಲೇಜ್ಗೆ ಹೋಗು. ಈ ಹುಡುಗಿಗೂ ಆ ರಾಜ್ಯಲಕ್ಷ್ಮಿಗೂ, ಈ ಹುಡುಗನ್ಗೂ ಆ ಕೋಟೆಗೂ ಏನೋ ಲಿಂಕ್ ಇದೆ. ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸೆನ್ಸೇಷನ್ ಗ್ಯಾರಂಟಿ. ಗುರು ಅಲ್ಲೋಡು ಏನೋ ಬಿದ್ದಿದೆ. ಅತ್ತೆರಿಗೆ ಕೋಟೆ ರಾಜ್ಯಲಕ್ಷ್ಮಿ, ನಾವು ಕ್ರೈಮ್ ಸ್ಟೋರಿ ಹುಡ್ಕೊಂಡ್ ಬಂದ್ರೆ ಒಳ್ಳೆ ಲವ್ ಸ್ಟೋರಿನೇ ಸಿಕ್ಬಿಡ್ತು. ಕೋಟೆ ನಾಳೆ ಟಿವಿ ಪೇಪರ್ನಲ್ಲೆಲ್ಲ ನೀನೇ ಹೀರೋ, ರಾಜ್ಯಲಕ್ಷ್ಮಿನೇ ಹೀರೋಯಿನ್. ಹಲೋ ನಾನ್ರಿ ಕಂಚಿಕೋಟೆ. ನಿಮಗ್ ಮನ ಮರ್ಯಾದ ಬದುಕಕ್ ಇಷ್ಟ ಬೇಡ್ರಿ? ನಮ್ಮನ್ನ ಎದುರು ಹಾಕೊಂಡ್ರೆ ನಿನ್ ಮಗಳ ಬಾಳ ಹಾಳು ಮಾಡ್ಬಿಡ್ತೀನಿ. ಅಮ್ಮ, ಇಲ್ಲಿವರೆಗೂ ನಾನು ನಿನ್ನ ಹತ್ರ ಒಂದು ಮಾತನ್ನು ಕೇಳಲಿಲ್ಲ, ಆದ್ರೆ ಇವತ್ತು ಕೇಳ್ತಾ ಇದ್ದೀನಿ. ಒಂದು ನನ್ನ ಸಾವಿಗೆ ಕಾರಣ ಆಗು, ಇಲ್ಲ ನನ್ನ ಮಾತು ಕೇಳ್ತೀನಿ ಅಂತ ಭಾಷೆ. ಡ್ಯಾಡಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಹೇಳ್ಬೇಡಿ, ನಾನ್ ಭಾಷೆ ಕೊಡ್ತೀನಿ, ಹೇಳಿ ಏನ್ ಮಾಡ್ಬೇಕು? ಗೊತ್ತಿದ್ದೋ ಗೊತ್ತಿಲ್ದೇನೋ, ನೀನು ಎದುರು ಹಾಕೊಂಡಿರೋದು ಸಾಮಾನ್ಯದವರನ್ನಲ್ಲ, ನೂರಾರು ಕುಟುಂಬಗಳನ್ನ ಸರ್ವನಾಶ ಮಾಡಿರೋ ಆ ಕೋಟೆ ಗ್ಯಾಂಗ್ ಅನ್ನ. ಭಾಷೆ ಕೊಡ್ತೀನಿ ನಿದ್ಯ, ಈಗಲೇ ಪ್ಯಾಕ್ ಮಾಡು, ನಾವು ಮನೆ ಖಾಲಿ ಮಾಡಬೇಕು. ಡ್ಯಾಡಿ ಈ ಬಾರಿ ಮೈಸೂರು ಕ್ಷೇತ್ರದಿಂದ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧಿಸಿರುವ ಕೋಟೆಯವರ ರಾಸಲೀಲೆ ಈಗ ಬಹಿರಂಗಗೊಂಡಿದೆ. ರಕ್ತ ಮಾರಾಟ ಕುಖ್ಯಾತಿಯ ರಾಜ್ಯಲಕ್ಷ್ಮಿ ಮತ್ತು ಕೋಟೆ ಮಿಲನ ಮಹೋತ್ಸವದ ಸ್ಥಿರ ಚಿತ್ರಗಳು ಈಗ ಮಾಧ್ಯಮಗಳ ಮುಖಾಂತರ ಜನತೆಯನ್ನು ತಲುಪಿವೆ. ಇಂತಹ ಸಡಿಲ ವ್ಯಕ್ತಿತ್ವದ ಕೋಟೆಗೆ ಶಾಸಕ ಸ್ಥಾನಕ್ಕೆ ಟಿಕೆಟ್ ನೀಡಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಹೆಂಗಣ್ಣ ಮುಖ ತೋರಿಸ್ಲಿ ನಮ್ ನೆಂಟ್ರಿಸ್ಟ್ಗಳಿಗೆ? ಗಂಡ ಅನ್ನಿಸ್ಕೊಂಡವನು ಹೀಗೆ ಕಂಡು ಕಂಡ ಹೆಣ್ಮಕ್ಳ ಜೊತೆ ಮಲ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಹೆಂಡತಿ ಆದವಳ ಕತೆ ಏನಾಗ್ಬೇಡ. ಸಮಾಧಾನ ಮಾಡ್ಕೊಳ್ಳಿ, ಈಗ ಇವನ್ ಮರ್ಯಾದಿನೂ ಹೋಗಿದೆ, ನೀವ್ ಈಗ ಗಲಾಟೆ ಮಾಡಿದ್ರೆ ಅವನ್ ಜೀವನ ಹಾಳಾಗೋಗುತ್ತೆ. ಈ ಜ್ಞಾನ ಅವ್ರ ಜೊತೆ ಬಟ್ಟೆ ಬಿಚ್ಕೊಂಡು ಕುಣಿತಿದ್ರಲ್ಲ ಅವಾಗಿರ್ಬೇಕಾಗಿತ್ತು. ಇವ್ರ ಜೊತೆ ಇರೋಗಿಂತ ಸಾಯೋದ ಮೇಲೆ. ದೇವ್ರಾಣೆ ಹೇಳ್ತಿದ್ದೀನಿ ಕಣೋ, ಪ್ರೆಸ್ನವ್ರಿಗೆ ನಾನಂತೂ ಫೋಟೋ ಕೊಡ್ಲಿಲ್ಲ. ನಿನ್ನೆ ಭಾರತಿ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ಗಲಾಟೆ ನಡೀತು. ಮೋಸ್ಟ್ಲಿ ಅವ್ರ ಹುಡುಗ ನನ್ನ ತಳ್ಳಾಡ್ದ, ಆ ಗಲಾಟೆಯಲ್ಲಿ ಪರ್ಸ್ ಕೆಳಗಡೆ ಬಿತ್ತು. ಆ ಹುಡುಗನೇ ಕಣೋ ಕೊಟ್ಟಿರ್ತಾನೆ ಪ್ರೆಸ್ನವ್ರಿಗೆ ಫೋಟೋ. ಕೋಟೆ ನೀನು ಮನುಷ್ಯನೇ ಅಲ್ಲ ಕಣೆ, ಕೆಟ್ಟದಾಗ ಯಾರು ಫೋಟೋ ತೆಗೆಸ್ಕೊತಾರ? ಹಂಗಲ್ಲ, ತೆಗೆಸ್ಕೊಂಡ್ಮೇಲೆ ಅದನ್ನ ಯಾರು ಪ್ರೆಸ್ ಕೊಡ್ತಾರ? ನೋಡು
ನಿನಗೆ ಒಂದು ವಾರ ಟೈಮ್ ಕೊಡ್ತಾ ಇದ್ದೀನಿ. ನೀನು ಹೋಗಿ ನಾಮ ಪತ್ರನ ವಾಪಸ್ ತಗೋ. ನನ್ನ ಮರ್ಯಾದೆ ಏನಾದ್ರೂ ಉಳಿಯತ್ತೆ. ಏ ಮೂಡ್ಲಿ, ಚಿಕ್ಕುಡಿಂದ ನಾನು ತುಂಬಾ ಆಸೆ ಕಡಿದೆ ಕಣೋ ಎಮ್ ಎಲ್ ಎ ಆಗ್ಬೇಕು ಅಂತ. ಎಲ್ಲ ಸೇ ನನ್ನ ಬಾಯಿ ಮಣ್ಣ ಹಾಕ್ಬಿಟ್ರಲ್ಲ. ಇಲ್ಲ ಕಣ, ಇಲ್ಲ ನಾನು ಬಿಡಲ್ಲ. ನಾನು ಎಮ್ ಎಲ್ ಎ ಆಗೇ ಹಾಕ್ತೀನಿ. ತಲೆ ಮೇಲೆ ತಲೆ ಬೀಳಿ. ಹೇಳ್ ಬಾಬಾ, ಯಾರು ತಲೆ ಬೀಳಿಸ್ಬೇಕು? ಇನ್ಯಾರ್ದೋ ಮಾದೊಂದು, ಅವನು ಅವನ ಹುಡುಗರು, ಅವನ ವಂಶ, ಯಾರನ್ನು ಬಿಡ್ಬೇಡ್ರಿ. ನನ್ನ ಎದುರಾಕಂಡ್ರೆ ಏನಾಗುತ್ತೆ ಅಂತ ಈ ನನ್ನ ಮಕ್ಕಳ ಸಾಕ್ಷಿ ಆಗ್ಬೇಕು. ಎತ್ತಕಂಬರ ಎಲ್ಲಾರನು. ಈ ಪಾರ್ಟಿ ಅಕ್ಕಿ ಗಲೆ ಆಗೋದ್ರೆ ಹೆಂಗ್ ಕಡಾಡೋ ಅಕ್ಕ? ಎಲ್ಲಕ್ಕ ಭಾರತಿ, ಅಯ್ಯೋ ಪಾಪ ಭಾರತಿ, ಬೆಳಗಿನ ಜಾವನೆ ಮನೆ ಖಾಲಿ ಮಾಡ್ಕೊಂಡು ಹೊಂಟೋದ್ರಲ್ಲಪ್ಪ. ಅಯ್ಯೋ ಮನೆ ಖಾಲಿ ಮಾಡ್ಬಿಟ್ರ ಯಾಕೆ? ಹೂಕಣ್ಮದ ಪಾಪ, ಮೊದ್ಲೇ ಅಯ್ಯಪ್ಪ ಒಳ್ಳೆ ಮರ್ಯಾದಸ್ತ, ನನ್ನ ಗಲಾಟೆ ಆಯ್ತಲ್ಲ ಅದಕ್ಕೆ ಹೆದ್ರುಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಎಂತ ಒಳ್ಳೆ ಜನ ಅಲ್ವಾ, ಹಿಂಗ ಆಗ್ಬಾರ್ದಾಗಿತ್ತು. ಏನೇನ ಕೇಳಪ್ಪ? ನನ್ನ ಮಗ ಫುಲ್ ಟೈಟ್ ಆಗಿ ಕೋಟಕ್ಕೆ ಫೋನ್ ಮಾಡಿ ಬೈದವನೆ. ಅದು ಇನ್ವಾಯ್ಸ್ ಅಲ್ಲಿ ಮಿಮಿಕ್ರಿ ಮಾಡಿ ಕತ್ರಿಸಾಕ್ತೀನಿ ಅಂತ ಧಮ್ಕಿ. ಯಾಕೋ ಏನೋ ನಿಶಾ ಬಾಜಿ ಮಜಾ ತಗೋಳಣ ಅಂತ ಹೇಳ್ಬಿಟ್ಟೆ ಮಗ. ಕೋಟೆ ಫುಲ್ಲು ರೈಜ್ ಆಗ್ಬಿಟ್ಟು ಕಣಲೆ. ಅಷ್ಟೇ ಅಲ್ಲ ಕಣೋ, ನೀನ್ ಎತ್ತ ಹುಡುಗರು ಬೇರೆ ಬಿಟ್ಟವನೆ. ಒಂದ್ ನಾಲ್ಕೈದು ಜನ ಎಲ್ಲಾರು ಊರ್ ಬಿಟ್ಬಿಡಲೆ. ನಾಲ್ಕ ಊರ್ ಬಿಟ್ಟೋಗ್ಬೇಕು? ಕಾಪಾಡ ಕೊಡ್ತೀನಿ ನೋಡು. ನಾವ್ ಗಂಡಸ್ರ ಆಗ್ಬಿಟ್ಟು ಇಂತ ಬಾಳ್ ಬಾಳ್ಬೇಕೇನೋ. ನಾವೇನಕ್ಕೋ ಟ್ರಾವೆಲ್ಸ್ ಮಾಡಿರೋದು, ನಮ್ ಕಷ್ಟ ತೀರ್ಸ್ಕೋಬೇಕು ಅಂತ ತಾನೆ. ಏಕೋತಿ ಟೈಮ್ ನೋಡಿದ್ರೆ ಎಷ್ಟಾಯ್ತು? ತೆಗೆಯೋ ಗಾಡಿ, ತೆಗೆಯೋ ಆಫೀಸ್ಗೆ ಹೋಗ್ಬೇಕು. ಗಮನ ಇದ್ದಾರೆ ನಿಮ್ಗೆ? ನೀನ್ ಹೋಗೋ ಮುಂದೆ ಬಂದು ಆಫೀಸ್ ಅಲ್ಲಿ ಮಾತಾಡ್ತೀನಿ, ನೀವು ಮಾಡ್ತೀನಿ ಮರ್ಯಾದೆ. ಮಾದನ್ ಕ್ಯಾಚ್ ಮಾಡಿದ ಅಷ್ಟು ಈಸಿ ಅಲ್ಲಮ್ಮ, ಅವ್ನ ತಂಟೆಗೆ ಬರ್ತಿರೋ ನಿಮ್ಗೆ ಒಳ್ಳೇದು. ಒಳ್ಳೇದು ಕೆಟ್ಟದು ಡಿಸೈಡ್ ಮಾಡೋದು ನಾವು. ಮೊದ್ಲು ಮಾದ ಯಾರು ಅಂತ ಹೇಳ, ಅವ್ನ ಬ್ಯಾಕ್ಗ್ರೌಂಡ್ ಏನ? ಅವ್ರೆಲ್ಲ ಮಕ್ಳು ಕಟ್ಕೊಂಡಿರೋ ದುಃಖ ತಳಿದಾರಪ್ಪ, ಅವ್ರ ಆಡೋ ಮಾತಿಗೆ ನೀ ಬೇಜಾರು ಮಾಡ್ಕೋಬೇಡ. ಅವ್ರು ಬಂದಿದ್ದು ಬೇಜಾರಿಲ್ಲಪ್ಪ, ಪಾಪ ಎಲ್ಲ ನನ್ನ ಫ್ರೆಂಡ್ಸ್ ಅಪ್ಪ. ಲೋ ಮಾದ, ನೀನೇನೋ ದೊಡ್ಡ ಮರ್ಯಾದಸ್ ಅಂತ ಬ್ಯಾಂಕ್ ಅಲ್ಲಿ ಲೋನ್ ಇಸ್ಕೊಟ್ರೆ ಹಿಂಗ ಮಾಡೋದು? ಬ್ಯಾಂಕ್ ಮ್ಯಾನೇಜರ್ ಕ್ಯಾಕಿಸ್ ಮಕ್ಕೋಗಿತ್ತವ್ರೆ ರೋಡ್ಗಳಿಗೆಲ್ಲ ಲೋನ್ ಇಸ್ಕೊಟ್ಟಿದ್ಯಾ ಅಂತ. ರೇ ಇವನ ಹತ್ರ ಏನ್ರಿ ಮಾತು? ಬನ್ರಿ ಮೊದ್ಲು ಗಾಡಿ ಸೈಜ್ ಮಾಡೋ. ಏಯ್ ಹತ್ತೋ ಗಾಡಿ. ಯಾಕೆ ಸರ್? K09998 ಗಾಡಿ ನಿಂದೆ ತಾನೆ? ನಂದೇ ಗಾಡಿ ಸರ್. ಅದ್ರಲ್ಲೊಂದು ಕೊಲೆ ಆಗಿದೆ, ಇನ್ವೆಸ್ಟಿಗೇಷನ್ ಮಾಡ್ಬೇಕು. ನಡಿ ಸರ್, ಸತ್ಯ ನನ್ನ ಫ್ರೆಂಡೇ ಸರ್, ಆದ್ರೆ ಕೊಲೆ ನಾನು ಮಾಡಿಲ್ಲ ಸರ್. ನೀನೇ ನೀನೇ ಅವ್ನಿಗೆ ಗಾಂಜಾಲ ಜಾಸ್ತಿ ಆಗಿದೆ, ಸ್ವಲ್ಪ ಇಳಿಸಿ ಕಳಿಸ್ತೀನಿ. ನಡೆಯ ಬಸ್ಮನೆ. ಸಿಡಿಸಲು ನನ್ನ ಇಡಬೇಕು, ಅದು ಎಲ್ಲಿ ಇಡಬೇಕು?
ಅದು ಎಷ್ಟು ಕಟ್ಟಬೇಕು? ಒಂದಲ್ಲ ಎರಡಲ್ಲ, ನಾನು ಬೇಕು ಅಂದ್ರೆ ಕೋಟಿ ಕೋಟಿ ಮಾಡಕ್ಕು, ವ್ಯಾಪಾರ ಬಿಟ್ಟು ಬೊಮ್ಮೆ ಮುಟ್ಟು ಸಿಡಿಲು ಗುಡುಗು. ಅದನ್ನ ಹುಡುಕಿ ಹಂಚು ಅಂತ ನಾನು ಹೇಳ್ಕೊಟ್ಟ ಮಗನ ಮೈ ಕೈ ತುಂಬಿಕೊಂಡು ಗಂಡಸ್ರು ಬರ್ತಾರೆ, ನನ್ನನ್ನು ನೋಡಿದ ತಕ್ಷಣ ಕರಗಿ ನೀರಾಗ್ತಾರೆ. ನಿನ್ ಮೈ ಕೈ ಕೊಡಿಸಿ ಮನೆ ಹಾಳು ಮಾಡೋ ಕಳ್ಳೆ ಚಂದುಳ್ಳಿ, ಚಂದುಳ್ಳಿ ನಿನ್ ಮೈ ಯಾರ್ದಲ್ಲ ಕದ್ಬಿಡ್ತೀಯ ಹಳ್ಳಿ ದಿಲ್ಲಿ. ಜೈಲಿಂದ ಆಚೆ ಬರ್ತಾ ಇದೆಯಲ್ಲ, ಬೇಕೇನಾ ನಿಮಗೆ? ಮಗ ಇದು ಜೈಲ್ ಅಲ್ಲ, ಯೂನಿವರ್ಸಿಟಿ. ಅನುಭವಿಸಿರೋದು ಶಿಕ್ಷೆ ಅಲ್ಲ, ಪಾಠ. ತಗೊಂಡಿರೋದು ಬೇಲ್ ಅಲ್ಲ ಕಣೋ, ಡಿಗ್ರಿ. ಅಮಾಯಕವಾಗಿ ಬದುಕ್ತಾ ಇದ್ದ ನನ್ನನ್ನ ಈ ಪಾಪಿ ಪ್ರಪಂಚನ ತೋರಿಸಿ ಆ ಕಂಚಿನ ಕೋಟೆ ಅವನ ಗೋರಿನ ಅವನಿಗೆ ಕಟ್ಕೊಂಡ್ಬಿಟ್ಟವನೆ. ಅವನ್ನ ಕತ್ತರ್ ಸಾಕಿ ಅವನ್ನ ಊತ ಹಾಕೋರ್ಗೂ ನಂಗೆ ಸಮಾಧಾನ ಇಲ್ಲ ಮಗ, ಸಮಾಧಾನ ಇಲ್ಲ. ಅಮ್ಮ ಅಯ್ಯೋ ಪಾಪಿ, ಹಗಲು ರಾತ್ರಿ ಕಣ್ಕೊಂಡು ಅವ್ರ ಕಾಲು ಹಿಡ್ಕೊಂಡು ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು ಸೆಟ್ ತಿರ್ಸ್ಕೊಂಡು ಸಾಲಿ ಅಂತಲ್ಲ, ಮುಂದೆ ತಿತ್ಕೊಂಡು ಬಾಳ್ಲಿ ಅಂತ. ಅಮ್ಮ ನಿಂಗಿದೆಲ್ಲ ಗೊತ್ತಾಗಲ್ಲ, ಉಸಿರು ಬಿಡ್ಬೇಡ, ಸಾಯಿಸ್ಬಿಡ್ತೀನಿ. ನೀನ್ ಅವನನ್ನ ಕೊಲ್ಲೋದು, ಅವನ್ ನಿನ್ನ ಕೊಲ್ಲೋದು, ನಾನು ಕೋರ್ಟ್ ಸ್ಟೇಷನ್ ಅಂತ ಅಲೆಯೋದು, ನನ್ ಕರ್ಮ ಏನೋ ಇದೆಲ್ಲ. ತಂದೆ ಇಲ್ದೇನು ಆ ಕೊರತೆ ಕಾಣಿಸ್ತಿರೋ ನಿನ್ನ ಬೆಳೆಸಿದ್ದು ಈ ಕೂಪದಲ್ಲಿ ಕೊಳಿಲಿ ಅಂತಲ್ಲ, ನಾನು ನಿನ್ ಕಲ್ಸಿದ್ದು ಬದುಕೋ ದಾರಿ ಕಣೋ, ಕೊಲ್ಲೋದಾರಿ ಅಲ್ಲ. ನೋಡು ನನ್ಗಿರೋ ನೀನ್ ಒಬ್ನೇ ಮಗ ಕಣೋ, ನೀನ್ ಅಪರಾಧಿ ಸ್ಥಾನದಲ್ಲಿ, ಕೈದಿ ಸ್ಥಾನದಲ್ಲಿ, ಬೀದಿ ಹೆಣದ ರೂಪದಲ್ಲಿ ನೋಡೋ ಶಕ್ತಿ ನನ್ಗಿಲ್ಲ ಕಣೋ. ನಿನ್ಗೆ ಅಮ್ಮ ಜೀವಂತವಾಗಿರ್ಬೇಕು ಅಂತಂದ್ರೆ ನನ್ಗೊಂದ್ ಮಾತು ಕೊಡು, ನೀನ್ ಇದುವರೆಗೂ ಏನೇ ಮಾಡಿದ್ರು ನಾನ್ ತಡ್ದಿಲ್ಲ, ಬೇಡ ಅಂದಿಲ್ಲ, ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪದಾರಿ ಹಿಡಿದ್ಬಿಟ್ಟಿದ್ಯಾ,
ಬೇಕಿದ್ರೆ ನಿನ್ ಕಾಲಕ್ಕೆ ಬಿಡ್ತೀನಿ ಕಣೋ. ನೀನೇನಪ್ಪ ನನ್ನ ಕಾಲಿಗೆಲ್ಲ ಬಿದ್ಕೊಂಡವ. ಮತ್ತೆ ಮಾತು ಕೊಡು, ದೇವ್ರ ಮುಟ್ಟಿ ಪ್ರಮಾಣ ಮಾಡು. ದೇವರಲ್ವಾ ತಪ್ಪಾಯ್ತು ಬಿಡಮ್ಮ, ನೀನೇನ್ ಬೇಕು ಕೇಳ್ತೀರಮ್ಮ. ನಾನು ಯಾಕೆ ಇನ್ನೊಂದು ದೇವ್ರ ಬಿಟ್ಟು ಪ್ರಮಾಣ ಮಾಡ್ಲಿ? ನೋಡ್ರೋ ಲೇ ಹುಡುಗ್ರ, ತಲೆಗೆ ಒಂದು ಲಕ್ಷ ಕೊಡ್ತೀನಿ, ನನಗೆ ಒಂದು ತಲೆ ಬೇಕು. ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮನ್ನ ಸೇಫ್ ಮಾಡೋ ಜವಾಬ್ದಾರಿ ನಮ್ದು. ಅಣ್ಣ ಇವತ್ತಿಂದನೇ ಡ್ಯೂಟಿ ಆಗ್ತೀವಿ. ಐದು ದಿನ ರೌಂಡಿಂಗು, ಐದು ದಿನ ಫೀಲ್ಡಿಂಗು, ಹನ್ನೊಂದನೇ ದಿನ ಫಿನಿಶು. ಅವನ ಎಂಥ ದೊಡ್ಡ ಪಂಟ್ರೆ ಆಗಿರಲಿ, ಅವನ್ ಬಾಡಿ ಬೀಳದಂತೂ ಕನ್ಫರ್ಮ್. ನಾವು ಮುಳ್ಳಿ ಈ ಹುಡುಗರೆಲ್ಲ ಬಿಸ್ಕೆಟ್ನ ಕೆರ್ಕೊಂತೀನ ಅವರಲ್ಲ, ಈ ಚಿಲ್ಟಾರಿಗಳು ನಂಬು ಅಂತೀಯ? ಏನು ಕೋಟೆ ಹೀಗಂದ್ಬಿಟ್ಟೆ, ಇವತ್ತಿನ ಟ್ರೆಂಡ್ ಹೇಗಿದೆ ಗೊತ್ತಾ? ಒಬ್ಬ ಚಿಕ್ಕ ರೌಡಿ ದೊಡ್ಡ ರೌಡಿನ ಮುಗಿಸೋದು, ಅವ್ರ ಜಾಗಕ್ಕೆ ಇವ್ರು ಬಂದು ಕೂತ್ಕೊಳ್ಳೋದು. ಈಗ ಮಾದ ನಮ್ಮನ್ನ ಟಚ್ ಮಾಡಿ ದೊಡ್ಡ ಪಂಟ್ ಅನ್ಸ್ಕೊಂಡ್ಬಿಟ್ಟವನೆ. ಇವರೆಲ್ಲ ಸೇರಿ ಅವನ್ನ ಮೇಲ್ ಕಳಿಸಿ ಹೆಸರು ಮಾಡೋಕೆ ರೆಡಿಯಾಗಿದ್ದಾರೆ. ಏನಪ್ಪ, ನನ್ಗ ನನ್ನ ಮಗ ಮಾದ ಬದುಕಿರ್ಬಾರ್ದು ಅಷ್ಟೇ. ಸ್ವಲ್ಪ ನಂಗೂ ಯಾಕೋ ದೇವಸ್ ಮುಖ ಹಂಗೆ ಇಟ್ಕೊಂಡಿದ್ಯಾ? ಬಿಟ್ಟು ಅಂದ್ರೆ ಎಲ್ಲ ಹಲ್ಲು ಉದ್ರೋಗ್ಬಿಡ್ಬೇಕು. ಚೆನ್ನಾಗಿದ್ಯಾ ಶ್ರುತಿ? ಚೆನ್ನಾಗಿದ್ದೀನಿ. ನಿಮ್ಮವ್ವ ಅನಂತವ ಏನು ಮುಚ್ಚಿಟ್ಟಿಲ್ಲ, ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ಈಗ ಈ ಹುಡುಗಿ ತಾಳಿ ಕಟ್ಟಿ ಚಂದಾಗಿ ಬಾಳ್ಬೇಕು ಅನ್ನೋದೇ ನಂದು ನಿಮ್ಮವ್ವಂದು ಆಸೆ. ಎಲ್ಲಿ ಬೇಗ ನಿನ್ನ ಒಪ್ಪಿಗೆ ತಿಳಿಸ್ಬಿಡು ಮಗ. ಇವನ್ ಒಪ್ಪಿದ ಮೇಲೆ ಅಣ್ಣ ಕರ್ಕೊಂಡ್ ಬಂದಿದ್ಯವನ್ನ. ಹೌದಾ? ಹಂಗಾದ್ರೆ ಸರಿ ನೋಡಿ, ಒಳ್ಳೆ ಕಾರ್ಯ ಬೇಗ ಆಗೋಗ್ಲಿ. ಈಗ್ಲೇ 500 ಕರೆಸಿ ಮುಹೂರ್ತ ಇಡಿಸ್ಬಿಡ್ತೀನಿ. ಆಯ್ತು, ಧಾರಾಳವಾಗಿ. ಆದ್ರೆ ಶ್ರುತಿನೂ ಒಂದ್ ಮಾತು ಕೇಳ್ಬೋದಿತ್ತಲ್ಲ. ಹಾಗಾ, ಈಗ್ಲೇ ಕೇಳ್ಬಿಡ್ತೀನಿ. ಅಮ್ಮ, ನಾನು ಈಗ್ಲೇ ಮದುವೆ ಆಗ್ಬೇಕಾ? ಆಗ್ಬೇಕು. ಪಾಪ ಅಮ್ಮ ಭಾರತಿ ಮುಚ್ಚ ಬಾಯಿ. ಭಾರತಿ ಅಂತ ಭಾರತಿ ಪರ್ಕೆಲ್ ಹೊಡಿತೀನಿ ನೋಡು. ಅವಳ ಹೆಸರತ್ ಬೇಡ, ಅವಳಿಂದ ಎಷ್ಟೋ ಮನೆಗಳು ಹಾಳದು. ಅಣ್ಣ, ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಅಂದ್ಲು ಪಾಪದ ಹುಡುಗಿ. ನಾವು ತೋರಿಸಿದ ದಾರಿ ನಡೆಯೋಳು. ಸರಿ, ಹಾಗಾದ್ರೆ ಐನೋರ್ನ ಇವಾಗ್ಲೇ ಕರೆಸ್ಬಿಡಿ ಅಣ್ಣ. ಶಿಷ್ಯ ಮಲ್ರಾಗ ಟೈಮಲ್ಲಿ ಮದ್ವೆ ಆಗಿ ಬಂದವನೆ. ಆಗ್ಲಿ ಬಿಡು, ಆಮೇಲೆ ಅವಳಿಗೆ ನಾವು ಲೈಫ್ ಕೊಡೋಣ. ಒಳ್ಳೆ ಐಡಿಯಾ ಮಗ. ಮಗ, ಏನ ಮಾಡ್ತಿದ್ಯ ನೀನು? ಏನ್ ಮಾಡ್ಬೇಕು ಇವಾಗ? ಅವಳು ನಿನ್ ಹೆಂಡತಿ, ಏನ್ ಗೊಂಬೆ ಇಟ್ಕೊಂಡಿದ್ಯ ಅವಳನ್ನ? ಮದ್ವೆ ಆಗಿ ಬಂದಿದ್ಯಾ? ಅವಳು ನಿನ್ ನಂಬಿ ಬಂದಿದ್ದಾಳೆ ನೋಡು. ನಾಳಿದ್ದು ಒಳ್ಳೆ ದಿನ, ಶೋಭನ ಶಾಸ್ತ್ರ ಇಟ್ಕೊಂಡಿದೀವಿ. ಅಷ್ಟರಲ್ಲಿ ನೀನೇ ಅವಳ ಗಂಡ ಅಂತ ಅವಳಗ್ ಗೊತ್ತಾಗ್ಲಿ. ಹೀಗೆ ಮುಖ ಸಿಂಡಿಸ್ಕೊಂಡಿರೋದು, ಅವಳ ಜೊತೆ ಮಾತಾಡ್ತಿರೋದು, ಮೂಕ್ನಾಗಿರೋದು ಅವೆಲ್ಲ ಮಾಡ್ಬೇಡ. ನನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯ ನೀನು? ಅವಳೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗು. ಶ್ರುತಿ ಮಾತಾಡ್ಬೇಡ, ಹೋಗಿ ಬೇಗ ರೆಡಿ ಆಗಮ್ಮ. ಅವನು ನಿನ್ ಸಿನಿಮಾ ಕರ್ಕೊಂಡು ಹೋಗ್ತಾನೆ. ಆಯ್ತದೆ. ಇಲ್ಲೇ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಹಾಕ್ಸ್ಕೊಂಡು ಹೋಗೋಣ. ನಡಿ ಬಾ, ಇಲ್ಲೇ ಮುಂದೆ ಇದೆ ಬಾ.
ಕಾಣಿಸ್ತಿದ್ಯಲ್ಲ ಇಲ್ಲೇ ಪಕ್ಕದಲ್ಲೇನೆ. ದುಷ್ಕರ್ಮಿಗಳು ಗೋಕುಲ ಚಿತ್ರಮಂದಿರದ ಬಳಿ ಯುವಕನೊಬ್ಬನ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಗಾಯಗೊಂಡಿರುವ ಮಾದನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಸಾವು ಬದುಕು ಸೆಂಟ್ರಲ್ ಹೋರಾಟ ಅವೆಲ್ಲ ಇಲ್ಲ, ಸಾವು ಗ್ಯಾರಂಟಿ ಹೇಳ. ಯಾವುದೋ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೃತ್ಯ ಜರುಗಿರಬಹುದು. ನಿನ್ನೆ ರಾತ್ರಿ ಹತ್ಯಾ ಪ್ರಯತ್ನ ನಡೆದಿತ್ತಲ್ಲ, ಆ ಹುಡುಗ ಹೇಗಿದ್ದಾನೆ ಡಾಕ್ಟರ್? ನಾವೆಲ್ಲ ಡಾಕ್ಟರ್ ಸೇರಿ ತುಂಬಾ ಕಷ್ಟಪಟ್ಟು ಆ ಪೇಷಂಟ್ ಜೀವನ ಉಳಿಸೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಇದೇನ್ರ ಅವನ ಮ್ಯಾಲ ಕಳಿಸ್ಬಿಡಿ ಅಂದ್ರೆ ಉಳಿಸ್ಬಿಟ್ಟಾರಲ್ಲೋ ಅಡ್ಕಸ್ ನನ್ ಮಕ್ಕಳು. ಏಯ್ ತಾಳ್ರ ಮಚ್ಚ, ನಾವೇ ಅಂತಂದು ಇದೇನ ಫೋನೇ ಹೋಗ್ತಿಲ್ಲ. ಫೋನ್ ಇಲ್ಲ ಬಾಬಾ, ರಿಮೋಟ್ ಅದು ಬಾಬಾ. ಮುರಳಿ ಮಾಮನ್ ಫೋನ್ ಕೊಡಲಿ. ಹೇ ಮುರಳಿ, ಏನೇ ಆಯ್ತು ಹೆಡವಟ್ಟು? ಮಾದ ಬಚಾವ್ ಆಗ್ಬಿಟ್ಟಿದಾನೆ. ಏ ಹೆಂಗೋ ಬಚಾವ್ ಆಗ್ಬಿಡ್ತಾನೆ, ಅವನ ಅಣ್ಣ ಮೇಲೆ ಸಾವನ್ನ ಸಾಲ್ ಬಿಡ್ತಿರೋದು ಅವನ ತಿರುಬೋಕಿ ನನ್ನ ಮಗ ಅಲ್ಲ. ನಾನು ಕಣ ಒಂದ್ ಗಂಟೆ ಬಿಟ್ಕೊಂಡು ನ್ಯೂಸ್ ನೋಡಪ್ಪ, ನನ್ನ ಮಗ ನಿಗರ್ಕೊಂಡಂತ ನ್ಯೂಸ್ ಬರ್ತದೆ. ಹುಡುಗರ್ನ ಮತ್ತೆ ಕಳಿಸ್ತಾ ಇದೀಯಾ? ಯಾವನ್ನು ಕಳಿಸ್ತಾ ಇಲ್ಲ, ಕೂತಂಗ ನಾನೇ ಹೋಗ್ತಾ ಇದೀನಿ. ನೋಡು, ಪ್ರೆಸ್ ಮೀಡಿಯಾ ಎಲ್ಲ ಹಾಸ್ಪಿಟಲ್ ಹತ್ರನೇ ಕಾಯ್ತಾ ಇದೆ. ಎಸ್ ಪಿ ಲಾ ಅಂಡ್ ಆರ್ಡರ್ ಎಕ್ಕೂಟೋಗಿದೆ ಅಂತ ಒಂದೇ ಸಮಯ ಬಾಯಿ ಬಿಡ್ಕೊತಾ ಇದಾರೆ. ನಡಯ್ಯ, ಇಂಥ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋದ್ ಕಲಿ. ಯೋಯೋ ನಿನಗೆ ಗೊತ್ತಿಲ್ಲ, ಅವ್ನು ಉಳಿದ್ಬಿಟ್ರೆ ನಮ್ಗೆ ಉಳ್ಗಾಲ ಇಲ್ಲ. ಅದು ನನಗೂ ಗೊತ್ತು ಕಣಯ್ಯ, ಆದ್ರೆ ಈಗ ಕೈ ಇಡೋದು ತುಂಬಾ ಡೇಂಜರು. ನೀನು ಮಾಡೋ ಮರ್ಡರ್ ಟಿವಿನಲ್ಲಿ ಲೈವ್ ಆಗಿ ಬಂದ್ಬಿಡುತ್ತೆ. ಎಮ್ ಎಲ್ ಎ ಆಗ್ಬೇಕು ಅಂತ ಕನ್ಸು ಕಾಣ್ತಿದ್ಯಲ್ಲ, ಆಮೇಲೆ ಜೈಲಿನಲ್ಲಿ ಮುದ್ದೆ ಮುರಿತಾ ಕೂತ್ಕೋಬೇಕಾಗುತ್ತೆ. ಹುಷಾರು ಹುಷಾರು. ಏ ಮುಡ್ಲಿಗಿರಿ, ಯಾಕೋ ನೀನು ಪದೇ ಪದೇ ನನ್ನ ಕೈನ ಕಟ್ಟಾಕ್ತೆ ಕಣ. ಎಲ್ಲ ನಿನ್ನ ಒಳ್ಳೇದಕ್ಕೆ ಕಣಯ್ಯ. ಸರಿ ಕಣಪ್ಪ, ನೀ ಹೇಳ್ದಂಗೆ ಕೇಳ್ತೀನಿ. ನೋಡ, ಅವ್ನ ನಮ್ಮ ಮುಗ್ಸ ಜವಾಬ್ದಾರಿ ನಿಂದು, ಸರಿನಾ? ಸರಿ ಆಯ್ತು ಬಿಡಪ್ಪ. ತುಂಬಾ ದೊಡ್ಡ ಅನ್ಯಾಯ ಆಗ್ಬಿಡ್ತು ಅನ್ಸ್ತಿದೆ ಕಣೆ. ಯಾಕತ್ತೆ? ಹೊಸದಾಗಿ ಮದ್ವೆ ಆಗಿರೋ ಹುಡುಗಿಗೆ ನೂರಾರು ಆಸೆ ಕನ್ಸುಗಳಿರುತ್ತೆ ಕಣೆ. ಆದ್ರೆ ನೀನ್ಸ್ತಿದ್ದೆ
ನನಗೆ ಕ್ಷಮಿಸ್ಬಿಡಮ್ಮ. ಚೇಚೆ, ಕೆಟ್ಟಗಳಿಗೆ ಏನು ಮಾಡೋಕ್ಕಾಗಲ್ಲ ಬಿಡಿಯತ್ತೆ. ಅವ್ರೇನೇ ಆದ್ರೂ ನನಗೆ ತಾಳಿ ಕಟ್ಟಿದ ಗಂಡ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ನನ್ನ ಕರ್ತವ್ಯ. ತುಂಬಾ ದೊಡ್ಡ ಮನ್ಸಮ್ಮ ನಿಂದು. ಅತ್ತೆ, ಏನಿದೆಲ್ಲ, ಅವರೆಲ್ಲ ಯಾರು, ಇವ್ರಿಗೆ ಯಾಕೆ ಹೊಡೆದ್ರು? ಹಾ ಹೇಳ್ತೀನಿ, ನಿಂಗೆ ಹೇಳ್ದೆ ಮುಚ್ಚಿಟ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಆ ಕಂಚಿಕೋಟೆ ಜನ, ಆ ಕಂಚಿಕೋಟೆ ಎಲ್ಲರೂ ನಮ್ಮ ಮಾದನ್ ಪ್ರಾಣ ತೆಗಿಬೇಕು ಅಂತ ಹಾತುರಿತಿದ್ರು. ಅವನೊಬ್ಬ ದುಷ್ಟ, ಕ್ರೂರಿ. ಅವನ್ ಪಾಪಿ ಸಾಮ್ರಾಜ್ಯ ಮಾಡ್ತಿದ್ದ ಕೆಟ್ಟ ಕೆಲ್ಸಗಳನ್ನೆಲ್ಲ ನಮ್ ಮಾದ ಬಯಲ್ಗೆಳ್ದಿದ್ದ. ಅವನ್ ದಾರಿಗೆ ಮುಳ್ಳಾಗಿದ್ದ, ಹಾಗಾಗಿ ಅವನ್ ದ್ವೇಷ ಕಟ್ಕೊಂಡಿದ್ದ. ಓ, ಅಂತವ್ರ ತಂಟೆಗೆ ನಾವ್ಯಾಕತ್ತೆ ಹೋಗ್ಬೇಕು? ಬನ್ನಿ, ಅವ್ರ ಹತ್ರ ಕ್ಷಮೆ ಕೇಳೋಣ. ಇವ್ರಿನ್ ಯಾವತ್ತೂ ನಿಮ್ ವಿಷಯಕ್ಕೆ ಬರಲ್ಲ, ಇನ್ಮೇಲೆ ಇವ್ರಿಗೆ ತೊಂದರೆ ಕೊಡಬೇಡಿ ಅಂತ ಬೇಡ್ಕೊಳ್ಳೋಣ. ಅಯ್ಯಯ್ಯೋ ಬೇಡಮ್ಮ, ಆ ತಪ್ಪು ಮಾತ್ರ ಮಾಡ್ಬೇಡ. ಯಾಕತ್ತೆ? ನಾ ಕೆಲ್ಸ ಆಗ್ಲೇ ಮಾಡಿದ್ದಾಯ್ತು. ಶಬ್ದ ಇದ್ರಲ್ಲಿ. ನಮಸ್ಕಾರ. ಬಾ 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 ಬಾ. ಅದೇ ಫೋನ್ ಮಾಡಿದ್ನಲ್ಲ, ಮಾದನ್ ತಾಯಿ. ಏ ಗೊತ್ತು, ಅವನು ಜೈಲಲ್ಲಿದ್ದಾನೆ. ಎಲ್ರು ಹೇಳಿದ್ರು ನೀವು ಮನ್ಸು ಮಾಡಿದ್ರೆ ಅವನನ್ನ ಜೈಲಿಂದ ಬಿಡಿಸ್ಬೋದು ಅಂತ. ನಿಜ ನಿಜ ನಿಜ. ನನ್ ಮನ್ಸು ಮಾಡಿದ್ರೆ ಅವನ್ನ ಜೈಲಿಂದ ಬಿಡಿಸ್ಬೋದು, ಊರಿಂದ ಬಿಡಿಸ್ಬೋದು, ಈ ಪ್ರಪಂಚದನೇ ಬಿಡಿಸ್ಬೋದು. ಹೇಳು, ಯಾವ್ದಕ್ ಮನ್ಸು ಮಾಡ್ಲಿ? ನೀವ್ ಅವನನ್ನ ಕ್ಷಮಿಸ್ಬಿಡಿ. ಅವನ್ ಮಾಡಿದ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ. ನೀವೇನಾದ್ರೂ ಅವನನ್ನ ಜೈಲಿಂದ ಬಿಡಿಸಿದ್ರೆ ನಮ್ ಪಾಡಿಗೆ ನಾವ್ ಇಪ್ಪಿಡ್ತೀವಿ. ನಿನ್ನ ಮೇಲೆ ನಮ್ಮ ತಾಯಿ ಸತ್ತೋಗ್ಲು, ನಾವು ನಮ್ ಪಾಡಿಗೆ ಇದ್ದೋ ನನ್ ಮಾನ ಕಳ್ದ, ನನ್ ಮರ್ಯಾದೆ ಕಳ್ದ, ಕಷ್ಟಪಟ್ಟು ಎಮ್ ಎಲ್ ಎ ಸೀಟ್ ತಗೊಂಡಿದ್ದೆ ಅದ್ ಮಾಡ್ಬಿಟ್ಟ. ಇಷ್ಟೆಲ್ಲ ಹಾಳು ಮಾಡ್ದವನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಹ್ಮ್, ಕತ್ತರಿಸ್ಬಿಡ್ತೀನಿ. ಅಯ್ಯೋ, ಹಾಗ ಮಾತ್ರ ಮಾಡ್ಬೇಡಿ, ನನಗಿರೋದವನೊಬ್ನೇ. ಎಣ್ಣೆ ಇಕ್ಕಳು ಕಣ್ಣೀರ್ ಹಾಕ್ಬಿಟ್ರೆ ನಾನು ಕರಗಿ ನೀರಾಗ್ಬಿಡ್ತೀನಿ. ಆ ಸರಿ ಸರಿ ಸರಿ, ನಿನ್ ಮಗನ ಬಿಡಿಸ್ಬಿಡೋಣ ಬಿಡಿಸ್ಬಿಡೋಣ. ಇವಾಗ ಕೊಡದು ತಗೊಳ್ಳೋದು ಮಾತಾಡೋಣ. ಅಂದ್ರೆ ಅಂದ್ರೆ ಇವಾಗ ನಾನ್ ನಿನ್ ಮಗನ ಬಿಡಿಸ್ತೀನಲ್ಲ, ಅದು ನಾನಿನ್ನ ಕೊಟ್ಟಂಗೆ ಬಿಡಿಸೋದಕ್ಕೆ ನೀ ನನ್ಗೆ ನನ್ನ ಕೊಡ್ಬೇಕಲ್ಲ. ನಾವು ಬಡವ, ನಿಮಗ್ ಕೊಡೋ ಅಂತದ್ದು ನಮ್ಮ ಹತ್ರ ಏನಿದೆ? ನೀನ್ ಹಿಂಗ ಅಂದ್ಬಿಟ್ರೆ ಹೆಂಗೆ? ಆ ನಿನ್ ತಾಯಿ ಎಂದಲ್ಲ ಫೋನಲ್ಲಿ, ನಾನು ಪಂಡ್ರಿ ಬೈನೋ ಲೀಲಾವತಿ ತರ ಇರ್ತೀಯ ಅನ್ಕೊಂಡಿದ್ದೆ. ನೀನ್ ಹಂಗಿಲ್ಲ, ಚೆನ್ನಾಗಿದೀಯ, ಒಳ್ಳೆ ಫಿಲಂ ಆಕ್ಟರ್ ತರ. ನಿನಗೂ ವಯಸ್ಸೈತೆ, ನನಗೂ ವಯಸ್ಸೈತೆ. ನಿನ್ ಮಗ ಯಾವ್ದೋ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ತಾನ, ಆಮೇಲೆ ಒಬ್ಬಂಟಿ ಆಗ್ಬಿಡ್ತೀಯ, ನಾನು ಕಂಚಿ ಕೊಡೋ ಜೊತೆ ಇರ್ತೀನಿ ಅಂತ ನೀನ್ ಹೇಳ್ಬಿಡು. ಪಾಪಿ, ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ಯೋ? ವಯಸ್ಸಿಗೆ ಬಂದ ಹೆಣ್ಮಗಳಿದ್ರು ಕಣ್ ಕಣ್ ಹೆಣ್ಮಕ್ಳ ಮೇಲೆ ಕಣ್ ಹಾಯ್ಸೋದ್ ಬಿಟ್ಟಿಲ್ಲ ಅಲ್ಲ ನೀನು? ತಾಯಿನು ಒಂದ್ ಹೆಣ್ಣು, ನಿನ್ ಮಗಳು ಒಂದ್ ಹೆಣ್ಣೆ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದ್ ಗೌರವ ಇದೆ, ಸಂಬಂಧಗಳಿಗೆ ಬೆಲೆ ಇದೆ. ನೀನ್ ನನ್ ಮುಂದೆ ಜೊಲ್ ಸುರ್ಸಿದ ನನ್ ಮಗನ್ಗೇನಾದ್ರೂ ಗೊತ್ತಾದ್ರೆ ಅಡ್ಡಡ್ಡ ಸೀಳಾಕ್ಬಿಡ್ತಾನೆ. ಹುಷಾರ್. ಅವನ್ ಪಾಲಿಗೆ ಹೆಣ್ಣು ಅಂದ್ರೆ ಒಂದ್ ವ್ಯಾಪಾರದ ವಸ್ತು ಕಣಮ್ಮ. ನನ್ ವಯಸ್ಸನ್ನು ಲೆಕ್ಕ ಹಾಕ್ದೆ ಕೆಟ್ಕಂಡು ಹಾಕಿದ್ ಪಾಪಿ ಅವನು. ಇಲ್ಲ, ಅವನ್ ಯಾವತ್ತೂ ನಮ್ಮನ್ನ ನಂದಿಯಾಗಿ ಬಾಳಕ್ ಬಿಡಲ್ಲ. ನಮ್ಮ ಮಾದ ಹುಷಾರಾದ ತಕ್ಷಣ ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಮಾದ ನೋಡಿಮ್ಮ, ಮಾದನ್ ಜೀವಕ್ಕೆ ಯಾವುದೇ ರೀತಿಯಾದ ಅಪಾಯ ಇಲ್ಲ. ಆದ್ರೆ ಏನ್ ಡಾಕ್ಟರ್? ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ್ ಇವತ್ತಿರೋ ಕಂಡೀಷನ್ ನೋಡಿದ್ರೆ ತನ್ನ ನೆನ್ಪಿನ ಶಕ್ತಿನೇ ಕಳ್ಕೊಂಡಿದ್ದಾನೆ ಅನ್ಸುತ್ತೆ. ಅದರಿಂದ ತುಂಬಾ ತೊಂದರೆ ಆಗುತ್ತಾ? ಇವನ್ ಯಾವತ್ತೂ ಸರಿನೇ ಹೋಗಲ್ವಾ? ಖಂಡಿತ ಪ್ರಯತ್ನ ಪಡ್ತಾ ಇದೀವಿ, ನಿಮಗಿಂತಲೂ ಹೆಚ್ಚಾಗಿ.
ಆಕೆ ಈ ಕೇಸ್ನಲ್ಲಿ ಕಾಳಜಿ ವಹಿಸ್ತಿದ್ದಾಳೆ. ಯಾರು ಡಾಕ್ಟ್ರಿ ಅವರು? ಅವಳು ನಮ್ಮ ಸ್ಟಾಫ್ ನರ್ಸ್ ಭಾರತಿ. ಭಾರತಿನಾ? ಹ್ಮ್. ಅರೆ ಭಾರತಿ, ನೀನಾ? ನೀನೇನೆ ಇಲ್ಲಿ? ನಾನು ಇಲ್ಲೇ ಕೆಲಸ ಮಾಡೋದಮ್ಮ. ಹೌದಾ? ಮಾದಂಗೋಸ್ರ ತುಂಬಾ ಒದ್ದಾಡ್ದೆ ಅಂತ ಡಾಕ್ಟರ್ ಹೇಳಿದ್ರು. ನಾನು ಯಾರಪ್ಪ ಅಂತ ಹುಡ್ಕೊಂಡ್ ಬಂದೆ. ಯಾಕೆ ಮಾದನ್ ಜೀವನದಲ್ಲಿ ಹೀಗೆಲ್ಲ ಆಗ್ತಾ ಇದೆ? ಹಣೆ ಬರಮ್ಮ, ಅನ್ಭವಿಸ್ಲೇಬೇಕಲ್ಲ, ದೇವ್ರದ್ ಅನ್ಬಿಡು. ನೀನ್ ಚೆನ್ನಾಗಿದ್ಯಾ? ತುಂಬಾ ಬದಲಾಗ್ಬಿಟ್ಟಿದ್ಯಾ, ಗುರ್ತೆ ಹಿಡಿಯಕ್ಕಾಗ್ಲಿಲ್ಲ? ನಾನ್ ಬದಲಾಗಿಲ್ಲ ಅಮ್ಮ, ವಿಧಿ ನನ್ನ ಬದಲಾಯಿಸ್ತು. ಅತ್ತೆ ಅತ್ತೆ, ಯಾರೋ ಡಾಕ್ಟರ್ ಬಂದಿದ್ದಾರೆ. ಬಾಮ್ಮ ಶ್ರುತಿ, ಭಾರತಿ ಇವಳು ನನ್ನ ಸೊಸೆ. ನಮಸ್ಕಾರ. ಸೊಸೆನಾ? ಮದ್ವೆ ಆದ ಎರಡು ದಿನಕ್ಕೆ ಹೀಗಾಗೋಯ್ತು. ನಿಂಗೂ ಲಗ್ನ ಪತ್ರಿಕೆ ಕೊಡ್ಬೇಕು ಅಂತ ತುಂಬಾ ಹುಡ್ಕಿದ್ವಿ, ಆದ್ರೆ ನೀ ಎಲ್ಲಿದ್ಯಾ ಅಂತ ತಿಳಿದಿಲ್ಲ. ಪರವಾಗಿಲ್ಲ ಅಮ್ಮ, ಬನ್ನಿ, ನ್ಯೂರೋ ಸರ್ಜನ್ ಬಂದಿದ್ದಾರೆ. ಡಾಕ್ಟರ್? ಎಸ್ ಭಾರತಿ. ಡಾಕ್ಟರ್ ಶಶಿಕಲಾ ಹೇಳಿದ್ರು ಈ ಪೇಷಂಟ್ ನಿಮ್ ಕಡೆಯವರಂತೆ. ಹೌದು ಡಾಕ್ಟರ್, ತುಂಬಾ ಹಾರಿಬಲ್ ಆಗಿ ಹೆಡ್ ಇಂಜುರಿ ಆಗಿದೆ, ಬ್ರೈನ್ ಅವ್ರ ಡ್ಯಾಮೇಜ್ ಆಗಿದೆ. ಹಿ ಎಸ್ ಲಾಸ್ ಇಸ್ ಮೆಮೊರಿ ಪವರ್. ಭಾರತಿ, ಒಂದ್ 15 ದಿನ ಅಬ್ಸರ್ವೇಷನ್ ಇರೋಣ, ಆಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಓಕೆ. ಹಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರ? ಇಲ್ಲ ಡಾಕ್ಟರ್, ಇವ್ರು ಕಂಪ್ಲೇಂಟ್ ಕೊಡಲ್ಲ ಅಂದ್ರು. ಯಾಕಮ್ಮ? ಅವರೆಲ್ಲ ದೊಡ್ಡವರು, ನಾವು ಬಡವರು ಡಾಕ್ಟರ್, ಅವ್ರ ಜೊತೆ ಬಡದಾಡೋ ಶಕ್ತಿ ನಮ್ಗಿಲ್ಲ. ನೀವೆಲ್ಲ ಹೀಗೆ ಎದುರ್ಕೋತೀರ, ಅದಕ್ಕೇನೆ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಿರೋದು. ಭಾರತಿ, ಯಾವುದಕ್ಕೂ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಸ್ಟೇಷನ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ. ಓಕೆ ಡಾಕ್ಟರ್. ಡಾಕ್ಟರ್, ಹೇಗಾದ್ರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಪ್ಲೀಸ್. ಡೋಂಟ್ ವರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಚಟ್ನಿ ಸಾಂಬಾರ್ ಎರಡು ಬೇಕು, ಇತ್ತ ಕಡೆ ಇವಳು ಬೇಕು, ಅತ್ಲ ಕಡೆ ಅವಳು ಬೇಕು. ಕತ್ರಿಯಲ್ಲಿ ಸಿಕ್ಕು ನಾ ಅಡಿಕೆಯಾಗಲಾರೆ, ಕೊಲ್ಲಬೇಡಿ ರಮ್ಮ ನಾನ್ ತುಂಬಾ ಒಳ್ಳೆಯವನು. ರಾತ್ರಿಯಲ್ಲಿ ಕಂಡ ಕರಿಚಿರುತ್ತ ಮರಿ ನಾನು, ಮುದ್ದು ಮಾಡಿರಮ್ಮ ನಾನೆಂದು ನಿಮ್ಮನು. ಶಿಕ್ಷೆ ಕೊಟ್ಟೆ ಇಡ್ಲಿ ವಡೆ ತಿನ್ನೋದಕ್ಕೆ ಚಟ್ನಿ ಸಾಂಬಾರ್ ಎರಡು ಬೇಕು. ಏ ಗಿಲ್ಬೇಡಲೇ, ಇತ್ತ ಕಡೆ ಇವಳು ಬೇಕು, ಅತ್ತ ಕಡೆ ಅವಳು ಬೇಕು. ನಾನಿದ್ದರು ನಾ ಸತ್ತರು ನೀನ ನೊಬ್ಬಳ
ಬೇಡುವೆ ಅಮ್ಮ ತಾಯಿ ನಾ ಬೇಡುವೆ ನಾನು ನಿಮ್ಮ ಮೂಕ ಪ್ರಾಣಿ ಒಬ್ರತನೆ ಒಬ್ರು ಒಡಿವೆ ನಾನು ತಗಲಾಕೊಂಡು ಸತ್ತೆ ಬಿಟ್ಟೆ ದೇವ್ರೆ ಹೇಳು ಯಾಕೆ ನಂಗೆ ಶಿಕ್ಷೆ ಕೊಟ್ಟೆ ಇಡ್ಲಿ ವಡೆ ತಿನ್ನೋದಕ್ಕೆ ಚಟ್ನಿ ಸಾಂಬಾರ್ ಎರಡೂ ಬೇಕು ಇಟ್ಲ ಕಡೆ ಇವಳು ಬೇಕು ಅಟ್ಲ ಕಡೆ ಅವಳು ಬೇಕು ಹೆಜ್ಜೆ ಆ ಪಾಪದ ಹುಡುಗಿ ಜೀವನಕ್ಕೆ ಮುಳ್ಳಾಗ್ಬಿಡುತ್ತೆ ಖಂಡಿತ ಅಮ್ಮ ಅಂತ ಯಾವ ತಪ್ಪು ಆಗಲ್ಲ ಭಯ ಪಡಬೇಡಿ ಮಾದನ್ ಮೇಲೆ ನನ್ ಬೆಟ್ಟದಷ್ಟು ಪ್ರೀತಿ ಇತ್ತು ಆದ್ರೆ ಅವನ್ ಯಾವಾಗ ಬೇರೆಯವ್ರ ಗಂಡ ಅಂತ ಗೊತ್ತಾಯ್ತು ಅಷ್ಟು ಪ್ರೀತಿನೂ ಮಂಜಿನ ಗಡ್ಡೆ ತರ ಕರ್ಗೋಯ್ತು ನಿನ್ ಮನ್ಸು ನನಗೆ ಅರ್ಥ ಆಗತ್ತೆ ಕಣಮ್ಮ ಆದ್ರೆ ನೊಂದಿರೋ ನನ್ ಮಗನ ಜೀವನದಲ್ಲಿ ಮತ್ತೆ ಬಿರುಗಾಳಿ ಹೇಳ್ದೆ ಇರ್ಲಿ ಅಂತ ನಿನ್ ಕೈ ಮುಗಿದು ಬೇಡ್ಕೋತೀನಿ ನೀನ್ ಹೇಳ್ತ ನನ್ ನೆರಳು ನನ್ ಮಗನ್ ಮೇಲೆ ಬೀಳ್ದೆ ಇರ್ಲಿ ಅಂತ ನೀನ್ ನನ್ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ ಹೆದರ್ಕೋಬೇಡಿ ಅಮ್ಮ ಇನ್ ಮುಂದೆ ನನ್ ಮಾದನ್ ಪಾಲ್ಗೆ ಬರೀ ನರ್ಸ್ ಭಾರತಿ ಅಷ್ಟೇ ಹೋಗ್ರಂತಂದ್ರೆ
ಏನೇ ದೊಡ್ಡ ಪೈಲ್ವಾನ ನಡೆದೀನಿ ಅಂತ ಭ್ರಮೆನಾ? ಏಯ್ ನಾನೇ ಓಡಿಸ್ತಕಣೆ, ಏಯ್ ನಾನೇ ಓಡಿಸ್ತಕಣ, ನೀನ್ ಬುಲ್ಡೆ ಬಿಚ್ಚ ಓಡಿಸ್ತಕಣ. ಕಂಪ್ಲೇಂಟ್ ಕೊಡ, ಹ್ಮ್ ಕೊಡೆ ಕೊಡೆ ಕಂಪ್ಲೇಂಟಾ? ಯಾರು ಎದುರ ಕೊಳಿಸ್ತಿಲ್ಲ ಅಣ್ಣ, ನಮ್ಮನ್ನ ದಯವಿಟ್ಟು ನಮ್ ಪಾಡಕ್ ಬಿಟ್ಬಿಡಿ, ನಾವ್ ಹೇಗೋ ಬದುಕೋತೀವಿ, ದಯವಿಟ್ಟು ಬಿಟ್ಬಿಡಿ. ಮತ್ತೆ ಹೊತ್ತು ಕಾಲ್ ಕರ್ಕೊಂಡು ಜಗಳಕ್ ಬಂದ ನಮ್ಮ ಮನೆಗೆ ಬಂದು ಪೊತ್ತಿರುತ್ತೆ ಪೊತ್ತಿರುತ್ತೆ ಅನ್ಬಿಟ್ಟಲ್ಲ. ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ಏ ಬಿಟ್ಬಿಡ್ದೆ ಕಣೆ, ಇವನಲ್ದೆ ಬೇರೆ ಯಾರಾಗಿದ್ರು ಬಿಟ್ಬಿಡ್ತಾ ಇದ್ದೆ. ಏ ನನ್ನ ಮಗ ಅವನಲ್ಲ, ಇವನು ಚಿರ್ತೆಯವನು, ಚಿರ್ತೆ ಹಂಗ ಹೊಂಚಾಕ್ ಬಿಟ್ಬಿಡಿತಾನೆ. ಏ ಬೇರೆ ಏನಾದ್ರು ಆಟಗಳು ಮಾಟಗಳು ಮಾಡಿದ್ರು ನೋಡಿ, ಏನಾದ್ರು ಆಟ ಆಡೋ ಸ್ಥಿತಿ ನೀವೇ ಹೇಳಿ. ಅವನಿಗೇನಾಗಿದೆ ದಾಡೆ ಮುಚ್ಚಲರು ಒಳ್ಳೆ ಅನ್ಕೊಂತ ನೋಡು, ಗುಂಡು ಕಲ್ಕೊಂತ ಅನ್ಕೊಂತವನೆ. ನಿಗುಡ್ತೀಯನೋ ನೀನು? ಏನು ನಿಗಿರ್ತೀಯ ನೀನು? ಓ ಏನ್ ದೊಡ್ಡ ಗಂಡಸ. ನಿನ್ನ ಕಪಾಳ ಕೊಡಿ ನೋಡೋಣ. ಮೆಂಟ್ಲೆ ಕಣ, ಏ ಒಂದೇ ಬರ್ತಿದ್ದಕ್ಕೆ ಮಗನೇ ಉಚ್ಚನೆ ತರ ಓಡಾಡ್ತಿದ್ಯಾ? ಇಲ್ಲಪ್ಪ ನಾ ನಿನ್ಗೆ ಹೊಡೆಯಲ್ಲ ಕಣ, ಹೊಡೆಯಲ್ಲ ಬಾಬಾ. ಪಕ್ಕ ಮೆಂಟ್ಲ ಹಾಕ್ಬಿಟ್ಟವನೆ, ಮಜೂರ್ಗಳು ಸರಿಯಾಗಿ ಕೋಟ್ಲ ಕೊಟ್ಟವ್ರೆ. ಓ ಕಣ, ಮಜೂರ್ಗಳಿಗೆ ಹೋಗ್ರಪ್ಪ, ಅವ್ನ ತಲೆ ತಗೊಂಬನಿ ಅಂತಂದ್ರೆ ಮೆದುಲೆ ದೇವ್ರ ಬಂದ್ಬಿಟ್ರ ಕಣ. ಅಯ್ಯೋ ದುಷ್ಮನ್ ಮೇಲೆ ಗ್ಯಾಸ್ ಬಾಂಬ್ ಹಾಕ್ಬಿಟ್ಟ ಕಣ. ಏನ್ ಮಾಡ್ತೇನೋ, ನೀರ್ ಕಡೆಗೆ ಹೋಗಿ ಮುಂದ್ ವಾರ ಏನೋ ಏನೋ ಬಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀರಾ? ಏನ್ ಮಾಡ್ಬೇಕು ದೇವ್ರು? ಕುಂಟೆ ಬಿಲ್ಲಿ ಆಡಕ್ ಬರಲ್ವಾ? ಕುಂಟೆ ನೀನು, ನಿನ್ನ ಹೆಂಡ್ರು, ನಿಮ್ಮವ್ವ, ನೀವೆಲ್ಲ ಸೇರ್ಕೊಂಡು ಆಡ್ರಪ್ಪ ಕುಂಟೆ ಬಿಲ್ಲಿ ಆಟನ. ನೋಡ್ದಾ ಅವ ಕುಂಟೆ ಬಿಲ್ಲಿ ಆಡಲ್ಲ, ಕುಂಟೆ ಬಿಲ್ಲಿ ಆಡದ? ಲೇ ಆ ಮಜೂರ್ಗಳು ಇಕ್ಕೊಳ್ರು, ಇನ್ ಮುಂದೆ ನಮ್ಮ ಅಪ್ಪೋಜಿತ್ ನೋಡೋ ದುಷ್ಪರ್ಗಳಿಗೆ ಹಿಂಗ್ ಬುಲ್ಡೆಗೆ ಹೊಡೆದ್ರೆ ನಮ್ ಮುಂದೆ ಕುಂಟೆ ಬಿಲ್ಲಿ ಆಡ್ತಾ ಬರ್ಲೇನಪ್ಪ ಕುಂಟೆ ಬಿಲ್ಲೆ. ಏನೋದು ಗಲಾಟೆ ನೋಡಿ ಅಮ್ಮ, ಆಲ್ರೆಡಿ ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ, ಹುಷಾರಾಗಿ ನೋಡ್ಕೋಬೇಕು. ಕರ್ಕೊಂಡು ಹೋಗಿ ಅವನ. ಸರಿ ಡಾಕ್ಟರ್. ಮಾರು ಮಾದ, ಒಂದ್ ನಿಮಿಷ ಮಾದ. ಗುಡ್, ವೆರಿ ಗುಡ್, ಒಳ್ಳೆ ಇಂಪ್ರೂವ್ಮೆಂಟ್. 15 ದಿನದಲ್ಲಿ ಇಷ್ಟೆಲ್ಲ ಆಗಿದೆ ಅಂದ್ರೆ ಇಟ್ಸ್ ರಿಯಲಿ ಮಿರಾಕಲ್. ಎಲ್ಲ ಓಕೆ ಡಾಕ್ಟರ್, ಆದ್ರೆ ಇದಕ್ಕಿದ್ದಾಗೆ ಹೇಗೆಗೋ ಆಡಕ್ ಶುರು ಮಾಡ್ತಾರೆ. ಭಾರತಿ, ಆಫ್ಟರ್ 15 ಡೇಸ್ ಮತ್ತೆ ಸ್ಕ್ಯಾನ್ ಮಾಡೋಣ, ಆಮೇಲೆ ಏನ್ ಮಾಡ್ಬೇಕು ಅಂತ ವಿ ವಿಲ್ ಜಸ್ಟ್ ಡಿಸೈಡ್. ನೋಡಿ, ಈಗ ನಿಮ್ ಮಗನ ಮನೆ ಕರ್ಕೊಂಡು ಹೋಗಿ, ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ಲಿ. ನಿಮ್ ಮಗ ಹೀಗೆ ಆಡ್ತಿದ್ರೆ ಬೇರೆ ದಾರಿ ಇಲ್ಲ, ನಿಮ್ ಆನ್ಸಿಗೆ ಸೇರಿಸ್ಬೇಕಾಗತ್ತೆ. ನೋಡಿ ಮಾ, ನೀವ್ ಇವ್ರಿಗೆ ಕೋಪ ಬರ್ತಿರೋ ಹಾಗೆ, ನೋವು ಆಗ್ತಿರೋ ಹಾಗೆ ನೋಡ್ಕೋಬೇಕು. ಮಗುನ್ ಹೇಗ್ ನೋಡ್ಕೋತಿರೋ ಹಾಗೆ ನೋಡ್ಕೋಬೇಕು. ಹೊರಗಡೆ ಎಲ್ಲೂ ಕಳಿಸ್ಬೇಡಿ. ಓಕೆ? ಸರಿ ಡಾಕ್ಟರ್. ನಮ್ಮನೆ ಬತ್ತಿಯಾ? ಹೊಸ ಬಟ್ಟೆ ಕೊಡ್ತೀಯಾ? ಕೊಡಿಸ್ತೀನಿ. ನಾಳೆ ಬತ್ತಿಯಾ? ಮಲ್ಕು. ನಮ್ಮನೆಗೆ ಹೋಗೋದ? ಮಲ್ಕು. ಶೋಷಣೆ ನಿಲ್ಲಿಸು.
ಶಿಕ್ಷೆಯ ಘೋಷಣೆ ಭಗವಂತನೆ ನೀನು ಹಠ ಮಾಡದೆ ಉಳಿಸು ಹರಸು ಹೊಸ ಬೆಳಕ ನೀಡು ಶರವೇಗದಲ್ಲಿ ಶರಣಾಗಿದೆ ಹಾವಿಗೆ ಬರಬೇಕು ಎನ್ನಿಸಿದೆ ನೋವಿಗೆ ಬದಲು ಸಾವು ತಿಳಿನೀರ ಕೊಳದಲ್ಲಿ ಸುಳಿದಾಳಿ ಖುಷಿ ಇದ್ದ ಕಡಲಲ್ಲಿ ಬಿರುಗಾಳಿ ಗ್ರಹಣಕ್ಕೆ ಚಂದಿರ ನನಗು ಖಾಲಿ ನರಕಾನೆ ಕಾಣಿಸಿತು ಭುವಿಯಲ್ಲಿ ಶಿವನೇ 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 ದುಡ್ಡು ಕೇಳಿದೆ ಟ್ಯೂಷನ್ ಇಂದ ಬರೋ ಟೈಮ್ ಆಗಿತ್ತು ಮೇಲ್ ಡೌ ಮಾಡೋಣ ಅಂತ ನಿಂತಿದ್ದೆ ಅಷ್ಟೇ ಯಾವನ ತಳ್ಬಿಟ್ಟ ಮಗ ಅಯ್ಯ ನನ್ನ ಮಗನೇ ನೀನ್ ಡೌ ಮಾಡಕ್ಕೆ ಹೋಗಿ ಹಾಕ್ಸ್ಬಿಡಿವಲ್ಲ ನೀನ್ ಅವಳ ಹತ್ರ 2000 ರೂಪಾಯಿ ಕೇಳಿದ್ಯಾ ಅವಳ 5000 ರೂಪಾಯಿ ಯಾವಂತ ವಯಸ್ಕೊಂಡು ಟೇಟ್ ಹತ್ರ ವಾಲಿ ಜುಮ್ಕಿ ಹಾಕಿ ನಿಂತಾಳೆ ಇದಾವಳು ಗೊತ್ತಿ ಎತ್ತಡಿ ಬೇಗ ಹೋಗ ಬಿಲ್ಡಿಂಗ್ ಮೇಲಿಂದ ತೊಳೆ ಕೆಳಗಡೆ ಮರಳಿದ್ದಕ್ಕೆ ಬಚಾವ ಅವನು ನೋಡೋ ಹೇಳ್ತಾ ಇದೀನಿ ಕೇಳು ಈ ಹುಚ್ಚು ನನ್ನ ಮಗನ ಒಳಗಡೆ ಕಟ್ಟಾಕು ಇಲ್ಲ ಅಂದ್ರೆ ನಾವು ಕಟ್ಟಾಕ್ತಿವಿ ನಾವು ಕಟ್ಟಾಕ್ತಿವಿ ಅರ್ಥ ಆಯ್ತಾ ದಯವಿಟ್ಟು ನನಗೆ ಗೊತ್ತಮ್ಮ ಕಷ್ಟ ಆಗುತ್ತೆ ಅಂತ ನೀನ್ ಮನಸ್ ಕಟ್ಟಿ ಮಾಡ್ಕೊಳಮ್ಮ ಏನ್ ಮಾಡೋದು ಯಾಕೆ ನಾನ್ ಮಾಡಿಲ್ಲ ಅತ್ತೆ ಆತರ ಯಾವತ್ತೂ ಹೇಳ್ಬಾರ್ದು ಮತ್ತೆ ಬಿಚ್ಚಿದು ನಾ ಜೊತೀನ ಅಷ್ಟೇ ಸರಿ ನಾನೊಂದ್ ನಿಮಿಷ ಬರ್ತೀನಿ ಎಲ್ಲೂ ಹೋಗ್ಬಾರ್ದು ಗೊತ್ತಾಯ್ತಾ ಮನೆ ಒಳಗಡೆನೆ ಇರ್ಬೇಕು ಇಲ್ದಿದ್ರೆ ಅತ್ತೆ ಬೈತಾರೆ ಗೊತ್ತಾಯ್ತಾ ಮಾಡೋ
ಮಗ ಇವನು ಹುಚ್ಚ ಆದ್ರೂ ಬಲು ಗಟ್ಟಿ ಮುಟ್ಟೆಗವನೆ. ಇವನಿಗೆ ಕೈಯಲ್ಲಿ ಹೊಡಿಬಾರ್ದು, ಬುದ್ಧಿ ಹೊಡಿಬೇಕು ಇವನಿಗೆ. ಒಂದ್ ಐಡಿಯಾ ಮಾಡ್ತೀನಿ, ಸುಮ್ಮನೆ ಇರು. ಲೋ ಪುಟ ಇಲ್ಲ 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 ನೋಡಿಲ್ಲ ಬೆಲೂನ ಬೆಲೂನ್ ಬೇಕಾ? ಮೆಣಸಿನ್ಕಾಯಿ ತಿನ್ನು, ಬೆಲೂನ್ ಕೊಡಿಸ್ತೀನಿ. ಸುಂದ್ರ ಅಲ್ಲೋಡು, ಹುಚ್ಚ ಹೆಂಗ್ ಮೆಣಸಿನ್ಕಾಯಿ ತಿಂತಾವನೆ? ಕಾಲ 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 ನೀರು ಅವ್ರು ಕೊಡ್ತಾರೆ. ಲೋ ಮೆಂಟಲ್ ಬಾರ ಇಲ್ಲ. ಏನೋ ಬೀರ್ನ ಒಳ್ಳೆ ಎಳ್ನೀರ್ ಕೊಡ್ದಂಗ್ ಕುಡಿತಾವ್ನೆ.
ಲೋ ಲೋ ನಿಧಾನ ಮಾಡೋ ನಿಧಾನ ಒಂದು ಬೀರು 75 ರೂಪಾಯಿ ಏನ್ ನಿಮ್ಮ ಅಪ್ಪ ತಂದು ಕೊಡ್ತಾನ ಅವಾಗಲ್ಲ ಬೀರ್ ಬೇಕಾ ಬೀರ್ ಬೇಕ ತಾನೆ ನಮ್ ಗಾಡಿಯಿಂದಾನೆ ಓಡ್ಬಾ ಅಲ್ಲಿ ಮುಂದೆ ಕೊಡಿಸ್ತೀನಿ ನೀರಲ್ಲ ಕಣ ಬೀರೋದು ಒಳಗೋಗು ಅಲ್ಲೋಡು ಭಾವ ಕೊಡ್ತಾರೆ ಬೀರು ಅಲ್ಲೇ ಒಳಗಡೆ ಎಲ್ಲ ಬಂದ್ಬಿಟ್ಟಿದ್ರಿ ರೇ ಕುತ್ಕೊಳ್ರಿ ಕುತ್ಕೊಳ್ರಿ ರೇ ಕುತ್ಕೊಳ್ರಿ ಎಲ್ಲರದು ಟಿಫನ್ ಆಯ್ತಾ 5 ನಿಮಿಷ ಕಣ್ರಿ ಪೂಜೆ ಮಾಡ್ಕೊಂಡ್ ಬಂದ್ಬಿಡ್ತೀನಾ ಕುತ್ಕೊಳ್ಳಿ ಕುತ್ಕೊಳ್ಳಿ ತೆಗಿಬಿಡ್ರಿ ಫೋಟೋ ನನ್ನ ಮಗ ಹುಚ್ಚ ನೀರ್ಗೆ ಬೀರು ಅಂತಾನೆ ನನ್ನ ಅಭಿಮಾನಿ ನನಗೆ ಊಟ ಹಾಕಿದ್ದ ನನಗೆ ಊಟ ಹಾಕಿದ್ದ ಫೋಟೋ ತೆಗಿಬೇಡ್ರಿ ಕುಡಿಸಿ ಕಳ್ಸಿರೋದು ಬುದ್ಧಿ ಬೇಡ ನಿಂಗೆ ಶ್ರುತಿ ನೀರ್ ತಗೊಂಡ್ ಬರ ಸುಮ್ನೆ ಇರೋ ಬೀರ್ ಕೊಡ್ತೀಯ ಬೀರು ಏನ್ ಬೀರು ನೀನ್ ಮೂತಿಗ್ ಬೀರು ಏನಾಯ್ತು ಅದಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಳ್ಳಿ ಬನ್ನಿ ಈ ರೀತಿ ಯಾಕೆ ಮಾಡ್ತೀರಾ ಎಲ್ಲಿ ತೆಗಿರಿ ಎಷ್ಟು ಗಲೀಜ್ ಮಾಡ್ಕೊಳ್ಳಿದ್ದೀರಾ ತಿರ್ಕೊಂಡು ಕೂತ್ಕೊಳ್ಳಿ ಬಿಸಿ 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 I right now want you there.
ನಮ್ಗೆ ಇಷ್ಟ ನಗು ಬರ್ಬೇಕಾದ್ರೆ ಜನ ಎಷ್ಟು ನಗಿರಲ್ಲ. ಅದು ಸರಿ ಮಕ್ಕಳ ನಗರ ನಗರ ನಿಮ್ಗೆ ಬಾಡಿ ಟಾಕೊಂಡು ಸಾಕದ್ನಲ್ಲ ಆ ತಪ್ಪಿಗೆ ನನ್ನೇ ನೋಡ್ಕೊಂಡು ಆಡ್ಕತ್ತೀರಾ? ಮತ್ತೆ ಇನ್ನೇನು ಬಾಬಾ, ಅವ್ ಟವಲ್ ಕಿತ್ಕೊಂಡ್ರು ನೀವ್ ಅಲ್ಲೇ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀರ. ಅದು ಹಿಂಗೆ ನನ್ನ ಮಗ ಇದ್ಕಿದಂಗೆ ಟವಲ್ ಎಳ್ದೆಟ್ಕೆ ಮುಂಕಾಬಿಟ್ಟೆ ಕಣ್ರು. ತಲೆ ನೆಟ್ಟಿಗೆದಾಗ ಒಂಥರ ಕಟ ಕೊಟ್ಟ, ತಲೆ ಕೆಟ್ಟ ಮೇಲೆ ನೆಸರೆಲ್ಲ ಅಲ್ಮಾಬಿಟ್ಟ. ನನ್ನ ಕೈಲ ಆಗ್ತಿಲ್ರಪ್ಪ, ಅವ್ರನ್ನ ಕರೆಸ್ರು, ಅವನಿಗೊಂದು ದಾರಿ ಮಾಡೋಣ. ಅವ್ರನ್ನ ಕರೆಸ್ರು. ಯಾರನ್ ಬಾಬಾ? ಇನ್ಯಾರನ್ನ ತಲೆ ತಗೊಂಬಂದ್ರೆ ತಲೆ ಅವ್ತಂದ್ರಲ್ಲ, ಅವ್ರನ್ನ ಕರೆಸ್ರು. ಆ ಕೊಳ್ಬೇಕಂಗ ನೋಡ ಅವನ್ನ. ಆ ಮಾತ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟು ಬರ್ಬಾದ್ ಮಾಡ್ಬಿಟ್ಟಕಂಡ್ರು. ಏ ಮೂಡ್ಲಿ, ಅವನಿಗೆ ಹುಚ್ಚಿಡ್ದಿರೋದ್ ನಂಗೆ ಡೌಟ್ ಕಣ. ಏನು ಅಂತ ಮಾತಾಡ್ತಿದ್ಯಾ? ಮೆಡಿಕಲ್ ರಿಪೋರ್ಟ್ ನಾನೇ ನೋಡಿದ್ದೀನಿ, ಡಾಕ್ಟರ್ ಕೂಡ ಹೇಳಿದ್ದಾರೆ ಅವನ ಬ್ರೈನು ಚಿಂದಿ ಆಗಿದೆ ಅಂತ. ಹ್ಞೂ ಬಾಬಾ, ಬಜಾರಲ್ಲಿ ಹಾಕೊಂಡ್ ತಿನ್ನೋದು ನಾವೇ ನೋಡಿದೀವಿ, ಪಕ್ಕಾ ಮೆಂಟ್ಲು ಡೌಟೇ ಬೇಡ. ನನ್ನ ಹಗಲಕ್ಕೆ ಬೇಕಾಗಿಲ್ಲ ಕಣ್ರ, ನನ್ನ ಕಾರಣ ಯಾವ ಕೆಲಸನೂ ಮಾಡಲ್ಲ ಗೊತ್ತಲ್ಲ. ಅವನು ನನ್ನ ಮಾನ ತೆಗೆದವನೇ, ನೀವು ಅವನ ಪ್ರಾಣ ತೆಗೆದ್ಬಿಡಿ ಅಷ್ಟೇ. ಹೇ ಕಳ್ಪ ಮಾನ, ನೀವೇನು ಮಾಡ್ತಿರೋ ಹೆಂಗ್ ಮಾಡ್ತಿರೋ ನಂಗೆ ಬೇಕಾಗಿಲ್ಲ. ನಾನೇನು ಕೇಳಲ್ಲ, ಕಾಸು ಎಷ್ಟು ಬೇಕಂತ ತಗೊಳ್ಳಿ. ಅವನ್ ಫಿನಿಶ್ ಬರ್ದಿಟ್ಕೊಳ್ಳಿ ಮಚಾ, ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಮುಹೂರ್ತ ಹುಷಾರ ಕಂಡ್ರಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಹೋಗುತ್ತೆ. ಮಿಸ್ ಆಗ ಚಾನ್ಸ್ ಇಲ್ಲ ಅಣ್ಣ, ಪಕ್ಕ ಗುಣಿ ಸಿಕ್ಕಿದೀವಿ. ಅವನ ಹೆಂಡತಿ ಸೂಪರ್ ಹುಚ್ಚಿಸ್ಬಿಡೆಲ್ಲ ರೆಡಿ ಆಗಿ ಒಂದ್ ನಿಮಿಷ ಬರ್ತೀನಿ. ನಾನಿರುವುದು ನಿಮಗಾಗಿ, ನಾನಿರುವುದು ನಿಮಗಾಗಿ. ಕೋಟೆ ಕೋಟೆ ಏ ಮುಳ್ಳಿ, ಯಾಕೆ ಹಂಗ್ ಕುಡ್ಕೋತಾ ಇದೆಯಲ್ಲ ಏನ ನೋಡು, ಇಲ್ಲಿ ಕೊಳ್ಪೇನ. ನಮ್ಮವನ್ ಕಣಲೆ, ಇವನ್ ಯಾಕೆ ಸಾಯಿಸ್ದೆ? ಯಾರೋ ಮಾಡಿದ್ದು ನೀನಲ್ವ? ಮತ್ತಿನ್ಯಾವನು? ನಾನು ಅಲ್ಲಿಂದ ಬಂದ, ಅಷ್ಟರಲ್ಲಿ ಇವನ್ ಹೆಣ ಬಿದ್ದೋಗಿತ್ತು. ಏ ನಿನ್ ಪೊಲೀಸನಲ್ವೇನು, ಏನಾದ್ರು ಮಾಡು, ಸ್ವಲ್ಪ ಸುಧಾರಿಸ್ಕೊಳಕ್ ಟೈಮ್ ಕೊಡಪ್ಪ. ಈಗ ಗೊತ್ತಾಯ್ತಾ ಗೊತ್ತಾಯ್ತಾ ಆ ಮಾಡ ಕಂಡ್ರೆ ನಾನು ಯಾಕೆ ಎದ್ಕೋತೀನಿ ಅಂತ? ಆಜ್ಕೆಲ್ ಒಂದೊಂದ್ ಮಾಡ್ಕೊಂಡಿಲ್ಲ ಕಣಲೆ. ಇಂದ್ರ ಸುಂದ್ರ ನೀವಿಬ್ರು ಸಾರಪ್ಪ. ಹಲೋ ಲೇ ಶಂಕರ, ಆ ಮಾದ ಇದಾನಲ್ಲ ಅವನ ತಂದು ಲಾಕಪ್ ಹಾಕು, ನಾನು ಈಗಲೇ ಬರ್ತೀನಿ ಸರ್. ಆ ಮಾದನ್ನ ಎಳ್ಕೊಂಬರ್ಬೇಕಂತೆ, ಬನ್ನಿ ಸರ್. ಕೋಟೆ, ಇದನ್ನ ಮಾಡಿದ್ದು ಅವನೇ ಅಂತ ಪ್ರೂವ್ ಆಗ್ಬಿಟ್ರೆ ಅವನ ಜೈಲಲ್ಲೇ ಎತ್ಬಿಡ್ತೀನಿ, ಇಲ್ಲಾಂದ್ರೆ ಗೊತ್ತಲ್ಲ. ಎನ್ ಕೌಂಟರ್! ಮೊದ್ಲ ಕೆಲಸ ಮಾಡ ಪುಣ್ಯಾತ್ಮ, ರಾತ್ರಿ ಕೆಲಸ ಎಲ್ಲ ಬರ್ತಾನೆ. ನಿಂಕಲ್ಲಿ ಆಗಲ್ಲ ನೆಡಪ್ಪ, ಕೊಳ್ಳೆಗಳನ್ನ ಕಲಸಿ ಮಾಟಗಿಟ್ಟ ಮನಸ್ಸು ಕೈ ಕಾಲ ತಿಳಿಸ್ಬಿಡ್ತೀನಿ. ಸರ್ ಇಲ್ಲ,
ಇಲ್ಲೇ ಮಲ್ಕೊಂಡವನಲ್ಲ ಸರ್. ಹೌದಲ್ರಿ, ಬಂದ್ರೆ ಎಬ್ಸಣ. ಬನ್ನಿ ಸರ್, ಹೋಗಣ, ಎದ್ಮೇಲೆ ಅವನೇ ಎದ್ದು ಹೋಗ್ತಾನೆ. ಹೇಳ್ರಿ ಸರ್. ಮಾದ ಇಲ್ಲೇ ಸ್ಟೇಷನ್ ಮುಂದೆ ಮಲಗಿದಾನೆ ಸರ್. ವಾಟ್? ಈಗ ಅರೆಸ್ಟ್ ಮಾಡ್ಲಾ ಸರ್? ಬೇಡ ಬೇಡ, ಅವನ ಎಬ್ಸ್ ಕಳಿಸಿ. ಏನು? ಆ ಮಾದ ಸ್ಟೇಷನ್ ಎದುರುಗಡೆ ಮಲಗಿದಾನಂತೆ. ಇದು ಅವನ ಕೆಲಸ ಅಲ್ಲ ಅಂತ ಕಾಣುತ್ತೆ. ಹೆಂಗಪ್ಪ ಹೇಳ್ತೀಯ? ಅಲ್ಲ ಕಣಯ್ಯ, ಇಲ್ಲಿಂದ ಸ್ಟೇಷನ್ಗೆ ಜೀಪಲ್ಲಿ ಹೋಗಕ್ಕೆ ಅರ್ಧ ಗಂಟೆ ಬೇಕು. ಇನ್ನು 10 ನಿಮಿಷದಲ್ಲಿ ಇದೆಲ್ಲ ಆಗೋದು ಸಾಧ್ಯನಾ? ಮತ್ತಿನ್ಯಾವನೋ ಯಾವನೋ ಹೊಸ ದುಷ್ಮನ್ ಉಟ್ಕೊಂಡಿರೋದು ಯಾವನೋ? ಏ, ನಾನು ಎನ್ಕ್ವೈರಿ ಮಾಡಿ ಹಿಡಿತೀನಿ. ಈಗ ನಾನು ಸ್ಟೇಷನ್ಗೆ ಹೋಗ್ತೀನಿ, ನೀನು ಫೋನ್ನಲ್ಲೇ ಒಂದು ಕಂಪ್ಲೇಂಟು ಲಾಡ್ಜ್ ಮಾಡ್ಬಿಡು, ಓಕೆನಾ? ಏ ಮೂಡ್ಲಿ, ಯಾವುದಕ್ಕೂ ಒಂದ್ಸಲ ಕಣ, ನನ್ನ ಸಮಾಧಾನಕ್ಕೆ ಆ ಮೊದಲು ಅಲ್ಲೇ ಚೆನ್ನಾಗಿ ಹಾಕೊಂಡು ರುಬ್ಬ. ಹೆಂಗು ಸ್ಟೇಷನ್ ಮುಂದೆ ಅವನ ಮೊದಲೇ ಮೆಂಟಲ್ ಕೇಸು. ನಾನು ಅವನು ಹಾಕೊಂಡು ರುಬ್ಬಿದ್ರೆ ಹ್ಯೂಮನ್ ರೈಟ್ಸ್ ಅವರು ನನ್ನ ಹಾಕೊಂಡು ರುಬ್ತಾರ ಅಷ್ಟೇ. ನೋಡು, ಈಗ ಅದನ್ನೆಲ್ಲ ನೋಡ್ಕೊಳಕ್ಕೆ ನಾನಿದ್ದೀನಿ, ಇನ್ನೇನ್ ಯೋಚನೆ ಮಾಡ್ಬೇಡ, ಬರ್ತೀನಿ. ಅಲ್ಲ ಕಣ, ಲೋ ಹೇ ಮುಳ್ಳಿ, ಲೋ ಹೇ ಹೇ ಮುಳ್ಳಿ. ಇದೆಲ್ಲ ಹೇಗಾಯ್ತಮ್ಮ? ಗೊತ್ತಿಲ್ಲ ಡಾಕ್ಟ್ರೆ, ಇವ್ರ ಮಾಡೋದು ಒಂದೆರಡಲ್ಲ. ನಮ್ ಕೈಲಂತೂ ಇವ್ರನ್ನ ಹಿಡಿಯೋಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಮನ್ಸಿಗೆ ಅಡ್ಮಿಟ್ ಮಾಡಿ ಅಂತ. ಅಂಥದ್ದೇನೂ ಆಗಿಲ್ಲ ಡಾಕ್ಟ್ರೆ, ನಮ್ಮ ಮಾದಂಗೆ ಎಲ್ಲ ಗೊತ್ತಾಗತ್ತೆ. ನಮ್ಮ ಮನೆ ದೇವ್ರಿಗೆ ನಾವು ಹರಕೆ ಹೊತ್ಕೊಂಡಿದ್ದೀವಿ. ಮಾದಪ್ಪ ನಮ್ಮ ಕೈ ಬಿಡೋದಿಲ್ಲ. ಇವನ್ಗೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ಈ ಚಿಕ್ಕ ಹುಡುಗಿಗೆ ಆ ದೇವ್ರು ಅನ್ಯಾಯ ಮಾಡ್ತಾನ ನೀವೇ ಹೇಳಿ. ನೋಡಿ ಮಾ, ಇವತ್ತು ಇನ್ನೊಂದು ಸ್ಕ್ಯಾನಿಂಗ್ ಇದೆ, ರಿಪೋರ್ಟ್ ಬರ್ಲಿ. ಸರಿ ಡಾಕ್ಟರ್. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ನಮಸ್ಕಾರ. ಏನಿಷ್ಟು ದೂರ? ಒಬ್ಬ ಹುಡುಗನ್ ಮರ್ಡರ್ ಆಗಿತ್ತು, ಇಲ್ಲೇ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ಅದಕ್ಕೋಸ್ಕರ ಬಂದಿದ್ದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇರೋದು ಮಾತಂಗಲ್ವಾ? ಹೌದು ಸರ್. ಈಗ ಹೇಗಿದ್ದಾನೆ? ಅವನು ಸಂಪೂರ್ಣ ಬುದ್ಧಿಮಂದ ಆಗಿದ್ದಾನೆ. ಓಕೆ ಸರ್. ಏ ಮುಡ್ಲೆ, ಯಾಕೆ ನನ್ನ ಫೋನ್ ಕಟ್ ಮಾಡ್ತಿದ್ಯಾ? ನಾನಿಲ್ಲಿ ಮಾದನ್ ನೋಡಿದೆ. ಏನು ಮಾದನ್ ಅಲ್ಲಿ ನೋಡ್ದ? ಏಯ್, ಈಗ ನನಗೆ ಫೋನ್ ಮಾಡಿದಕ್ಕಣ ಅವನು. ಯಾವಾಗ? ಈಗೇನು ಮಾಡಿದ್ದ? ಬಾಯಿಗೆ ಬಂದಂಗ್ ಬೈದ. ಹ್ಞೂ, ಅಕ್ಕ ಅಮ್ಮ ವಂಶ ಅಂತ ಎಲ್ಲರೂ ಬೀದಿ ಕರೆದ್ಬಿಟ್ಟ. ಅತ್ಯಲಪ್ಪ, ನನ್ನನ್ನ ನಿನ್ನ ನನ್ನ ಬಾಮೈಕೊಳ್ಳ ಮಣ್ಣಿನ ಮಕ್ಕಳು ಮಾಡ್ತೀನಿ ಅಂತ ಬೊಬ್ರು ಅನ್ನೋದು ರೇಂಜ್ಗೆ ಪ್ರತಿಜ್ಞೆ ಮಾಡ್ದಕ್ಕಣ ಅವನು. ಏಯ್, ನಿನ್ಗೆ ಯಾರೋ ಮೋಸ ಮಾಡ್ತಾ ಇದಾರೆ ಕಣಯ್ಯ. ಮಾದನ್ಗಿಲ್ಲಿ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದಾರೆ. ನಾನು ಸುಳ್ಳು ಹೇಳ್ತಾ ಇದ್ದೀನಪ್ಪ? ಅದು ಹೇಗಯ್ಯ? ಒಂದು ಕೆಲಸ ಮಾಡು, ಬಂದಿರೋ ಆ ಫೋನ್ ನಂಬರ್ಗೆ ಮತ್ತೆ ರೀಡಯಲ್ ಮಾಡು. ಮಾತಾಡೋನು ಅವನೇ ಆದರೆ ಮಾತಾಡಿಸ್ತಾನೆ ಇರು. ಸರಿ ಕಣ, ನಾನು ಇಲ್ಲಿ ನಿಂತ್ಕೊಂಡು ಅವನ್ನ ವಾಚ್ ಮಾಡ್ತೀನಿ. ಹ್ಞೂ, ಬರ್ತೀನಿ. ಹಾಂ, ಈಗಾಲೇ ಉಚ್ಚಿಡಿಸ್ಬಿಟ್ಟಿದೀವಿ, ಹಿಂಗೆ ಮೆರೆದು ಕಣ್ಣು ಮುಚ್ಚಿಸ್ಬಿಡ್ತೀವಿ. ಫೋನ್ ಮಾಡಿದ್ದಾನೆಯ ಮಕ ವರ್ಸ್ಕೊಳಕ್ ಟ್ರಾವೆಲ್ಸ್ ಅಲ್ದಪ್ಪ ಹಂಗ ಹೋಗ್ದ? ಏಯ್, ಚಾನ್ಸೇ ಇಲ್ಲ ಕಣಯ್ಯ, ಅವ್ನಿಗೆ ನನ್ನ ಕಣ್ಣು ಮುಂದೆನೆ ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ನಂಬಿಕೆನೇ ಇಲ್ಲಪ್ಪ. ನೀನ್ ಮನೆಗೆ ಬಂದ್ಬಿಡು, ನಾವು ಭದ್ರವಾಗಿರೋದಕ್ಕೆ ಸ್ವಲ್ಪ ಪ್ಲಾನ್ ಮಾಡೋಣ, ಬರೋ. ಸರಿ, ಬರ್ತೀನಿ. ತೇರಿಕೆ ಒಳ್ಳೆ ಸಾಂಗ್ ಅಲ್ಲೇ ಕರೆಂಟ್ ಹೊಡೈತಲ್ಲ. ಕ್ಯಾಂಡಲ್ ಹಚ್ಚು, ಬಾಟ್ಲ್ ಎತ್ಕೊಳ. ಯಾಕೋ ಯಾಕೋ ಮಾಡಲಿಲ್ಲ ಕಣ, ನಾನು ಬರೋಷ್ಟರಲ್ಲಿ ಹೀಗಾಗೋಗಿ ಕಣ.
ಮುರಳಿ ಒಂದು ಮಾತು ಕೇಳ್ತೀನಿ, ಸುಳ್ಳು ಹೇಳ್ಬೇಡ. ಕೇಳು. ನೀನು ಡಬಲ್ಗೆ ಮಾಡ್ತಿಲ್ಲ ತಾನೆ? ಅಣ್ಣನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ, ನನ್ನ ಮೇಲೆ ಅನುಮಾನ. ಅನುಮಾನ ಅಲ್ಲ ಕಣ, ಎಷ್ಟೇ ಆಗ್ಲಿ ಪೊಲೀಸ್ನಲ್ವಾ, ಅದಕ್ಕೆ ಸ್ವಲ್ಪ ಭಯ. ತೋರಿಸ್ಬಿಟ್ಟಲ್ಲ ನೀನ್ ಬುದ್ಧಿನ. ಏ, ನೀನ್ ಯಾವಾಗ್ಲೂ ಹೇಳ್ತಿದ್ದಲ್ಲೋ ಏನಾಗಲ್ಲ ಏನಾಗಲ್ಲ ಅಂತ, ಆಗ ಬರದಲ್ಲ ಆಗ್ತಾ ಇದೆ. ಹೇಳೋ, ಯಾರಿಗ ತಾನೇ ಜೀವದ ಮೇಲೆ ಆಸೆ ಇರಲ್ಲ? ಡಿಪಾರ್ಟ್ಮೆಂಟ್ಗೆ ನಿಯತ್ ಆಗಿರ್ಲಿಲ್ಲ, ನಿನಗೆ ನಿಯತ್ ಆಗಿದ್ದೆ. ಇದ್ ನನಗೆ ಬೇಕಾಗಿತ್ತಾ? ಬೇಕಾಗಿತ್ತಾ? ನಿನ್ನ ಹತ್ರ ನಂಬಿಕೆ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಹೇಳು. ಆ ಮಾದನ್ನ ಪಬ್ಲಿಕ್ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬೇಕಾ ಹೇಳು? ಸಾಯಿಸ್ಬೇಕಾ? ಬಾ ನನ್ ಜೊತೆ, ಬಾ ನೀನ್ ಜೊತೆ. ನಿನ್ ಮಗ ಯಾವನ ಅವನು? ನಾನು ಕಣ ನಿಮ್ಮಪ್ಪ ಮಾದ. ಏಯ್ ಬಿಡೋ ಜಡೇನಾ, ನನ್ನ ಮಗನೇ ಬಿಡದೆ ಇದೆ. ನನ್ನ ಕೈಯಲ್ಲಿರೋ ಲಾಂಗ್ ಇವಾಗ ನೆಂಟಿ ಕತ್ತಲ್ಲಿ ತೂರಿ ಆಚೆ ಕಡೆ ಬಂದು ನಿಮ್ಮ ತಗೋ ಮಾತಾಡು. ಹಲೋ ರೀ, ನಾನು ರೀ. ಏ, ನೀನ್ ಯಾಕೆ ಅವನ್ನೆಲ್ಲ ಒಳಗ್ ಬಿಡ್ಕೊಂಡೆ? ನೀನ್ ನನ್ನ ಸಮಯ ತಂಗಿ ಕೇಳೋ ಅವನ್ಗೆ. ಮೊದಲು ಜುಟ್ಟು ಬಿಡು. ಬಿಡ್ಬಿಡ ಕಣಪ್ಪ, ಬಿಡ್ಬಿಡ ಕಣ, ಬಿಡ್ಬಿಡೆ ಬಿಡ್ತೀನಿ ಕಣ. ಏ ಮಾದ, ಅವ್ರೇ ಮಾದ, ಅವ್ರಿಗೇನ ಮಾಡ ಕಣ? ಅವಳು ನಿಮ್ ಅಕ್ಕ ಇದಂಗೆ ಕಣ. ಅಕ್ಕ ಮಾಮನ್ ವಿಷಯ ಎಲ್ಲ ಆಮೇಲೆ, ಮೊದಲು ನನ್ನ ಹೇಳಿದ ಕೆಲಸ ಮಾಡಲೇ. ಹಲಾಲ್ ಕೊರ ಮಾಡ್ತೀನಪ್ಪ, ಮಾಡ್ತೀನಿ. ಏನ್ ಮಾಡ್ಬೇಕು ಏನ್ ಮಾಡ್ಬೇಕು? ಮೊದಲು ನಮ್ಮ ಅಮ್ಮನ ಕಾಲಕ್ಕೆ ಬೀಳು. ಖಂಡಿತ ಬೀಳ್ತೀನಿ ಬಿಡಪ್ಪ, ಬೀಳ್ತೀನಿ. ತಾಯಿ ಇಲ್ಲ, ನಾವು ತಾಯಿ ಕಾಲಕ್ಕೆ ಏನ್ ತಪ್ಪಿಲ್ಲ. ಸರಗಮ್ಮನೆ ಬಿಡಿ, ನಂಗೇನಾಗಲ್ಲ, ನಂಗೇನಾಗಿಲ್ಲ ಬಿಡಿ. ಬಿದ್ನಪ್ಪ ಪಕ್ಕ ನನ್ನ ಹೆಂಡತಿ ಅವಳೆ, ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೆ. ಏ, ಚಿಕ್ಕವ್ರ ಕಾಲಕ್ಕೆ ಬಿದ್ರೆ ಆಯುಸ್ ಕಮ್ಮಿ ಆಯ್ತು ಕಣ. ನಿನ್ನ ಆಯುಸ್ ಯಾವತ್ತೋ ಮುಗ್ದೋಯ್ತು, ಕಾಲಿಗೆ ಬಿಡಲೆ. ಬೀಳ್ತೀನಿ ಬೀಳ್ತೀನಿ ಕಣ. ಅಮ್ಮ ತಾಯಿ ನಿನ್ ಕಾಲಿಗೂ ಬೀಳ್ತಾ ಇದೀನಿ. ನಡಿ ಆಚೆ ನಡಿ. ನಿಮ್ ಮನೆ ಬಿಟ್ಟು ಬಂದಪ್ಪ. ಅಯ್ಯೋ, ರೋಡ್ ಅಲ್ಲೇ ಇದೀನಪ್ಪ. ಅಂಗಡಿ ಕಾಣ್ತಾ ಇದ್ದ ಅಲ್ಲಿ? ಅಂಗಡಿ ಅಂಗಡಿ ಅಲ್ವಾ? ಕಾಣ್ತು ಕಾಣ್ತು ಕಾಣ್ತು. ಅವನಪ್ಪ ಅಂಗಡಿ ಮುಂದೆ ನಿಂತಿದ್ದೀನಪ್ಪ. ಸ್ಟೇಟು ಬಳಪ ತಗೋ, ಸ್ಟೇಟು ಬಳಪ. ನನಗೆ ಯಾಕಪ್ಪ ಸ್ಟೇಟು ಬಳ ಎಪ್ಪೆಟ್ಟು ಆಯ್ತು ತಗತ್ರೆ, ತಗೋ ಸ್ಟೇಟು ಬಳಪ. 420 ಅಂತ ಬರ್ಕೊಂಡು ಕತ್ತಗ್ನೆ ತಾಕೋ. ಹಾಕಣ್ಣಪ್ಪ, ಹಾಕೊಂಡ್ರೆ ಸಾಲ್ದು, ಬಟ್ಟೆ ಎಲ್ಲ ಬಿಚ್ಚಾಕು. ಹೋಗಪ್ಪ, ನಾನು ಎಮ್ಮೆಲ್ಲ ನನ್ನ ಬಟ್ಟೆ ಬಿಚ್ಚ. ಬಿಚ್ಚಿದೆ ನಾವು ಬಟ್ಟೆ ಎಲ್ಲ ಬಿಚ್ಚಿದ್ನಪ್ಪ. ಚಪ್ಪಲಿನ ಹಾಕೊಳ್ತೀರಿ, ಹಾಗೆ ಓಡ್ಬೇಕು. ಆಯ್ತಪ್ಪ, ಚಪ್ಪಲಿನ ಬಿಟ್ಬಿಟ್ಟೆ. ಅಯ್ಯೋ ಬೇಡ ಸರ್, ಅಯ್ಯೋ ಸರ್ ಬೇಡ ಸರ್. ಏಯ್, ಅವನಿಲ್ಲ, ಯಾರು ಇಲ್ಲ ಸರ್. ಅವಾಗಿಂದ ಫೋನ್ ಮಾಡಿ ನಾನೇ ಭಯ ಹಾಕಿಸ್ತಾರ ಸರ್. ಮತ್ತೆ ಆ ವಾಯ್ಸು? ನಾನು ಎಲ್ಲಾರ ತರ ಮಿಮಿಕ್ರಿ ಮಾಡ್ತೀನಿ ಸರ್. ಯಾವ್ದಾನ ಆರ್ಕೆಸ್ಟ್ರಾ ಸೇರ್ಕೊಂತೀನಿ, ಬಿಟ್ಬಿಡಿ ಸರ್. ಅದಕ್ಕೆ ಆಗ್ಲಿಂದ ಫೋನ್ ಮಾಡಿದ್ದು ಇವನೇನಾ? ಹೇಳ ಮುರಳಿ. ನಮಗೆ ಫೋನ್ ಮಾಡಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಿದ್ದು ಮಾದ ಅಲ್ಲ, ಅವನು ಫ್ರೆಂಡ್ ನಾಗ. ಅಯ್ಯೋ, ನನಗೆ ಅರ್ಥ ಆಗ್ತಿಲ್ಲ ಕಣ. ಬಡ್ಡಿ ಮಕ್ಕಳನ್ನ ಹಿಡಿದಾಕಿದ್ದೀನಿ, ನಮ್ಮ ಅಡ್ಡಕ್ಕೆ ಕರ್ಕೊಂಡೋಗಿ ಹಗ್ಗ ಹಾಕಿ ಬಾಯಿ ಬಿಡಿಸ್ತೀನಿ, ನೀವೆಲ್ಲ ಅಲ್ಲಿಗೆ ಬಂದ್ಬಿಡಿ. ಹೋಗ್ರು, ಮಾದ ಅವ್ರಮ್ಮ ಅವ್ರೆಂಡ್ರು ಎಲ್ಲಾರನ್ನ ತಗೊಂಬ್ರ ಅಡ್ಡಕ್ಕೆ. ಬಾರೇ ಬಾರೇ ನಿಮಿಬ್ರಿಗೂ ಕುಂಟೆ ಬಿಲ್ಲೆ ಆಡುತ್ತೀನಿ, ಬರ್ರೇ ಬರ್ರೇ. ನಿನ್ ಮಗ ಎಲ್ರಿಗೂ ಕುಂಟೆ ಬಿಲ್ಲೆ ಆಡ್ತಾನ? ನಾನ್ ನಿನ್ಗೆ ಆಡ್ತೀನಿ. ಆಡೆ ಆಡೆ ಕುಂಟೆ ಬಿಲ್ಲೆ ಆಡೆ. ಆಡ್ಲಿಲ್ಲ ಅಂದ್ರೆ ನೀನ್ ಶ್ವಾಸ ಹಂಗೆ ತಿಂಕೊಂಬಿಡ್ತೀನಿ. ಆಡೆ ಬಾರೇ. ಒಬ್ಬನು ಬಿಡ್ಬೇಡ ಕಣ, ಎಲ್ಲ ಕಡೆ ಹುಡುಕ ಎಲ್ಲ ಕಡೆಗೆ. Thank you.
ಹಾಕೊಂಡಿದ್ರೆ ನಿನ್ಗೇನು ಆಗ್ತಾ ಇರ್ಲಿಲ್ಲ. ಏಯ್, ನೀನ್ ಎದುರು ಹಾಕೊಂಡು ಚಿರ್ತೇನ ಕಣೋ, ಕರೀ ಚಿರ್ತೇನ. ನಮ್ ತಾಯಿ ಬೆಂಕಿ ಇದ್ದಂಗೆ ಕಣೋ, ಬೆಂಕಿ ಇದ್ದಂಗೆ. ಯಾವತ್ತ ಆ ಕಂಚಿನ ಕೋಟೆ ಪವಿತ್ರವಾದ ನಮ್ ತಾಯಿ ಶೀಲದ ಬಗ್ಗೆ ಕೇವಲವಾಗಿ ಮಾತಾಡದ್ನೋ, ಅವತ್ತೇ ನಿಮ್ ಸಾವಿನ ಡೇಟ್ ಎಲ್ಲ ನಾನು ಬರೆದಿಟ್ಕೊಂಡೆ ಕಣೋ. ಅವ್ರು ಯಾರೋ ಜುಟ್ಟು ನನ್ ಮಕ್ಕಳನ್ನ ಕರ್ಕೊಂಡ್ಬಂದು ಕೈಗೆ ಲಾಂಗ್ ಕೊಟ್ಟು ನನ್ನೇ ಓಡಿಸಕ್ ಪ್ರಯತ್ನ ಪಡ್ತೀರಾ? ಅವ್ನ ಯಾರೋ ಕೊಳಪೆ ಅಂತೆ. ಏಯ್, ನನ್ನ ಮಗ ನನ್ನ ಹೆಂಡತಿ ಮೇಲೆ ಕಣ್ಣಾಕ್ತ, ಅದಕ್ಕೆ ಅವನ್ನ ಮಾದಪ್ಪನ ಮೂರನೇ ಕಣ್ಣು ತೆಗೆದ್ರೆ ಪ್ರಪಂಚಕ್ಕೆ ಉಳಿಗಾಲನೇ ಇಲ್ಲ ಕಣೋ. ಅನ್ಯಾಯನ ಅವನ್ ಯಾವತ್ತೂ ಸಹಿಸಲ್ಲ ಕಣೋ. ಮಾದಪ್ಪ ಪೋಸ್ಟ್ ಮಾರ್ಟಮ್ ಕಳಿಸಿ ಆಂಬ್ಯುಲೆನ್ಸ್ ಬರೋರ್ಗೆ ಇಲ್ಲಿ. ಆಲಿಸಿ ಆಸ್ಪತ್ರೆಯ ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಿದ ನಂತರ ಮಾದ ಎಂಬ ಆರೋಪಿ ಸಂಪೂರ್ಣ ಮಾನಸಿಕ ಅಸ್ವಸ್ಥ ಎಂದು ನ್ಯಾಯಾಲಯ ತೀರ್ಮಾನಿಸಿದೆ.
ಹುಷಾರಾಗಿ ನೋಡ್ಕೊಳ್ಳಿ ಅಮ್ಮ, ಟ್ರೀಟ್ಮೆಂಟ್ ಕೊಡಿಸಿ. ಅಮ್ಮ ರೈಟ್, ನಾನ್ ರೈಟ್. ನಾನ್ ರೈಟಾ? My name is Kavi Jirote. Life alli della irute. My name is Kavi Jirote. Gandiri gandiri, hel tode bunsari. Ramado, henge, henge, henge. Chimbodi, chimbodi, ethi yello bedi. Nandi di, aninge, aninge. My name is Kavi Jirote.